ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಸಾಕಷ್ಟೇ ಸಾಕು. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ತಂದೆಯೇ ಇವ್ರು ಮಾಡಿದ ಪಾಪಗಳನ್ನು ಇವ್ರಿಗೆ ಕ್ಷಮಿಸು ಅಂತ ಯಾರು ಹೇಳ್ತಾ ಇರೋದು? ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಒರಿಜಿನಲ್ ಆಗಿ ಮಾತು ದೇವ್ರು ಹೇಳಿದ್ದಾರೆ ಆ ಪೊಸಿಷನ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ನೋಡಿದ್ರೆ ಅಲ್ಲಿ ಹೇಳಿಲ್ಲ. ಒರಿಜಿನಲ್ ಮ್ಯಾನ್ಸ್ಕ್ರಿಪ್ಟ್ ಅಲ್ಲಿ ಈ ಮಾತು ಇಲ್ಲ. ಇದು ಒಂದು ಸೇರಿಸಲ್ಪಟ್ಟದಂತ ಒಂದು ಮಾತು. ಯಾಕಂತ ನೋಡ್ಬೇಕಾದ್ರೆ ಮತ್ತಾಯ 23:37 ಓದೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೆರೂಸಲೇಮಿಗೆ ಬರುವಂಥ ಒಂದು ಶಿಕ್ಷೆ, ಅದ್ರ ಬಗ್ಗೆ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಲೂಕ 19:42-44 ಈ ತರ ಇಸ್ರೇಲ್ ಬಗ್ಗೆ ದೇವರು ಅಲ್ಲಿ ಬರೋ ಶಿಕ್ಷೆ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಮಾತು ಅಲ್ಲಿ ಹೇಳಿರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಯಾಕೆ ಈ ಮಾತು ಇಲ್ಲಿ ಬಂದಿದೆ ಅಂದ್ರೆ, ಈ ಮಾತು ನಮ್ ಜೀಸಸ್ ಕ್ರೈಸ್ಟ್ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಯೆಸಾಯ 53:12 ಲಾಸ್ಟ್ ಏನ್ ಹೇಳ್ತಾರೆ ಇಲ್ಲಿ ದೇವರು ಹಲವಾರು ಪಾಪಿಗಳಿಗೋಸ್ಕರ ಅಲ್ಲಿ ಇವ್ರನ್ನ ಕ್ಷಮಿಸು ಅಂತ ವಿಜ್ಞಾಪನೆ ಬೇಡ್ಕೊಳ್ತಾ ಇದ್ದಾರೆ. ಇದು ಅವರಲ್ಲಿ ಹೇಳಿಲ್ಲ, ಬಟ್ ಇದು ಅವರ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಅವ್ರಿಗೆ ಎಲ್ಲಿಂದ ಬಂದಿದೆ ಅಂದ್ರೆ, ನಮ್ಮ ತಂದೆಯಾದ ದೇವ್ರ ಹತ್ರದಿಂದ ನಮ್ ಜೀಸಸ್ ಕ್ರೈಸ್ಟ್ಗೆ ಬಂದಿದೆ. ಎಲ್ಲಿ ಇದನ್ನ ನೋಡ್ಬೋದು ಅಂದ್ರೆ, ಒಂದ್ ವಚನ ಬರುತ್ತೆ ಏನದು, ಈ ಮನುಷ್ಯರ ಮೇಲೆ ದೇವರು ತೋರಿಸಿದಂತ ಪ್ರೀತಿಗೆ ತನ್ನ ಸ್ವಂತ ಕುಮಾರನನ್ನ ಕಲಿಸಿ ಇಲ್ಲಿ ಅವ್ರಿಗೆ ಒಡೆಯಪಡಿಸಿದ್ದಾರೆ. ಇದು ಅವ್ರ ಕ್ಯಾರೆಕ್ಟ್ರು. ಇದರಿಂದ ನಮ್ಗೆ ಏನು ಅವ್ರು ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ನಮಗೂ ಇದೇ ತರ ಕ್ಯಾರೆಕ್ಟ್ರು ಇರಬೇಕು. ಹೊಸ ನೂತನ ಸೃಷ್ಟಿಯಾದ ನಮ್ಗೆ ಈ ಕ್ಯಾರೆಕ್ಟ್ರು ಖಂಡಿತ ಇರಲೇಬೇಕು ಅಂತ. ಯಾಕಂದ್ರೆ ಮತ್ತಾಯ 6:14-15 ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. 15 ಇದಲ್ಲದೆ, ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಈ ಕ್ಯಾರೆಕ್ಟರ್ನ ದೇವರು ನಮಗೂ ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕ್ಷಮಿಸಿದ್ದಾರೆ, ಅದೇ ಕ್ಯಾರೆಕ್ಟರ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ.
ನಾವು ಇನ್ನೊಬ್ಬರ ಮಾಡಿದ್ದು ತಪ್ಪನ್ನು ನಾವು ಕ್ಷಮಿಸಬೇಕು. ಇಲ್ಲ ನಾನು ಸ್ವಲ್ಪ ಕ್ಷಮಿಸ್ತೀನಿ, ಇಲ್ಲ ಸ್ವಲ್ಪ ಕ್ಷಮಿಸಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಎಲ್ಲವನ್ನೂ ಕ್ಷಮಿಸ್ಬೇಕು, ಯಾಕಂದರೆ ನಮ್ಮ ಜೀಸಸ್ ಕ್ರೈಸ್ಟು ಅಂಥ ಟೈಮಲ್ಲಿ ಯಾವ ಟೈಮಲ್ಲಿ ಅವ್ರ ಜನರು ಪಾಪನಿಗೋಸ್ಕರ ಕ್ಷಮಾಪಣೆ ಕೇಳಿದ್ದಾರೆ ಅಂದರೆ ಇಡೀ ರಾತ್ರಿ ಪೂರ್ತಿ ಅವ್ರು ರಾತ್ರಿ ಪೂರ್ತಿ ಅವ್ರನ್ನ ಹೊಡೆದಿದ್ದಾರೆ, ಮೈ ಮೇಲೆ ಬೇಜನ್ ಹೊಡೆದಿದ್ದಾರೆ. ಗಾಯ ಮಾತ್ರ ಮಾಡಿಲ್ಲ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ಮೆಂಟಲಿ ಲೂಕ ಸುವಾರ್ತೆ 23:37. ನೀನು ಯೆಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದು ತಮಿಳಲ್ಲಿ ಕ್ಲೀನ್ ಆಗಿ ಬರುತ್ತೆ. ಅವ್ರನ್ನ ಪರಿಹಾಸಂ ಸೇದಾರ್ಗಲ್, ಅವ್ರನ್ನ ಒಂಥರ ಪರಿಹಾಸ ಮಾಡೋದ್ ಒಂಥರ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ದೇಹದಲ್ಲೂ ಟಾರ್ಚರ್ ಕೊಟ್ಟಿರ್ತಾರೆ, ಮೆಂಟಲಲ್ಲೂ ಟಾರ್ಚರ್ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವಿದ್ರೆ ನಾವೇನು ಮಾಡ್ತಾ ಇದ್ವಿ? ನಮಗೆ ಆ ಹೃದಯ ಬರ್ತಾ ಇತ್ತಾ? ಕ್ಷಮಿಸೋ ಹೃದಯ ಖಂಡಿತ ಬರ್ತಾ ಇರಲಿಲ್ಲ, ನಮಗಂತೂ ಬರ್ತಾ ಇರಲಿಲ್ಲ. ಈ ಹೃದಯ ದೇವ್ರಿಗೆ ಬಂದಿದೆ ಇದ್ದರೆ ಇದು ಖಂಡಿತ ನಾವು ಫಾಲೋ ಮಾಡಲೇಬೇಕು, ಇದು ಖಂಡಿತ ನಾವು ಫಾಲೋ ಮಾಡಲೇಬೇಕು. ಇಲ್ಲ ಬಿಡದೆ ನಾನು ಮಾಡಲ್ಲ ಮಾಡಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇದು ಇದೇ ಥರ ನಾವು ಇನ್ನೊಬ್ಬರು ಪಾಪ ಕ್ಷಮಿಸದೇ ಇದ್ದರೆ, ನಾವಲ್ಲೇ ಒಂಚೂರು ನೋಡ್ಕೊಳ್ಳಮ್ಮ, ದೇವರು ಅದೇ ಥರ ನಮ್ಮ ಪಾಪ ಕ್ಷಮಿಸದೇ ಇದ್ದರೆ ಏನಾಗಿರೋದು? ಕೀರ್ತನೆ ಬರೆದ ಸ್ವಾರ್ತೆ 130:23. ಕರ್ತನೆ ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿ ತೆರೆ. 3. ಕರ್ತನೆ ಯಾಹುವೆ ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಅವ್ರು ನಮ್ಮ ಪಾಪನ ಕ್ಷಮಿಸದೆ ಹೋಗಿದ್ರೆ ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಒಂದು ಮಾತು ಹೇಳ್ಬೋದು, ಅದೇ ಅದು ದೇವ್ರ ಕೈಲಿ ಆಯಿತು ಪಾಪನ ಕ್ಷಮಿಸೋಕ್ಕೆ, ನಮ್ಮ ಕೈಯಲ್ಲಿ ಹೆಂಗಾಗುತ್ತೆ? ನಾನು ನಾರ್ಮಲ್ ಹ್ಯೂಮನ್ ತಾನೇ, ಹೆಂಗೆ ಕ್ಷಮಿಸೋಕ್ಕಾಗುತ್ತೆ? ಹಂಗಲ್ಲ, ಇದು ನಾವು ಖಂಡಿತ ಫಾಲೋ ಮಾಡಬೇಕಿರೋ ಒಂದು ವಿಷಯ. ಇದನ್ನು ಬೈಬಲ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಫಾಲೋ ಮಾಡಿದ್ದಾರೆ. ಯಾರು? ಅವರು ಅಪೊಸ್ತಲರ್ ಸ್ಟೀಫನ್, ಸ್ಟೇವನ್. ಅಪೊಸ್ತಲರ್ ಬರೆದ ಸುವಾರ್ತೆ 7:60. ಸ್ತೇವನ್ ಅವರು ಮನುಷ್ಯ ತಾನೆ, ಅವ್ರನ್ನ ಆ ಕ್ಯಾರೆಕ್ಟರ್ನ ತೋರಿಸ್ಕೊಟ್ಟವ್ರೆ, ಆ ಕ್ಯಾರೆಕ್ಟರ್ನ ತೋರಿಸ್ಕೊಟ್ಟಿದ. ಅದರಲ್ಲಿ ಹೇಳ್ತಾ ಇಲ್ಲ, ಹೇಳ್ಕೊಂಡಿಲ್ಲ, ಅದನ್ನ ತೋರಿಸಿದ್ದಾರೆ. ಈ ಆಲ್ ಓವರ್ ಈ ಫುಲ್ ಕ್ಯಾರೆಕ್ಟರ್, ಚಮ್ಸೋ ಕ್ಯಾರೆಕ್ಟರ್ ಎಲ್ಲಿಂದ ಬರುತ್ತೆ ಅಂದರೆ ಅದು ಪ್ರೀತಿಯಿಂದ ಬರುತ್ತೆ. ಈ ಪ್ರೀತಿ, ಈ ಪ್ರೀತಿ ನಮ್ಮೊಳಗಡೆ ಇದ್ರೆ ಮಾತ್ರ ಬರುತ್ತೆ. ಫಸ್ಟ್ ಕೊರಿಂಥಿಯರ್ 1:13 ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲವನಾದನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಎಷ್ಟೋ ಪಾಠಗಳನ್ನು ಕೇಳಿರ್ತೀವಿ, ಎಷ್ಟೋ ಎಷ್ಟೋ ಮೀಟಿಂಗ್ ಅಟೆಂಡ್ ಮಾಡಿರ್ತೀವಿ, ಬಟ್ ಏನೇ ಕ್ಲಾಸ್ ನಾವು ಕೇಳಿದ್ರು, ಎಷ್ಟೋ ಜನಕ್ಕೆ ಕ್ಲಾಸ್ ಹೇಳಿದ್ರು, ಬಟ್ ನಮ್ಮೊಳಗಡೆ ಪ್ರೀತಿ ಅನ್ನೋದು ಒಂದಿಲ್ಲ ಅಂದರೆ ನಾವು ಅಷ್ಟು ಮಾಡಿರೋದು ವೇಸ್ಟ್. ಏನೇ ಕೇಳಿದ್ರು ಏನೇ ಮಾಡಿದ್ರು ನಮ್ಮೊಳಗಡೆ ಪ್ರೀತಿ ಇಲ್ಲ ಅಂದರೆ ಇಷ್ಟು ನಾವು ಕೇಳಿರೋದು ವೇಸ್ಟೇ. ಈ ಪ್ರೀತಿಯ ಸ್ವಭಾವ ಅದೇನೆಂದರೆ ಕ್ಷಮಿಸೋದು ಒಂದು ತೋರಿಸ್ಕೊಡುತ್ತೆ, ಖಂಡಿತವಾಗಿ ಅದು ಇನ್ನೊಬ್ಬರನ್ನ ಕ್ಷಮಿಸೋದು ತೋರಿಸ್ಕೊಡುತ್ತೆ. ಇಷ್ಟೇ ನಾನು ಕ್ಷಮಿಸ್ತೀನಿ ಅಷ್ಟೇ ಕ್ಷಮಿಸ್ತೀನಿ ಅಂತಲ್ಲ, ಎಲ್ಲವನ್ನು ಕ್ಷಮಿಸ್ಬೇಕು. ಯಾಕಂದರೆ ದೇವರು ನಾವು ಮಾಡಿರೋ ಎಲ್ಲ ಪಾಪವನ್ನು ಕ್ಷಮಿಸಿದ್ದಾರೆ. ನಾವು ಅವ್ರನ್ನ ನಮ್ಮ ದೇವ್ರನ್ನ ನಾವು ತೋರಿಸ್ಕೊಡ್ಬೇಕು. ಹೆಂಗೆ ಜೀಸಸ್ ಕ್ರೈಸ್ಟ್ ತಂದೆಯಾದ ದೇವ್ರನ್ನ ತೋರಿಸ್ಕೊಟ್ರು, ನಾವು ಅದೇ ಥರ ಜೀಸಸ್ ಕ್ರೈಸ್ಟ್ನ ತೋರಿಸ್ಕೊಡ್ಬೇಕು. ಎಲ್ಲವನ್ನು ಕ್ಷಮಿಸೋದನ್ನ ಫಸ್ಟ್ ಕಲಿಬೇಕು. ಫಸ್ಟು ನಾವು ಈ ಪ್ರೀತಿಯನ್ನು ಬೆಳೆಸ್ಕೊಳ್ಳಮ್ಮ. ಇಷ್ಟೊತ್ತು ಇಷ್ಟೊತ್ತು ಕೇಳಿದ ಎಲ್ರಿಗೂ ಧನ್ಯವಾದಗಳು. ಆಮೇನ್.
ಕ್ರಿಸ್ತೇಸುನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಸಹೋದರರು ನಮಗೆ ಮಾತಾಡಿದಂತಹ ಒಂದು ವಾಕ್ಯ ತಂದೆಯೇ ಇವರನ್ನು ಕ್ಷಮಿಸು ಅಲ್ವರಾ ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಹೇಳಿದಂತಹ ಮೊದಲನೇ ವಾಕ್ಯ ಅಂತ ನಾವು ಸಾಮಾನ್ಯವಾಗಿ ನೋಡುವಂತ ವಿಷಯ ಅದನ್ನೇ ಸಹೋದರ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ವಾ ಏನಂತ ಎಕ್ಸ್ಪ್ಲೈನ್ ಮಾಡಿದ್ರು ಈ ಒಂದು ಮಾತು ಓಲ್ಡ್ ಮ್ಯಾನ್ ಸ್ಕ್ರಿಪ್ಟ್ ಅಲ್ವಾ ಅದರಲ್ಲಿ ಏನಾಗಲ್ಲ ಇದು ಸಿಗೋದಿಲ್ಲ ಪುರಾತನ ಪ್ರತಿಗಳಲ್ಲಿ ಈ ಮಾತು ಇಲ್ಲ ಯೇಸುಕ್ರಿಸ್ತ ಕ್ಷಮಿಸು ಮಾತು ಇಲ್ಲ ಅಂತ ನೋಡಬೇಕಾದ್ರೆ ಹಾಗಿದ ತಕ್ಷಣ ಯೇಸುಕ್ರಿಸ್ತನು ಕ್ಷಮಾಪಣೆ ಮಾಡುವಂತ ಭಾವನೆ ಇರಲಿಲ್ಲ ಅಂತ ಬರುತ್ತಾ ಅಲ್ವಾ ಯಾಕಂದ್ರೆ ಅದನ್ನ ನೋಡ ಹೇಳಬೇಕಾದ್ರೆ ಆ ಕ್ಷಮಾಪಣೆ ಅನ್ನೋದು ಎಲ್ಲಿದೆ ಆತನ ಸಂಪೂರ್ಣ ಬಲಿಯಲ್ಲಿದೆ ಆತನ ಶಿಲುಬೆಯಲ್ಲಿ ಮಾಡುವ ಒಂದು ಮುಖ್ಯವಾದ ಉದ್ದೇಶ ಏನು ಲೋಕದ ಪಾಪವನ್ನ ಕ್ಷಮಿಸುವುದು ಹಾಗಿರ್ಬೇಕಾದ್ರೆ ಇಸ್ರೇಲ್ ಜನರನ್ನ ಒಂದು ಕ್ಷಮಿಸಬೇಕು ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನರನ್ನ ಕ್ಷಮಿಸುವಂತ ಒಂದು ವಿಷಯ ಅಲ್ಲಿ ಇತ್ತ ಅಂತ ನೋಡ್ಬೇಕಾರೆ ಯಾಕಂದ್ರೆ ಇಸ್ರೇಲ್ ಜನ ಒಂದು ಮಾತು ಹೇಳ್ತಾರೆ ಏನಂತ ಆತರ ರಕ್ತವು ನಮ್ಮ ಮೇಲೆಯೋ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಹೇಳ್ತಾರಲ್ವಾ ದೇವ್ರು ಕ್ಷಮಿಸಿದ್ರು ಅವ್ರನ್ನ ಏನ್ ಮಾಡಿದ್ರು ಅವ್ರನ್ನ ಅವ್ರಿಗೆ ದಂಡನೆ ಕೊಟ್ರು ಶಿಕ್ಷೆ ಕೊಟ್ರು ಕ್ಷಮಿಸಿಲ್ವಲ್ಲ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕರ್ತನಾದ ಯೇಸುಕ್ರಿಸ್ತನ ಒಂದು ಬಳಿಯಲ್ಲಿ ಆ ಕ್ಷಮಾಪಣೆ ಅಂತ ವಿಷಯ ಇತ್ತು ಬಟ್ ಅದನ್ನ ಅಂಗೀಕರಿಸಕ್ಕೆ ಯಾರು ಸಿದ್ಧ ಇರ್ಲಿಲ್ಲ ಇಸ್ರೇಲ್ ಜನರು ಸಿದ್ಧ ಇರಲಿಲ್ಲ ಬಟ್ ಇಲ್ಲಿ ಯೇಸುಕ್ರಿಸ್ತನ ನಾವು ವಿಷಯನ ಹೇಳ್ಬೇಕಂತ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಆ ಒಂದು ಶಿಲುಬೆಯಲ್ಲಿ ಯೇಸುಕ್ರಿಸ್ತನ ಮಾಡುವಂತ ಕೆಲಸ ತ್ಯಾಗ ಏನನ್ನ ಸೂಚಿಸ್ಕೊಡ್ತಾ ಇದೆ ಅಂದ್ರೆ ಅದು ಕರ್ತನಾದ ಯೇಸುಕ್ರಿಸ್ತನ ಒಂದು ಕ್ಷಮಾಪಣೆಯನ್ನ ಸೂಚಿಸ್ತಾ ಇದೆ ಅದೇ ಸಹೋದರ ನಮ್ಗೆ ಹೇಳೋ ಪ್ರಕಾರ ನಮ್ಮಲ್ಲೂ ಸಹ ಅದೇ ಒಂದು ಕ್ಷಮಾಪಣೆಯ ಭಾವನೆ ಇರಬೇಕು ಅಲ್ವರಾ ಇಡೀ ಲೋಕವನ್ನ ಆತನ ಹಿಂಸೆ ಮಾಡಿದವ್ರನ್ನ ಆತನಿಗೆ ಕಷ್ಟಪಡಿಸಿದವ್ರನ್ನ ಕರ್ತನಾದ ಯೇಸುಕ್ರಿಸ್ತ ಏನ್ ಮಾಡಿದ್ರು ಕ್ಷಮಿಸಿದರು ಅಲ್ವರಾ ನಾವು ಇವತ್ತು ಆ ಒಂದು ಕ್ಷಮಿಸುವಂತ ಭಾವನೆಯನ್ನ ಕ್ಷಮಿಸುವಂತ ಮನೋಭಾವ ನಮ್ಮಲ್ಲಿ ಇದೆಯಾ ಕ್ಷಮಿಸ್ತಾ ಇದೀವಾ ಕ್ಷಮಿಸಿದೀವಾ ಇಲ್ದೇ ಇದ್ರೆ ಏನಾಗುತ್ತೆ ಖಂಡಿತ ಅಲ್ವರಾ ಸೇಕ್ ನೋಡ್ಬೇಕಾದ್ರೆ ಯಾವ ಯಾರೋ ಇನ್ನೊಬ್ಬರ ಪಾಪನ ಕ್ಷಮಿಸ್ತಿರೋ ಅವರ ಪಾಪ ಏನಾಗುತ್ತೆ ಕ್ಷಮಿಸಲ್ಪಡುತ್ತೆ ನಾವು ಇನ್ನೊಬ್ಬರು ಕ್ಷಮಿಸಿದ್ರೆ ಮಾತ್ರ ದೇವ್ರು ನಮ್ಮನ್ನ ಕ್ಷಮಿಸುವುದು ಹಾಗಿರೋದ್ರಿಂದ ಈ ಒಂದು ಶಿಲುಬೆಯಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಮಾತ್ರ ಇದ್ದಂತ ಈ ಮಾತು ಅದವ್ರ ಬಾಯಲ್ಲಿ ಬರೋದಕ್ಕೆ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಆತನ ಬಲಿ ಸಂಪೂರ್ಣ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಇಡೀ ಲೋಕದ ಪಾಪವನ್ನ ಅವರು ಕ್ಷಮಿಸುವರಾಗಿದ್ರು ಸೊ ಈ ಒಂದು ವಿಷಯದ ಕುರಿತು ಇನ್ನೂ ಹಲವಾರು ವಿಷಯಗಳು ನಮ್ಗೆ ಇದೆ ಅದರಿಂದ ಇನ್ನೂ ತುಂಬಾ ಸಹೋದರ ಏನಿದ್ದಾರೆ ನಮ್ಮ ಮಧ್ಯೆ ಮಾತಾಡ್ಬೇಕಾಗಿದ್ದಾರೆ ಸೊ ಈ ಒಂದು ವಾಕ್ಯವನ್ನ ಹೇಳದಂತ ಮಾತಾಡಿದಂತ ನಮ್ಮ ಸಹೋದರ ಚಂದ್ರವರೆಗೂ ಸಭೆಯ ಪರವಾಗಿ ನಾವು ಕೃತಜ್ಞ ಸಲ್ಲಿಸುವರಾಗಿದ್ದೀವಿ ಸೊ ಅದು ಮಾತ್ರವಲ್ಲದೆ ನೆಕ್ಸ್ಟ್ ಎರಡನೇ ಒಂದು ವಾಕ್ಯ ನೋಡಿ ನಾ ಇನ್ನ ಹೇಳಲೇ ಇಲ್ಲ ಅಷ್ಟು ಬೇಗ ಸಿದ್ಧವಾಗಿದ್ದಾರೆ ಎಷ್ಟು ಪ್ರಿಪೇರ್ ಆಗಿದ್ದಾರೆ ನೋಡಿ ಎಷ್ಟು ರೆಡಿ ಆಗಿದ್ದಾರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳಿದಂತ ಎರಡನೆಯ ಮಾತು ಯಾವುದು ಈ ಹೊತ್ತು ನನ್ನ ಜೊತೆಯಲ್ಲಿ ಪರದೇಶ ಆ ಒಂದು ಮಾತನ್ನ ಕುರಿತಾಗಿ ಮಾತಾಡುವುದಕ್ಕೆ ನಮ್ಮ ಮೊದಲಿರುವಂತಹ ಸಹೋದರ ಪ್ರೀತಿಯ ಸಹೋದರ ಎಲ್ಲಪ್ಪ ಅವರು ಮುಂದೆ ಬಂದು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಸೊ ಬೈಬಲ್ ರೀಡಿಂಗ್ ಇಲ್ಲಿ ಬೈಬಲ್ ರೀಡಿಂಗ್ ಓದೋರು ಒಂದು ಬ್ರದರ್ಗೆ ಒಬ್ಬ ಸಿಸ್ಟರ್ ಓದಿ ಸಿಸ್ಟರ್ ಓದಿದ್ರಲ್ವಾ ಇನ್ನೊಬ್ಬರಿಗೆ ಅವಕಾಶ ಕೊಡಿ ಬೇರೆಯವ್ರು ಯಾರು ಹತ್ತಿರ ಬಂದು ಅಲ್ಲಿ ಕೂತ್ಕೊಳ್ಳಿ ಅದೇ ಪ್ಲೇಸಲ್ಲಿ ಕೂತ್ಕೊಳ್ಳಿ ಬಂದು ಕೂತ್ಕೊಂಡು ಅಲ್ಲಿ ಆನ್ಲೈನ್ ಕ್ಲಾಸ್ ನಡೀತದೆ ಡಿಸ್ಟರ್ಬೆನ್ಸ್ ಆಗೋದ್ಬೇಡ ನೆಕ್ಸ್ಟ್ ಓದೋರು ಬಂದು ಕೂತ್ಕೊಳ್ಳಿ ರಾಧಿಕ ಇಷ್ಟು ಬಂದು ಓದ್ರ ಅಲ್ಲಿದ್ದೀರಾ ಅವ್ರು ಬಂದು ಬನ್ನಿ ಬ್ರದರ್ ಪ್ರೀತಿಯಿಂದ ಕಲಿಯಲ್ಪಟ್ಟ ಸಹೋದರ ಸಹೋದರಿಯರೇ ತಂದೆಯಾದ ದೇವರ ನಾಮದಿಂದಲೂ ಯೇಸುಕ್ರಿಸ್ತನ ಪ್ರೀತಿಯಿಂದಲೂ ಮತ್ತು ಈ ವಾಕ್ಯವನ್ನು ಹಂಚಿಕೊಳ್ಳೋಕೆ ಕೊಟ್ಟಂಥ ಬ್ರದರು ನಿಮ್ಮೆಲ್ಲರೂ ವಂದಿಸುತ್ತಾ ಇವತ್ತಿನ ಪಾಠವನ್ನು ನೋಡಿಕೊಳ್ಳೋಣ ನನಗೆ ಕೊಟ್ಟಂಥ ಪಾಠ ಬಂದು ಲೂಕಾ 23:43 ವಚನ ಓದ್ಕೊಂಡು ಕೇಳ್ಕೊಂತ ಅದಕ್ಕೆ ಯೇಸು ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮಾತನ್ನು ಆಡಿದವರು ನಮ್ಮ ಸ್ವಾಮಿ ಈ ಮಾತನ್ನು ಹೇಳಿದವರು ಇದು ಕಳ್ಳನಿಗೆ ಹೇಳಿದ ಮಾತಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಸ್ವಾಮಿ ಭೂಲೋಕದಲ್ಲಿರುವಾಗ ಹಲವಾರು ಮಾತುಗಳನ್ನು ಆಡಿದರು ಅವರು
33 ವರ್ಷ ಈ ಭೂಮಿ ಮೇಲೆ ಇರುವಾಗ 3.5 ವರ್ಷ ಅವರ ಸೇವೆಯಲ್ಲಿ ಹಲವಾರು ಮಾತುಗಳನ್ನು ಆಡಿದರು. ಸಾಮ್ಯವಾಗಿ ಸಹ ಮಾತಾಡಿದರು ಮತ್ತು ಅವರ ಮಾತುಗಳಿಂದಲೇ ದೆವ್ವಗಳನ್ನು ಸಹ ಬಿಡಿಸಿದರು ಮತ್ತು ಪರಲೋಕದ ರಾಜ್ಯದ ಗುಟ್ಟನ್ನು ಸಹ ಅವರ ಶಿಷ್ಯರಿಗೆ ತಿಳಿಪಡಿಸಿದರು ಮತ್ತು ತಮ್ಮ ಮಾತುಗಳಿಂದಲೇ ದೆವ್ವಗಳನ್ನು ಬಿಡಿಸಿದರು ಮತ್ತು ಮತ್ತು ನಮ್ಮ ಸ್ವಾಮಿ ಆಡುವಂಥ ಮಾತು ಹೀಗಾಗಿದೆ. ಅವರು ಆಡುವ ಮಾತು ಕಡಾಖಂಡಿತವಾಗಿ ನೆರವೇರುವಂಥದ್ದಾಗಿದೆ ಸಹೋದರ ಸಹೋದರರಿಗೆ. ಮತ್ತು ಪರದೇಶಿ ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರುವಂತೆ ಹೇಳಿದ ಮಾತು ಅದೇ ಅಧ್ಯಾಯದಲ್ಲಿ ಲೂಕ 23:42 ವಚನ ಸಹ ಅದು ಅಂತ ಕೇಳ್ಕೊತೇನೆ. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಇದು ಸ್ವಾಮಿಗೆ ಆ ಕಳ್ಳನು ಕೇಳಿಕೊಂಡ ಮಾತಾಗಿದೆ. ಪ್ರಿಯ ಸಹೋದರಿ ಸಹೋದರರೇ, ನಮ್ಮ ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ಯಾವುದೇ ಥರ ರಾಜ್ಯನಾಗಿ ಬಂದಿರಲಿಲ್ಲ. ಪರದೇಶಿ, ಪರದೇಶಿ ಅಂದರೆ ಆದಿಕಾಂಡ 2:8 ವಚನ. ಇದಲ್ಲದೆ ಯಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಸಾಕು. ಪ್ರಿಯ ಸಹೋದರ ಸಹೋದರರೇ, ಪರದೇಶಿ ಅಂದರೆ ಒಂದು ಉದ್ಯಾನವನ, ಒಂದು ತೋಟ. ಅದು ಒಂದು ತೋಟವಾಗಿದೆ. ಅದನ್ನೇ ನಮ್ಮ ಸ್ವಾಮಿ ಮುಂದೆ ಆತನ ರಾಜ್ಯದಲ್ಲಿ ಇಡೀ ಭೂಮಿಯನ್ನು ತೋಟವಾಗಿ ಮಾಡುವುದು ತಂದೆಯಾದ ದೇವರ ತನ್ನ ಮಗನ ಮುಖಾಂತರವಾಗಿ ಪ್ಲಾನ್ ಆಗಿದೆ. ಸಹೋದರಿ ಸಹೋದರರೇ, ಇದರಲ್ಲಿ ಮೊದಲನೇ ಮನುಷ್ಯನಾದ ಆದಾಮನು ಅವರನ್ನು ದೇವರ ಆಜ್ಞೆಯನ್ನು ಮೀರಿ ಮಾಡಿದ ಪಾಪಕ್ಕೆ ಇಡೀ ಲೋಕದ ಜನರಲ್ಲಿ ಮರಣ ಬಂತು. ಆ ಮರಣದಿಂದ ಬಿಡಿಸಲಿಕ್ಕೆ ನಮ್ಮ ತಂದೆಯಾದ ದೇವರು ತನ್ನ ಮಗನ ಮುಖಾಂತರವಾಗಿ ಆದಾಮನಿಗೆ ಬದಲಾಗಿ ಆದಾಮನ್ ಎರಡನೇ ಆದಾಮನಾಗಿ ಇಡೀ ಲೋಕವನ್ನು ಬಲಿಯಾಗಿ ತನ್ನ ಮರಣದ ಮುಖಾಂತರವಾಗಿ ಲೋಕವನ್ನು ರಕ್ಷಿಸುವುದು ತಂದೆಯಾದ ದೇವರು ತನ್ನ ಮಗನ ಮುಖಾಂತರ ಯೋಜನೆಯಾಗಿತ್ತು. ಅದೇ ರೀತಿಯಾಗಿ ನಾವು ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ಒಂದು ಕುರಿಬರಿಯಾಗಿ ರಕ್ಷಕನಾಗಿ ನಮ್ಮೆಲ್ಲರನ್ನು ವಿಮೋಚಕನಾಗಿ ಈ ಭೂಲೋಕಕ್ಕೆ ಬಂದರು. ಅವರು ಮೊದಲನೇ ಬರುವಿಕೆಯಲ್ಲಿ ಯಾವುದೇ ರಾಜ್ಯನಾಗಿ ಸಹ ಬಂದಿರಲಿಲ್ಲ. ಇದರಲ್ಲಿ ನಾವು ನೋಡಬೇಕಾಗಿದ್ದು ಏನೆಂದರೆ ಸಹೋದರ ಸಹೋದರರೇ, ಆ ಕಳ್ಳನು ಕೇಳಿಕೊಂಡಿದ್ದ ಮಾತೇನಾಗಿದೆ ಅಂದರೆ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ. ಈ ರೀತಿಯಾಗಿ ಆ ಕಳ್ಳನ್ನು ಕೇಳ್ಕೊಂಡಿರ್ಬೇಕಾದರೆ ಈ ವಿಷಯ ಹೇಗೆಂದರೆ ಇದು ಒಂದು ಛಾಯಾ ನಿಜ ರೂಪವಾಗಿದೆ. ಟೈಪ್ ಅಂಡಿ ಟೈಪ್ ಅಂತಾರಲ್ಲ ಹಾಗೆ. ಹೇಗೆಂದರೆ ಆ ಕಳ್ಳನು ಸಹ ಒಂದು ಈ ಲೋಕಕ್ಕೆ ಛಾಯವಾಗಿದ್ದಾನೆ. ಹೇಗೆಂದರೆ ಈಗ ದೇವರ ಆಜ್ಞೆಯನ್ನು ಅರಿಯದವರು ಮತ್ತು ದೇವರನ್ನು ಕಂಡುಕೊಳ್ಳದವರು ವಿಶಾಲವಾದ ಮಾರ್ಗದಲ್ಲಿ ನಾಶನಕ್ಕೆ ಹೋಗುವಂಥವರು, ಅದಕ್ಕೆ ಆ ಕಳ್ಳನು ಛಾಯವಾಗಿದ್ದಾನೆ. ನಿಜ ಸ್ವರೂಪವೆಂದರೆ ನಮ್ಮ ಕ್ರಿಸ್ತನು ತನ್ನ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ತಂದೆ ಇಚ್ಛೆಯನ್ನು ಪೂರೈಸಿ ಇಡೀ ಲೋಕವನ್ನು ಜಯಿಸಿ ನಡೆದ ಅದೇ ಥರ ನಾವು ಸಹ ಆತನ ಹೆಜ್ಜೆಯಲ್ಲಿ ಜಾಡಿ ನಡೆದು ನಮ್ಮ ಓಟವನ್ನು ಓಡಿ ಮುಗಿಸುವುದು ಅದು ಒಂದು ನಿಜ ಸ್ವರೂಪವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತು ಆತನ ರಾಜ್ಯ, ಈಗಿನ ರಾಜ್ಯವು ಇದು ಸೈತಾನ ರಾಜ್ಯ. ಇದು 2 ಪೀಟರ್ 5 ವಚನವನ್ನು ಓದಬೇಕಂತ ಕೇಳ್ಕೊತೇನೆ. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಪುರಾತನ ಲೋಕ, ಈಗಿನ ದುಷ್ಟಯುಗ. ಇದು ಈಗಿನ ದುಷ್ಟಯುಗ ಅಂದ್ರೆ ಸೈತಾನ ರಾಜ್ಯವಾಗಿದೆ. ಇದು ನಮ್ಮ ಕ್ರಿಸ್ತನ ರಾಜ್ಯವಾಗಲ್ಲ. ನಮ್ಮ ಕ್ರಿಸ್ತನು ಮೊದಲನೇ ಬರುವಿಕೆಯಲ್ಲಿ ಬಂದು ಆತನು ಇಡೀ ಲೋಕವನ್ನು ರಕ್ಷಿಸುವುದು ತಂದೆಯಾದ ದೇವರು ತನ್ನ ಮಗನ ಮರಣದ ಮುಖಾಂತರ ಹಾಕಿಕೊಂಡ ಯೋಜನೆ ಆಗಿತ್ತು. ಅದೇ ರೀತಿಯಾಗಿ ಪ್ರಿಯ ಸಹೋದರಿ ಸಹೋದರಿಯರೇ, ಆತನ ರಾಜ್ಯದಲ್ಲಿ ಆ ಕಳ್ಳನ್ನು ಕೇಳುವ ಮಾತೇನಾಗಿದೆ ಅಂದರೆ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ. ಈ ರೀತಿಯಾಗಿ ಆ ಕಳ್ಳನು ನಮ್ಮ ಸ್ವಾಮಿಗೆ ಕೇಳಿದನಂದರೆ ನಾವು ಯಾರ ಬಗ್ಗೆ ಆದರೂ ಇವತ್ತು ಸರಿಯಾಗಿ
ಏನಾದರೂ ಕೇಳ್ಕೋಬೇಕಂದ್ರೆ ಅವ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಅವರು ಮಾಡುವ ಕೆಲಸವನ್ನು ನಾವು ಸಹ ಗಮನಿಸಿರಬೇಕು. ನಾವು ಅದರ ಆವಾಗಲೇ ನಾವು ಇನ್ನೊಬ್ಬರ ಬಗ್ಗೆ ಕೇಳ್ಕೊಳ್ಳಿಕ್ಕೆ ಸಾಧ್ಯ. ಆ ಕಳ್ಳಲ್ಲಿ ಹೇಗೆ ಗೊತ್ತಿತ್ತ ರಾಜ್ಯವನ್ನು ಯಾಕಂದರೆ 33 ವರ್ಷ ನಮ್ಮ ಸ್ವಾಮಿ ಭೂಲೋಕದಲ್ಲಿರುವಾಗ ಆ ಕಳ್ಳನು ಸುಮಾರು ಟೈಮ್ ಗಮನಿಸಿರಬಹುದು. 3.5 ವರ್ಷ ಸೇವೆ ಮಾಡಿದರು. ಆ ಟೈಮಲ್ಲಿ ಅವರು ಮಾಡಿದಂಥ ಕಾರ್ಯಗಳನ್ನು ಸಹ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರಬಹುದು. ಮತ್ತು 6 ಗಂಟೆ ಕಾಲ ಅವರ ಪಕ್ಕದಲ್ಲೇ ಶಿಲುಬೆ ಮೇಲೆ ಮಲೆ ಹಾಕಲ್ಪಟ್ಟಿದ್ದರು. ಅವಾಗ ಮಾತುಕತೆ ಏನಾದರೂ ನಡೆಸಿರ್ಬೋದು, ಅವರ ಬಗ್ಗೆ ತಿಳಿದುಕೊಂಡಿರಬಹುದು. ಮತ್ತು ನಾನು ಹೊಂದತಕ್ಕ ಮರಣವನ್ನು ನ್ಯಾಯವಾದದ್ದೆ. ಈತನಾದರೂ ಯಾವುದೇ ಪಾಪ ಮಾಡದೇ ನಮ್ಮ ಪಕ್ಕದಲ್ಲಿ ಮರಣ ಶಿಲುಬೆ ಮರಣ ಹೊಂದುತ್ತಿದ್ದಾನೆಂದರೆ ಈತನಲ್ಲಿ ಎಂಥದ್ದು ಏನೇ ಒಂದು ಇರಬೇಕನ್ನೋದು. ಆಮೇಲೆ ಆತನು ಅಲ್ಲಿ ಇರುವಂಥ ಜನರೆಲ್ಲರೂ ಆತನ ಬಗ್ಗೆ ಯೋಜನ ರಾಜ್ಯ ಯೋಜನ ಅರಸನೆಂದು ಹೋಗ್ತಾ ಇದ್ದರು. ಅದರಲ್ಲೆಲ್ಲ ತನ್ನ ಮನಸ್ಸಿನಲ್ಲಿ ಗಮನದಲ್ಲಿಟ್ಟುಕೊಂಡು ಆಮೇಲೆ ಆತನ ತಲೆಯ ಮೇಲೆ ಯೋಜನ ರಾಜ್ಯನೆಂದು ಬೋರ್ಡು ಸಹ ಬರೆದು ಹಾಕಿದ್ದರು. ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆತ ಮರಣ ಯಾರಿಗೆ ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಂದ್ರೆ ಆ ನೋವಿನಲ್ಲಿದ್ದವರಿಗೆ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ನಾನು ಇವತ್ತು ಸಾಯ್ತಾ ಇದ್ದಂಥ ಕಳ್ಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಮ್ಮ ಸ್ವಾಮಿ ಯಾವುದೇ ಪಾಪ ಮಾಡದೆ ತನ್ನ ಮರಣವನ್ನು ಜೀವವನ್ನು ಕೊಡ್ತಾ ಇದ್ದಾನಂದ್ರೆ ಇತ್ತನಲ್ಲಿ ಏನೇ ಆದರೂ ಆತನ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈತನು ಬಂದೇ ಬರ್ತಾನಂದ ಭರವಸೆಯ ಮಾತಿನಿಂದ ಆತನಲ್ಲಿ ನಮ್ಮ ಸ್ವಾಮಿಗೆ ಕೇಳಿಕೊಂಡಂಥ ಮಾತಾಗಿದೆ. ಅದೇ ರೀತಿಯಾಗಿ ನಮ್ಮ ಸ್ವಾಮಿಯೂ ಸಹ ಆತನಿಗೆ ಹೇಳಿದ ಮಾತು ಏನಾಗಿದೆ ಅಂದರೆ, ಪ್ರಿಯ ಸೋದರ ಸೋದರಿ, ನಾನು ನನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನೀನು ನನ್ನ ರಾಜ್ಯದಲ್ಲಿ ನಿರ್ತೀಯ ಅಂತ ಹೇಳಿದ ಮಾತಾಗಿದೆ. ಅದು ಒಂದು ಭರವಸೆ ಮಾತು. ನಮ್ಮ ಸ್ವಾಮಿ ಇವತ್ತು ಒಬ್ಬರಿಗೆ ಯಾರಿಗಾದರೂ ಒಂದು ಮಾತು ಹೇಳಿದ್ರೆ ಅದು ನೆರವೇರುವಂಥದ್ದಾಗಿದೆ. ಅದೇ ರೀತಿಯಾಗಿ ಆತನ ರಾಜ್ಯದಲ್ಲಿ ಅಂದರೆ ಈಗ 2 ಪೇತ್ರ ಇದು 3:13 ವಚನದಲ್ಲಿ ಆತ ಒಂದು ಸಲ ಓದ್ಕೋಬೇಕು ಕೇಳ್ಕೊತಾನೆ. 3:13 ವಚನ ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವುದು, ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಸಾಕಷ್ಟು ಆತನ ರಾಜ್ಯದಲ್ಲಿ ನೀತಿ ವಾಸವಾಗಿರುವುದು. ಆತನ ರಾಜ್ಯದಲ್ಲಿ ಯಾವುದೇ ವಂಚನೆ ಮೋಸ ಏನು ಇರುವುದಿಲ್ಲ. ಏಕೆಂದರೆ ಯೆಶಾಯ 35:8 ನಾನು 10 ವಚನವನ್ನು ಓದ್ಕೋಬೇಕು ಕೇಳ್ಕೊತೀನಿ. ರಾಜ್ಯ ಮಾರ್ಗವು ಇರುವುದು, ಹೌದು ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಡನು ದಾರಿ ತಪ್ಪನು, ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು. ಸಾಕ್ಷಿ ನೋಡಿ ಪ್ರಿಯ ಸೋದರ ಸೋದರಿ, ಸಿಂಹವು ಅನ್ನೋದು ಬೈಬಲ್ನಲ್ಲಿ ಇಬ್ಬರಿಗೆ ಕೊಟ್ಟಿರೋ ಟೈಟಲ್ ಆಗಿದೆ. ಒಂದು ನಮ್ಮ ಯೇಸು ಕ್ರಿಸ್ತನಿಗೆ, ನೆಕ್ಸ್ಟು ಸೈತಾನನಿಗೆ. ಇದು ನಮ್ಮ ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ತಂದೆಯಾದ ದೇವರ ರಾಜ್ಯದಲ್ಲಿ ಬಂದು ಮೊದಲನೇ ಕೆಲಸ ಮಾಡುವುದು ಸೈತಾನನ ಕಟ್ಟಿ ಹಾಕಿ ಇಡೀ ಭೂಲೋಕದ ಜನರನ್ನು ಪುನರ್ಸ್ಥಾನದ ಎಬ್ಬಿಸಿ ಅವರಿಗೆ ನೀಸ್ತಿ ವಸ್ತ್ರವನ್ನು ತೊಡಿಸುವುದೇ ನಮ್ಮ ಸ್ವಾಮಿ ಮೊದಲನೇ ರಾಜ್ಯದಲ್ಲಿ ನಡೆಯುವಂಥ ಕಾರ್ಯವಾಗಿದೆ. ಪ್ರಿಯ ಸೋದರ ಸೋದರಿಯರೇ, ಈಗಿನ ರಾಜ್ಯವು ಅದು ಸೈತಾನ ರಾಜ್ಯವಾಗಿದೆ. ಹೇಗೆಂದರೆ ಯೆಶಾಯ 29:18-24 ಓದ್ಕೊಂಡು ಕೇಳ್ಕೊಂತೀನಿ. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬುಗತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು, ಧೀನರು ಯಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು. ಯಾ ಕುರುಡರು ಯಾ ಕಿವುಡರು ಅಂದರೆ, ನಾವು ಇವತ್ತು ಯಾವುದೇ ಥರದ ಮೈಕ್ ಇಟ್ಕೊಂಡು ಓದಿದರೂ ಅವ್ರು ಕಿವಿ ಕೇಳೋಂಗಿಲ್ಲ. ಬೈಬಲ್ ತರದವ್ರ ಮುಂದೆ ಮೈ ಲೈಟ್ ಹಚ್ಚಿದ್ರು ಅವ್ರು ಕಾಣ ಕಾಣಂಗಿಲ್ಲ.
ಆವಾಗ ಅವರು ಎಲ್ಲರೂ ಯಾವ ರೀತಿಯಾಗಿ ಅಂದರೆ ಯೆರೆಮೀಯ 31:34 ವಚನ ಯೆರೆಮೀಯ 31:34 ವಚನ ನೆರೆಯವರು ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗುವುದಿಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ತನ್ನ ಜ್ಞಾನವನ್ನು ಪಡೆದಿರುವರು ಸಾಕಷ್ಟು ನೋಡಿ ನೋಡಿ ಬ್ರದರ್ ಸಿಸ್ಟರ್ ಅಲ್ಲಿ ಯಾವ ತರ ಅಂದ್ರೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಒಬ್ಬರಿಗೊಬ್ಬರು ಬೋಧಿಸುವ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ದೇವರು ಅವರ ವಾಕ್ಯಗಳನ್ನು ಅವ್ರ ಹೃದಯದಲ್ಲೇ ಬರೆದು ಬಿಡ್ತಾರೆ ಇದು ನಮ್ಮ ತಂದೆಯಾದ ದೇವರ ರಾಜ್ಯದಲ್ಲಿ ನಡೆಯುವಂಥ ಕೆಲಸವಾಗಿದೆ ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯರೇ ಮತ್ತು ಇದರಲ್ಲಿ ನಮಗೆ ಏನು ಗೊತ್ತಾಗುತ್ತದೆ ಅಂದರೆ ತಂದೆಯಾದ ದೇವರು ಇಡೀ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಇಡೀ ಲೋಕವನ್ನು ರಕ್ಷಿಸುವುದು ತನ್ನ ಮಗನ ಮುಖಾಂತರವಾಗಿ ಯೋಜನೆ ಆಗಿತ್ತು ನಾವು ಸುಮಾರು ದಿನಗಳಿಂದ ಆ ಪಾಠವನ್ನು ಕೇಳ್ತಾ ಇದ್ದೇವೆ ಆತನ ಬಲಿಯೇ ಕೊಡುವಂಥ ದಿನದಲ್ಲೇ ನಾವು ಇವತ್ತು ವಾಸ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅದೇ ಈಗ ಯೆಹೋವನ 3:13 ವಚನ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಸಾಕಷ್ಟು ಇದ್ರಲ್ಲಿ ನೋಡಿ ಈಗ ಎಲ್ಲ ಲೋಕದ ಜನರು ಕ್ರಿಸ್ತರು ಎಲ್ಲಿ ತಿಳ್ಕೊಂತಾರೆ ಅಂದ್ರೆ ಆ ಕಳ್ಳನು ನಮ್ಮ ಸ್ವಾಮಿಗೆ ಅವರಿಗೆ ಹೇಳಿದ ಮಾತು ಏನಾಗಿದೆ ಅಂದರೆ ಇವತ್ತೇ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿರ್ತೇನೆ ಅಂತ ಹೇಳಿದ ಮಾತು ಅದು ಆಗಿನ ಅವರಿಗೆ ಒಂದು ಭರವಸೆ ಮಾತಾಗಿತ್ತು ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ಜನರು ಏನು ತಿಳ್ಕೊಂತಾರೆ ಅಂದರೆ ಕ್ರಿಸ್ತನ ಅಂತ್ಯದಿನದಲ್ಲಿ ಆ ಶಿಲುಬೆ ಮೇಲೆ ಸ್ವಾಮಿ ಹೇಳಿಬಿಟ್ರು ಅವತ್ತೇ ಅವ್ರು ಸ್ವರ್ಗಕ್ಕೆ ಹೋಗಿಬಿಟ್ರು ಅಂತ ಹೇಳಿ ಇಡೀ ಕ್ರೈಸ್ತರು ಬೋಧನೆ ಮಾಡುವಂಥದ್ದಾಗಿದೆ ನಾವು ವಚನದಲ್ಲಿ ಗಮನವಿಟ್ಟು ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಬೇಕಾಗುತ್ತೆ ಅದು ನಮ್ಮ ಸ್ವಾಮಿ ಆಡಿದ ಮಾತು ಇದೇ ರೀತಿಯಾಗಿ ಭೂಲೋಕದಲ್ಲಿ ಇರುವಾಗ ಸುಮಾರು ಮಾತುಗಳನ್ನು ಸಹ ಆಡಿದರು ಅವರ ರಾಜ್ಯದ ಅವರು ಮುಂದೆ ಬರುವಂಥ ರಾಜ್ಯದ ಗುಟ್ಟುಗಳನ್ನು ಆ ರಾಜ್ಯದ ಸುವಾರ್ತೆ ಸಾರಲಿಕ್ಕೇನ ಬಂದಿದ್ದರು ಅದೇ ರೀತಿ ಸುವಾರ್ತೆ ನಾವು ಅದೇ ರೀತಿಯಾಗಿ ನಾವು ನಿಜ ಸ್ವರೂಪವಂದರೆ ಏನಂದರೆ ಅದು ನಮ್ಮ ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮ ಕ್ರಿಸ್ತನು ಯಾವ ರೀತಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿ ತಂದೆ ಆಜ್ಞೆಯನ್ನು ಕೈಗೊಂಡು ಪೂರ ಜಯಿಸಿ ಲೋಕವನ್ನು ಜಯಿಸಿ ಮತ್ತು ಅದೇ ರೀತಿಯಾಗಿ ಅದೇ ನಿಜ ಸ್ವರೂಪ ಅದೇ ರೀತಿಯಾಗಿ ನಾವು ಸಹ ಆತನ ಹೆಜ್ಜೆ ಹೆಜ್ಜಾಡಿನಲ್ಲಿ ನಡೆದು ನಮ್ಮ ಓಟಗಳನ್ನು ನಾವು ಓಡಿ ಮುಗಿಸಿದ ತಕ್ಷಣವೇ ಇಡೀ ಭೂಲೋಕಕ್ಕೆ ರಕ್ಷಣೆ ಉಂಟು ಮಾಡಬೇಕನ್ನೋದು ತಂದೆಯಾದ ದೇವರು ತನ್ನ ಮಗನ ಮುಖಾಂತರ ಮಾಡಿದ ಪ್ಲಾನ್ ಆಗಿದೆ ಪ್ರಿಯ ಸಹೋದರಿ ಸಹೋದರಿಯರೇ ಮತ್ತು ಇದುವರೆಗೆ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಮತ್ತು ದೇವರು ನಮ್ಮನ್ನು ಮುಂದಿನ ದಿನಗಳಲ್ಲಿ ಆತನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ನಮ್ಮೆಲ್ಲರನ್ನು ಉಪಯೋಗಿಸಿದಂಥ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಆಗಿದೆಯಾ ಓಕೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ಸಮಯದಲ್ಲಿ ನಮ್ಮ ಸಹೋದರಾದ ಯಲ್ಲಪ್ಪರವರು ಒಂದು ವಿಷಯವನ್ನ ಸರಿಯಾದ ಸಮಯದಲ್ಲಿ ಅಲ್ವಾ ಎಲ್ರಿಗೂ ಸಮಯ ಎಷ್ಟು ಕೊಡಲ್ಪಡಿತ್ತು ಮಾತಾಡೋಕ್ಕೆ ಒಂದು 15 ನಿಮಿಷ ಏನಕ್ಕೆ 15 ನಿಮಿಷ ಅಂದ್ರೆ ನೀವೆಲ್ಲ 15 ನಿಮಿಷ ಜಾಸ್ತಿ ಮಾತಾಡ್ಬಿಡ್ತೀರ ಅಂದ್ಬಿಟ್ಟು ಏನ್ ಮಾಡಿದ್ರು ಕೊಟ್ಟಿರೋದು ಅಲ್ವಾ ಬ್ರದರ್ ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತಿದ್ರೇನೋ ಸಹ 15 ನಿಮಿಷದಲ್ಲಿ ಅದನ್ನ ಮುಗಿಸಿದ್ದಾರೆ ತುಂಬಾ ಒಂದು ಒಳ್ಳೆ ವಿಷಯ ಯಾಕಂದ್ರೆ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ವಿಷಯನ ಅದ್ರಲ್ಲಿ ಕವರ್ ಮಾಡಿದ್ದಾರೆ ಬ್ರದರ್ ಅಲ್ಲಿ ಈ ಒಂದು ವಾಕ್ಯವನ್ನು ಗಮನಿಸ್ಬೇಕಾದ್ರೆ ಯೇಸು ಕ್ರಿಸ್ತನ ಕಳ್ಳಿಗೆ ಹೇಳುವಂತ ಈ ಮಾತು ಸಾಮಾನ್ಯವಾಗಿ ಯಾವ ಪಾಠದಲ್ಲಿ ಗಮನಿಸ್ತೀವಿ ಒಂದು ವಿಷಯನ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಇಲ್ಲಿ ಇದ್ರ ಎಲ್ಲ ಅಲ್ಲ ಎಲ್ಲ ಎಲ್ಲ ಇಲ್ಲ ಇದ್ರಾ ಎಲ್ಲ ಇಲ್ಲ ಇದ್ರ ಬೇರೆ ಎಲ್ಲಾದ್ರೂ ಇದೆಯಾ ಗಮನ ಎಲ್ಲ ಇಲ್ಲಿದ್ದೀರಾ
ಇದ್ರಾ ಮ್ಯಾಗಿಸ್ಟ್ ಇದ್ರಾ ಗೊತ್ತಿಲ್ಲ ಎಲ್ಲ ಇಲ್ಲಿದ್ದೀರಾ ಓಕೆ ಆಬ್ಸೆಂಟ್ ಓಕೆ ಗಮನಿಸಿ ಈ ಒಂದು ಮಾತು ನಮ್ಮ ಬೇಸಿಕ್ ಕ್ಲಾಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಗಮನಿಸ್ತೀವಿ ಆತ್ಮ ಸಾಹಿತ್ಯ ಅಲ್ವಾ ಆತ್ಮ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಏನ್ ನೋಡ್ತೀವಿ ಈ ಒಂದು ವಿಷಯನ ನೋಡ್ತೀವಿ ಅಲ್ವಾ ಎಲ್ಲಿ ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನ ಹೇಳ್ತಾರಲ್ವಾ ಈ ಹೊತ್ತೆ ನನ್ನ ಜೊತೆಯಲ್ಲಿ ಪರಲೋಕದಲ್ಲಿ ಪರಲೋಕದಲ್ಲಿ ಇರ್ವಿ ಅಂದ್ರೆ ಪರಲೋಕದಲ್ಲಿ ಇರ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾರೆ ಮಾತಾಡುವಂತ ವಿಷಯನ ಕೇಳಿದ್ವಿ ಯೇಸು ಕ್ರಿಸ್ತನ ಪರಲೋಕ ಹೋಗ್ಬಿಟ್ರು ಯಾರು ಕರ್ಕೊಂಡು ಹೋಗ್ಬಿಟ್ಟಿದಾರೆ ಕಳ್ಳನೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು ಬಟ್ ಇವತ್ತು ನಾವು ನೋಡಿದ್ವಿ ಅಂದ್ರೆ ನಮ್ ಸತ್ಯ ಗೊತ್ತಿದೆ ಆದ್ರೆ ಆ ಒಂದು ಮಾತಿನಲ್ಲಿರುವಂತ ಒಂದು ನಿಜವಾದ ಒಂದು ಸತ್ಯನ ಏನಂಬಿಟ್ಟು ಇವತ್ತು ಸಾವಿರ ನಮ್ಗೆ ಆ ಒಂದು ವಿಷಯನ ವಿವರಿಸಿದ್ರು ಅಂದ್ರೆ ಆ ಕಳ್ಳ ಯಾರಿಗೆ ಛಾಯೆ ಅಂತ ಹೇಳಿ ಛಾಯೆ ಅಂತ ಮಾತಾಡಿದ್ರಲ್ವಾ ಯಾರಿಗೆ ಛಾಯೆ ಆಗಿದ್ದಾರೆ ಇಡೀ ಲೋಕಕ್ಕೆ ಅಲ್ವಾ ಜಗತ್ತು ಇವತ್ತಿನವರೆಗೆ ಏನ್ ಮಾಡ್ತಿದೆ ಪ್ರಸವ ವೇದನೆ ಪಟ್ಟು ನರಳ್ತಾ ಇದೆ ಏನಕ್ಕೋಸ್ಕರ ಯಾವಾಗಪ್ಪ ದೇವ ಪುತ್ರರು ಕ್ರಿಸ್ತನ ರಾಜ್ಯ ಯಾವಾಗ ಬರುತ್ತೆ ಯಾವಾಗ ಬರ್ತೀರಾ ನೀವು ನೀನ್ ಬರ್ಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಲ್ವರ ನೋಡಿ ಅವ್ರ ಪಾಯಿಂಟ್ ಎಲ್ಲ ಕವರ್ ಮಾಡುದು ಅದೇ ರೀತಿಯಾಗಿ ಇಡೀ ಲೋಕಕ್ಕೆ ಆ ಒಂದು ಕಳ್ಳ ಛಾಯ ಇದೆ ಕಳ್ಳ ಹೇಳದ್ನ ಕ್ರಿಸ್ತನ ನಿನ್ನ ಹಿಂದೆ ಬರ್ಬೇಕು ನಿನ್ನ ಹಿಂಬಾಲಿಸ್ಬೇಕಂತ ಹೇಳದ್ನ ಇಲ್ಲ ನಿನ್ನ ರಾಜ್ಯದಲ್ಲಿ ಬರ್ಬೇಕಾದ್ರೆ ಅಂದ್ರೆ ಇಡೀ ಲೋಕದ ನಂಬಿಕೆ ಇರೋದಲ್ಲಿ ದೇವರ ರಾಜ್ಯದಲ್ಲಿ ಅಲ್ವಾ ಯೇಸು ಕ್ರಿಸ್ತ ಏನಂತ ಹೇಳಿದ್ರು ಕಳ್ಳ ಹೇಳ್ದಾಗ ಇರಪ್ಪ ಸ್ವಲ್ಪ ವೆಯ್ಟ್ ಮಾಡು ಓಕೆ ಇರಪ್ಪ ಸ್ವಲ್ಪ ವೆಯ್ಟ್ ಮಾಡಿ ನಾನು ಇನ್ನ ನನ್ನ ಬಲಿನ ಏನ್ ಮಾಡಿಲ್ಲ ಕೊಡ್ಲಿಲ್ಲ ನಾನು ಕರೆಕ್ಟ್ ಆಗಿ ಏನ್ ಮಾಡಕ್ಕಾಗಲ್ಲ ಹೇಳಕ್ಕಾಗಲ್ಲ ಬಲಿ ಕೊಟ್ಮೇಲೆ ಹೇಳ್ತೀನಿ ತಿಳಿದ್ರ ನೋಡ್ರಿ ಏನ್ ಕಾನ್ಫಿಡೆನ್ಸ್ ನೋಡ್ರಿ ಯೇಸು ಕ್ರಿಸ್ತನಿಗೆ ಖಂಡಿತವಾಗ್ಲು ನಾನು ಈ ಬಲಿ ನೆರವೇರಿಸ್ತೀನಿ ಯಾಕಂದ್ರೆ ನಾನು ಬಂದಿರೋ ಉದ್ದೇಶನೇ ಅದೇ ನಿಮ್ಮೆಲ್ರಿಗೂ ಜೀವ ಕೊಡಕ್ ಬಂದಿದ್ದೀನಿ ನನ್ನ ಜೀವ ಕೊಟ್ಟೆ ಕೊಡ್ತೀನಿ ನೀನು ಪರದೇಶಿಯಲ್ಲಿ ಇರುವಿ ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರು ಅಲ್ವಾ ಜಸ್ಟ್ ಯೋಚನೆ ಮಾಡಿ ಪುನರ್ತನ ಆಗುತ್ತೆ ಕಲ್ಲ ಅವನು ಪುನರ್ತನ ಬರ್ತಾನೆ ಬಂದ ತಕ್ಷಣ ಫಸ್ಟ್ ಏನು ನೋಡ್ತಾನೆ ಹೇಳಿದಂತ ಮಾತು ಎಲ್ಲಿ ಇರ್ತಾನೆ ಕರೆಕ್ಟ್ ಆಗಿ ಪುನರ್ತನ ಆಗದೆ ಎಲ್ಲಿ ಪುನರ್ತನ ಆಗದೆ ಆ ಪರದೇಶಿಯಲ್ಲಿ ಅಲ್ವಾ ಇಡೀ ಲೋಕ ಪರದೇಶಿಯಲ್ಲಿ ಇರುತ್ತೆ ಆ ರಾಜನ ನೆನೆಸ್ಕೊಳ್ತಾನೆ ಅವತ್ತು ನನ್ನ ಜೊತೆಗೆ ಶಿಲಿಬೇಲೆ ಅಲೆಯಲ್ಪಟ್ಟಂತ ರಾಜ ಇವತ್ತು ಏನಾಗಿದ್ದಾರೆ ಇವತ್ತು ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತಾರೆ ಏನ್ ಮಹಿಮೆ ಇರುತ್ತೆ ಆ ಕಲ್ಲನಿಗೆ ಭೂಮಿಯಲ್ಲಿ ಅಲ್ವಾ ಆ ಕಲ್ಲನ್ ನೋಡಿದವ್ರಿಗೆಲ್ಲ ಏನ್ ಮಹಿಮೆ ನೀನೆಲ್ವಾ ಅವ್ರ ಜೊತೆ ಶಿಲಿಬೇಲೆ ಹಾಕಲ್ಪಟ್ಟಿದ್ದು ನೋಡ್ರಿ ರಾಜ ಇವತ್ ರಾಜ ಆಗ್ಬಿಟ್ಟಿದ್ದಾರೆ ಅಲ್ವಾ ಏನ್ ಗ್ಲೋರಿ ಇರುತ್ತೆ ನೋಡ್ರಿ ಆ ಕಲ್ಲನಿಗೆ ಅವ್ನ ನಂಬಿಕೆ ನೋಡಿ ಎಷ್ಟು ಒಂದು ಅಂದ್ರೆ ಬ್ರದರ್ ಅದನ್ನ ಹೇಳಿದ್ರು ಏನ್ ಮಾಡಿದಾನ ಕಳ್ಳ ಅಂದ್ರೆ ಗಮನಿಸಿದಾನೆ ಸುಮ್ನೆ ಬಂತ ಆ ಮಾತು ತುಂಬಾ ಗಮನಿಸಿದಾನೆ ಯೇಸು ಕ್ರಿಸ್ತು ಏನ್ ಮಾಡ್ತಾ ಇದ್ರು ಎಲ್ಲೂ ಹೋಗ್ತಾ ಇದ್ರು ಯಾಕೆ ಈ ತರ ಮಾತಾಡ್ತಿದ್ರೆ ಈ ತರ ಒಂದು ಕಳ್ಳರನ್ನ ಇಷ್ಟು ಜನ ನೋಡ್ಲಿಲ್ವಲ್ಲ ಈ ತರ ಒಂದು ವ್ಯಕ್ತಿನ ನೋಡಿಲ್ವಲ್ಲ ಇವ್ರೇನು ತಪ್ಪು ಮಾಡಿಲ್ಲ ಅದ ಮೇಲೆ ಒಂದು ಹೆಸರು ಬರ್ತಿದ್ರ ಏನಂತ ಹೆಸರು ಬರ್ತಿದ್ದಾರೆ ಯಹೂದ್ಯರ ಅರಸ ಅಲ್ವಾ ಅದೆಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಖಂಡಿತವಾಗ್ಲು ಇವ್ರ ರಾಜ ಇವ್ರೊಂದ್ ದಿವಸ ರಾಜರಾಗಿ ಬರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳುವಂತ ವಿಷಯವನ್ನ ನಾವಿಲ್ಲಿ ನೋಡ್ತೀವಿ ಅದನ್ನೇ ಸಹೋದರ ಹೇಳಿದ್ರು ಆ ಒಂದು ವಿಷಯ ಎಲ್ಲಿ ನೆರವೇರುತ್ತಂದ್ರೆ ಇಡೀ ಲೋಕ ದೇವರ ರಾಜ್ಯದಲ್ಲಿ ಬರ್ಬೇಕಾದ್ರೆ ದೇವರು ಮೂರನೇ ಮಾರ್ಗವನ್ನು ಓಪನ್ ಮಾಡ್ತಾರಲ್ವಾ ಏನ್ ಮಾರ್ಗ ಅದು ರಾಜ ಮಾರ್ಗ ಅಲ್ವಾ ಮೂರನೇ ಮಾರ್ಗದ ಹೆಸರೇನು ವಿಶಾಲವಾದ ರಾಜಮಾರ್ಗ ಆ ರಾಜಮಾರ್ಗ ಇರ್ಬೇಕಾದ್ರೆ ಎಲ್ರು ಬರ್ತಾರೆ ಅಂತ ಸಹೋದರ ಹೇಳಿದ್ರು ಅಲ್ವಾ ಅದೇ ರೀತಿ ಇಡೀ ಲೋಕಕ್ಕೆ ದೇವರ ಜ್ಞಾನ ಅವತ್ತು ಕೊಡಲ್ಪಡುತ್ತೆ ಇವತ್ತು ನೋಡಿ ಇವತ್ತೆಲ್ಲ ಏನೇ ಕಿಚ್ಕೊಂಡ್ರು ಯಾರು ಏನ್ ಮಾಡಲ್ಲ ಕೇಳಲ್ಲ ಬಟ್ ದೇವ್ರ ರಾಜ್ಯದಲ್ಲಿ ಕುಗ್ಬೇಕಾಗುತ್ತಾ ಕರಿಬೇಕಾಗುತ್ತಾ ಎಲ್ರು ಬರ್ತಾರೆ ಎಲ್ರು ಬಂದು ದೇವರ ವಾಕ್ಯವನ್ನ ಕೇಳ್ತಾರೆ ಆ ಒಂದು ಭರವಸೆನ ಇಡೀ ಲೋಕಕ್ಕೆ ಕೊಡುವಂತ ಭರವಸೆನ ದೇವ್ರು ಯಾರ ಕರ್ತನ ದೇವಸ್ಕೃತನ ಯಾರು ಕೊಟ್ಟಿದ್ರು ಆ ಕಲ್ಲನಿಗೆ ಕೊಟ್ಟಿದ್ರು ಆದ್ರಿಂದ ಅದೇ ಭರವಸೆನ ಕೊಡುವಂತ ಒಂದು ಅವಕಾಶ ಯಾರಿಗಿದೆ ಯಾರೆಲ್ಲ ಕ್ರಿಸ್ತನಂತ ಶಿಲುಬೆಗೆ ಎರೆಯಲ್ಪಟ್ಟು ತಮ್ಮನ್ನ ಆ ಒಂದು ಹೆಜ್ಜೆ ಜಡಿ ನಡೀತಾರೋ ಅವ್ರೆಲ್ರಿಗೂ ಲೋಕ ಕೊಡುವಂತ ಒಂದು ಭರವಸೆ ಕೊಡ್ಬೋದಾ ನೀವೆಲ್ರು ಏನ್ ಮಾಡ್ತೀರಾ ಎದ್ದು ಬರ್ತೀರಾ ಅದನ್ನೇ ಸಹೋದ್ರು ಕೊನೆಗೆ ಹೇಳಿದ್ರು ನೀವೆಲ್ರು ಬರ್ತೀರಾ ನಿಮ್ಮೆಲ್ರಿಗೂ ರಕ್ಷಣೆ ಇದೆ ನಮ್ಮ ಕರ್ತನಾದ ಯೇಸುತನ ಕೊಟ್ಟಂತ ಬಲಿಯಿಂದ ನಿಮ್ಮೆಲ್ರಿಗೂ ಏನಿದೆ ಒಂದು ಜೀವದ ಅವಕಾಶವಿದೆ ಅನ್ನುವಂತ ಒಂದು ವಿಷಯ ಇರುವಂತ ಒಂದು ಅವಕಾಶ ಯಾರಿಗ ಮಾತ್ರ ಇದೆ ಇವತ್ತು ನಿಜವಾದ ದೇವ್ರ ಮಕ್ಕಳಿಗೆ ಎಲ್ರಿಗೂ ಇಲ್ಲ ಯಾರು ಆ ಒಂದು ಹೆಜ್ಜೆಜಲ್ಲಿ ನಡೆದು ಆ ಶಿಲುಬೆ ಮರದ ನಡೀತಾರೋ ಅವ್ರು ಇಲ್ಲಿರ್ತಾರೆ ಕ್ರಿಸ್ತನ ಆಳ್ವಿಕೆಯಲ್ಲಿ ಕ್ರಿಸ್ತನ ಜೊತೆಗಿಡ್ತಾರ ಅವರ ಈ ಅವಕಾಶ ಇವತ್ತು ನಮ್ಗೆ ಕೊಡಲ್ಪಟ್ಟಿದೆ ಹಾಗಿರೋದ್ರಿಂದ ಈ ಕಲ್ಯಾಣಿ ಹೇಳಿದಂತ ಮಾತು ಇಡೀ ಲೋಕ ಎದುರು ನೋಡುವಂತ ಎದುರು ನೋಡುವಿಕೆ ಅದನ್ನ ನೆರವೇರಿಸುವಂತ ಒಂದು ಪಾಠ ದೇವ್ರು ನಮಗೂ ಕೊಟ್ಟಿದ್ದಾರೆ ಅದನ್ನ ನಿಜ ಮಾಡುವಂತ ಭಾಗ ನಮಗೂ ಕೊಟ್ಟಿದ್ದಾರೆ ಅನ್ನುವಂಥ ಸಗೋ ತುಂಬಾ ಸ್ಪಷ್ಟವಾಗಿ ಅದನ್ನ ಹೇಳಿ ನಮ್ಗೆ
ಅರ್ಥವಾಗ ರೀತಿಯಲ್ಲಿ ಹೇಳಿ ಅದನ್ನ ಮುಗಿಸಿದರೆ ಈ ಒಂದು ವಾಕ್ಯವನ್ನ ಸರಿಯಾಗಿ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಟ್ಟಂತ ಪ್ರೀತಿಯ ಸಹೋದರರ ಎಲ್ಲ ಪೌರವರಿಗೂ ಸಭೆಯ ಪರವಾಗಿ ಕೃತಜ್ಞ ಸಲ್ಲಿಸುವರಾಗಿದ್ದೀವಿ. ಸೊ ಈಗ ಮೂರನೆಯ ಮಾತು ಅಲ್ವಾ, ಕರ್ತನಾದ ಯೇಸುಕ್ರಿಸ್ತನ ನೋಡಿದಂತ ಶಿಲುಬೆಯಲ್ಲಿ ನೋಡಿದಂತ ಮೂರನೇ ಮಾತಿನ ಕಡೆಗೆ ಹೋಗೋಣ. ಏನಿದೆ ಮೂರನೇ ಮಾತು? ಇಗೋ ನಿನ್ನ ತಾಯಿ ಅಲ್ವಾ, ತುಂಬಾ ಸೆಂಟಿಮೆಂಟಲ್ ವರ್ಡ್ಸ್, ಗಮನಿಸ್ಬೇಕು ಎಲ್ಲರೂ. ಆ ಈ ಒಂದು ವಿಷಯದ ಕುರಿತಾಗಿ ನಮಗೆ ಈ ವಿಷಯದ ಕುರಿತ ಮಾತಾಡೋದಕ್ಕೆ ನಮ್ಮದಿರುವಂತ ಸಹೋದರ ನಿರೋಶ್ ಅವ್ರನ್ನ ಮುಂದೆ ಕರೀತಾ ಇದ್ದೀವಿ. ಎಲ್ಲರೂ ಕೇಳಿಸಿದೆಯಾ ನನ್ನ ವಾಯ್ಸ್ ಐಟಾಗೆ? ನೀವು ಮಾತ್ರ ರೀಡ್ ಮಾಡಿ, ಬೇರೆ ಯಾರು ರೀಡ್ ಮಾಡಕ್ ಹೋಗ್ಬೇಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯಿ ಮಾತು ನನ್ನ ಹೃದಯ ಧ್ಯಾನ ನಿಮಗೆ ಸಮರ್ಪಕವಾಗಿರಲಿ, ಆಮೇನ್. ಸೊ ಕ್ರಿಸ್ತೇಸುನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ನಾವು ಗಮನ ಇಟ್ಟು ನಾವು ನೋಡೋಣ. ಸೊ ದಯವಿಟ್ಟು ಯಾವುದೇ ತರ ಡಿಸ್ಟರ್ಬೆನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲರೂ ಕೂಡ ಸಬ್ಜೆಕ್ಟ್ ಕಡೆ ಗಮನ ಇಟ್ಟು ಕೇಳ್ಬೇಕಾಗಿ ಕೇಳ್ಕೊಂತೇನೆ. ಸೊ ನಾವು ಮೂರನೇ ಮಾತಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಅದರದು ವಚನ ಯೋಹಾನ 19:26-27. John 19:26-27. ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯರನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಹಲೋ, ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡಬೇಕಾದ್ರೆ ಈ ವಚನದ ಆಧಾರವಾಗಿ ಇವತ್ತಿನ ಪಾಠ ನಾವು ನೋಡೋಣ. ಸೊ ಇದನ್ನ ನಾವು ಗಮನ ಇಟ್ಟು ನಾವು ನೋಡಬೇಕಾದ್ರೆ ಇದು ಏನ್ ನಡೀತಾ ಇದೆ ಸಿಚುವೇಶನ್ ಅಂತ ನಾವು ನೋಡ್ಬೇಕಾದ್ರೆ, ನಾವು ಕಳೆದ ತಿಂಗಳಿಂದನೂ ಪ್ರಭುರಾತ್ರಿ ಭೋಜನದ ಬಗ್ಗೆ ಪಾಠಗಳನ್ನ ಕೇಳ್ಕೊಂಡ್ ಬರ್ತಾ ಇದೀವಲ್ವಾ. ಆನ್ಲೈನ್ ಕ್ಲಾಸಸ್ ಅಲ್ಲಿ ಸಂಡೇ ಸರ್ವಿಸ್ ಅಲ್ಲೂ ಕೂಡ ನಾವು ಕೇಳ್ಕೊ ಬಂದ್ವಿ. ನೆನೆನೂ ಕೂಡ ನಾವು ಅನೇಕ ವಚನಗಳನ್ನೆಲ್ಲಾನು ನಾವು ನೋಡಿದ್ವಿ. ಸೊ ಇದು ಯಾವ ತರ ಆಗ್ತಿದೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ರಾತ್ರಿ ಎಲ್ಲನೂ ಕೂಡ ಪ್ರಯಾಸ ಪಟ್ಟಿ, ಕಷ್ಟಪಟ್ಟಿ, ನೋವುನ ಅನುಭವಿಸಿ, ಹಿಂಸೆನ ಅನುಭವಿಸಿ ಈಗ ಶಿಲುಬೆ ಅಂತ ಹೋಗಿದ್ದಾರೆ. ಸೊ ಅವ್ರು ಏನೇನು ಧರಿಸ್ಕೊಂಡಿದ್ರು? ಕಿರೀಟ ಧರಿಸ್ಕೊಂಡಿದ್ರು, ಆಮೇಲೆ ಮೊಳೆಗಳು, ಇಷ್ಟೆಲ್ಲ ಬಾಧೆಗಳನ್ನೆಲ್ಲ ಅನುಭವಿಸ್ಕೊಂಡು ಇದ್ದಾರೆ. ಇರುವಂತ ಸಿಚುವೇಶನ್ ಅಲ್ಲಿ ಅವ್ರು ಮಾತಾಡ್ತಿರುವಂತ ಮಾತುಗಳು, ಕೊನೆಯ ಮಾತು ಅಂತ ನಾವು ನೋಡ್ಬೇಕ, 7 ಮಾತುಗಳನ್ನ ಮಾತಾಡ್ತಿದ್ದಾರೆ. ಅದರಲ್ಲಿ ಮೂರನೇ ಮಾತಾಗಿರ್ಬೇಕಾದ್ರೆ ಇದು ಏನ್ ನಡೀತಾ ಇದೆ ಅಂತಂದ್ರೆ, ಸ್ವಾಮಿ ಆಲ್ರೆಡಿ ಶಿಲುಬೆಯಲ್ಲಿ ಇದ್ದಾರೆ. ಶಿಲುಬೆಯಲ್ಲಿ ಇರ್ಬೇಕಾದ್ರೆ ಅವ್ರು ಗಮನ ಇಟ್ಟು ನೋಡ್ತಾ ಇದಾರೆ ಏನಂತಂದ್ರೆ, ತಾಯಿ ಅಳ್ತಾ ಇದಾರೆ, ಅನೇಕ ಗುಂಪಲ್ಲಿ ಇರುವಂತವ್ರೆಲ್ಲರೂ ಕೂಡ ದುಃಖದಲ್ಲಿದ್ದಾರೆ, ತುಂಬಾ ಭಾವನೆಯಲ್ಲಿದ್ದಾರೆ. ಏನಕ್ಕಂದ್ರೆ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ಸ್ವಾಮಿ ಕರ್ತರು ಈ ತರ ಆಗಿದೆಯಲ್ಲ ಅನ್ನೋ ಒಂದು ವಿಮುಖವಾಗಿ ಇರ್ಬೇಕಾದ್ರೆ, ಸೊ ಅವ್ರು ಈಗ ಏನ್ ನಡೀತಾ ಇದೆ ಅಂತಂದ್ರೆ, ಅವರು ತಕ್ಷಣ ತನ್ನ ತಾಯಿನ ನೋಡ್ತಾ ಇದಾರೆ. ತಾಯಿನ ನೋಡಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಗೋ ನಿನ್ನ ಮಗ ಅಂತ ಅನ್ಬಿಟ್ಟು ಹೇಳ್ತಾರೆ. ಯೋಹಾನ ತಕ್ಷಣ ಆ ಕಡೆಯಿಂದ ನೋಡಿದಾಗ ಇಗೋ ನಿನ್ನ ತಾಯಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಈ ತರ ಸಿಚುವೇಶನ್ ನಡೆದಿದೆ. ಸೊ ಗಮನ ಇಟ್ಟು ನೋಡಿ ಏನಂತಂದ್ರೆ, ಸ್ವಾಮಿ ನೋಡಿದಾಗ ಕೆಳಗಡೆ ನೋಡಿದಾಗ ಏನಕ್ಕಂದ್ರೆ ಅವ್ರು ರೈಟ್ ಅಲ್ಲಿ ಇದಾರೆ. ಸೊ ಅಲ್ಲಿ ಕೆಳಗಡೆ ನೋಡ್ಬೇಕಾದ್ರೆ ಅವ್ರು ಗಮನ ಇಟ್ಟು ಅವ್ರ ಜವಾಬ್ದಾರಿಗಳನ್ನ ಹೇಳ್ತಾ ಇದಾರೆ. ಸೊ ನಿನ್ನ ತಾಯಿ, ನಿನ್ನ ಮಗ, ಏನಕ್ಕೆ ಯೋಹಾನಿಗೆ ಕೊಡ್ಬೇಕಾಗಿತ್ತು? 11 ಜನ ಅಪೋಸ್ಟಲ್ಸ್ ಗಳಿದ್ರಲ್ಲ, ಯಾಕೆ ಯೋಹಾನನ್ಗೆ ಕೊಡ್ಬೇಕಾಗಿತ್ತು ಅಂತ ಒಂದು ಡೌಟ್ ಇದೆ ಅಲ್ವಾ. ಸೊ ನಾವು ನೋಡ್ಬೇಕಾದ್ರೆ ಅಲ್ಲಿ ನೆರೆದಿರುವಂತ ಜಾಗದಲ್ಲಿ ಇದ್ದಿದ್ದೇ ಎಷ್ಟು ಜನ ಅಂತಂದ್ರೆ, ಶಿಷ್ಯರು ಒಬ್ಬನೇ ಒಬ್ಬ ಶಿಷ್ಯ ಇದ್ದಿದ್ದು. ಸೊ ಇದ್ದಂತ 10 ಶಿಷ್ಯಂದಿರು ಇರ್ಲಿಲ್ಲ, 9 ಜನ ಶಿಷ್ಯರು ಇರ್ಲಿಲ್ಲ. ಇದ್ದಿದ್ದು ಯೋಹಾನ ಒಬ್ಬರೇ ಒಬ್ರು, 11 ಅನ್ನೋನೇ ಅವ್ರು ಏನಾಗಿದ್ರು? ಯೋಧ ಏನಾಗಿದ್ರು?
ಡೆತ್ ಆಗಿರು. ಸೊ ಹತ್ತು ಜನದಲ್ಲಿ ನಾವು ನೋಡಬೇಕಾದ್ರೆ ಯೋಹಾನ ಒಬ್ಬರೇ ಇದ್ದಿದ್ದು, ಸೊ ಅದಕ್ಕೋಸ್ಕರ ಯಾರೂ ಕೂಡ ಇರಲಿಲ್ಲ, ಅದಕ್ಕೆ ಅದನ್ನು ಕೊಟ್ಟರು. ಇನ್ನೊಂದು ನಾವು ನೋಡಬೇಕಾದ್ರೆ ಯೋಹಾನನಿಗೇನೆ ಯಾಕೆ ಕೊಟ್ಟರು ಅಂತ ನಾವು ನೋಡಬೇಕು. ಇನ್ನೊಂದು ಅಂಶ ನಾವು ನೋಡ್ಬೋದು. ಇನ್ನೊಂದು ಏನಂತಂದರೆ, ಯೋಹಾನನಿಗೆ ಯೇಸು ಸ್ವಾಮಿ ಆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂತಂದರೆ, ಯೋಹಾನ ಯೇಸು ಸ್ವಾಮಿ ಹೇಳಿರುವಂಥ ಎಲ್ಲ ಮಾತನ್ನು ಕೂಡ ಗಮನ ಇಟ್ಟು ಕೇಳಿಸ್ಕೊಂಡು ನಡ್ಕೊಂಡು ಹೋಗುವಂಥ ವ್ಯಕ್ತಿಯಾಗಿದ್ದರು. ಅಂದರೆ ತುಂಬ ಆತ್ಮೀಯರಾಗಿದ್ದರು. ಇನ್ನೊಂದು ಏನಂತಂದರೆ, ಯೇಸು ಸ್ವಾಮಿ ಹೇಳುವಂಥ ಎಲ್ಲ ಕೆಲಸನೂ ಕೂಡ ಮಾಡುವಂಥ ಶಿಷ್ಯರಾಗಿದ್ದರು. ಅದು ಅದಕ್ಕೋಸ್ಕರ ಒಂದು ಜವಾಬ್ದಾರಿ ಕೊಟ್ಟರು. ಇನ್ನೊಂದು ನಾವು ನೋಡಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿನ್ನ ತಂದೆ ತಾಯಂದಿರುಗಳನ್ನ ಗೌರವಿಸ್ಬೇಡ ಅಂತ ಹೇಳಿದಾರ, ಗೌರವಿಸು ಅಂತ ಹೇಳಿದಾರ. ನೋಡಿ, ಓದಿ ಎಕ್ಸೋಡನ್ಸ್ ವಿಮೋಚನ ಕಾಂಡ 20:12. ವಿಮೋಚನ ಕಾಂಡ 20:12. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಸೊ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಸ್ವಾಮಿ ಧರ್ಮಶಾಸ್ತ್ರದಲ್ಲಿ ಬಂದಿರುವಂತದ್ದೆಲ್ಲನೂ ಕೂಡ ನೆರವೇರಿಸೋದಕ್ಕೆ ಬಂದಿರೋದಲ್ವಾ? ಸೊ ಯಾವ್ದಾದ್ರೂ ಒಂದಾದ್ರೂ ಬೇಡ ಬಿಟ್ಬಿಡೋಣ ಅಂತ ಏನಾದ್ರು ಕಾನ್ಸೆಪ್ಟ್ ಇತ್ತ ಯೇಸು ಸ್ವಾಮಿಗೆ ಅಂತ ನಾವು ನೋಡ್ಬೇಕಾದ್ರೆ, ಅಟ್ ಲೀಸ್ಟ್ ಅಂತಂದ್ರೆ ಬೇಡದೇ ಇರುವಂತದ್ದು ಅಂತ ಅನ್ಕೊಂತೀವಿ ನಾವು. ಸೊ ಅದನ್ನು ಕೂಡ ಫಾಲೋ ಮಾಡೋದಕ್ಕೋಸ್ಕರ ಯಾವ ತರ ಹೇಳ್ತಾ ಇದಾರೆ ಅಂತಂದ್ರೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸುವ ರೀತಿಯಲ್ಲಿ ಸನ್ಮಾನ ಮಾಡೋದು ಅಂತಂದ್ರೆ ಏನು? ಕೇರಿಂಗ್, ನೋಡ್ಕೊಳ್ಳೋಂಥದ್ದು, ಅವ್ರು ಬೇಕಾಗಿರೋಂಥದ್ದನ್ನೆಲ್ಲ ಒದಗಿಸುವಂಥದ್ದು, ಅವ್ರ ಫರ್ಟಿಲಿಟೀಸ್ಗಳನ್ನೆಲ್ಲ ವೆಲ್ ಸೆಟಲ್ ಮಾಡುವಂಥದ್ದೇ ಆಗಿರುತ್ತೆ. ಸೊ ಅದನ್ನ ಬಗ್ಗೆ ಅವ್ರು ಗಮನ ಇಟ್ಟು ತಾಯಿನ ಸೆಟಲ್ಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ಇನ್ನೊಂದು ನಾವು ನೋಡಬೇಕಾದ್ರೆ, ಇದು ಯಾವ ಏನಾಗಿದೆ ಅಂತಂದರೆ, ನಾವು ಧರ್ಮಶಾಸ್ತ್ರದಲ್ಲಿ ಇದು ಎಷ್ಟನೇ ಆಜ್ಞೆ ಅಂತಂದರೆ ಮೊದಲನೇ ಆಜ್ಞೆ ಆಗಿದೆ. ನನ್ನ ತಂದೆ ತಾಯಿಂದ್ರೂ ಸನ್ಮಾನಿಸೋದು ಏನಾಗಿದೆ ಅಂದರೆ ಮೊದಲನೇ ಆಜ್ಞೆ ಆಗಿದೆ. ನೋಡಿ, ಓದಿ ಎಫೆಸದವರು ಬರೆದ ಪತ್ರಿಕೆ 6:2, Ephesians 6:2. ಎಫೆಸದವರಿಗೆ 6:2. ಇದು ಧರ್ಮ, ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಥ್ಯಾಂಕ್ ಯು ಸಿಸ್ಟರ್. ಸೊ ನಾವು ನೋಡ್ಬೇಕಾದ್ರೆ ಇದು ಏನಾಗಿದೆ ಅಂತಂದ್ರೆ, ಧರ್ಮಶಾಸ್ತ್ರದಲ್ಲಿ ಮೊದಲನೇ ಆಜ್ಞೆ ಆಗಿದೆ. ಸೊ ಅದನ್ನ ಯೇಸು ಸ್ವಾಮಿ ಓವರ್ ನೀಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ಬೇಕಾದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಅಪೋಸ್ತಲಾದಂತ ಯೋಹಾನನ್ಗೆ ಏನಾದ್ರೂ ಪ್ರಾಪರ್ಟಿ ಇತ್ತ, ಏನ ನಿನ್ ತಾಯಿನ ನೋಡ್ಕೊ ಅಂತ ಅನ್ಬಿಟ್ರೆ ಏನ್ ಸುಮ್ಮನೆನ ಒಬ್ಬರನ್ನ ಕೇರ್ ಮಾಡೋದಂದ್ರೆ ತುಂಬಾ ಕಷ್ಟ ಇದೆ ಅಲ್ವಾ? ಕಷ್ಟ ಇದೆ ಅಲ್ವಾ? ಒಬ್ಬರನ್ನ ನೋಡ್ಕೋಬೇಕು ಅಂತಂದ್ರೆ ಒಂದು ಫ್ಯಾಮಿಲಿ ನೋಡ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆಗಿರ್ಬೇಕಾದ್ರೆ ಯೋಹಾನ ಏನ್ ಅವ್ರ ಹತ್ರ ಏನ್ ತುಂಬಾ ಆಸ್ತಿಗಳಿತ್ತ, ಒಳ್ಳೆ ಪ್ರಾಪರ್ಟಿ ಮಾಡಿದ್ರೆ ಯೋಹಾನ ಫ್ಯಾಮಿಲಿಗಳು ಅಂತ ನಾವು ನೋಡ್ಬೇಕಾದ್ರೆ ಅಂತದೇನಿಲ್ಲ. ಏನಂತಂದ್ರೆ ಅವರೆಲ್ಲನೂ ಕೂಡ ಒಂದೇ ರಿಲೇಷನ್, ಚಿಕ್ಕಮ್ಮನ ಮಗ ಆಗ್ಬೇಕು ಯೋಹಾನ. ಓಕೆನಾ? ಇದು ಗಮನ ಇಟ್ಕೇಳಿಸ್ಕೊಳ್ಳಿ, ಚಿಕ್ಕಮ್ಮನ ಮಗ ಆಗಿರ್ಬೇಕಾಗಿತ್ತು. ಇನ್ನೊಂದು ಏನಂದ್ರೆ, ಯೋಹಾನಿಗೆ ಪ್ರಾಪರ್ಟಿ ಇತ್ತ ಅಂತಂದ್ರೆ ಪ್ರಾಪರ್ಟಿ ಏನೂ ಇರಲಿಲ್ಲ. ನೋಡಿ ಎಲ್ಲಿ ಬರುತ್ತೆ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳು 3:1 ಓದಿ. ಒಂದಾನೊಂದು ದಿವಸ ಪೇತ್ರ ಯೋಹಾನರ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವರನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ. ಥ್ಯಾಂಕ್ ಯು ಸಿಸ್ಟರ್. ಸೊ ನಾವು ನೋಡ್ಬೇಕಾದ್ರೆ ಅಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಪೇತ್ರ ಮಾತಾಡ್ತಾ ಇದಾರೆ, ಇಬ್ರು ಹೋಗ್ತಾ ಇದಾರೆ ಮಧ್ಯಾಹ್ನ ನಡೆಯುವಂತ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ, ಅಲ್ಲಿ ಪೇತ್ರ ಏನ್ ಹೇಳ್ತಾ ಇದಾರೆ, ನಮ್ ಬಳಿ ಅಂದ್ರೆ ಯೋಹಾನನು ಕೂಡ ಜೊತೆಲಿದ್ದಾರೆ ಅಲ್ವಾ, ನಮ್ ಬಳಿ ಏನಿಲ್ಲ, ಚಿನ್ನ ಬೆಳ್ಳಿ ಏನು ಇಲ್ಲ ಕೊಡೋದಕ್ಕೆ. ಸೊ ನಮ್ಮ ಹತ್ರ ಇರೋದು ಒಂದೇ ಒಂದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರೆ, ಆಗಿರ್ಬೇಕಾದ್ರೆ ಯೋಹಾನನ ಹತ್ರನು ಕೂಡ ಯಾವ್ದೇ ತರ ಆಸ್ತಿ ಏನು ಇರ್ಲಿಲ್ಲ.
ಸೊ ಏನಂದ್ರೆ ಸ್ವಂತ ಮನೆ ಒಂದಿದೆ ಅಷ್ಟೇನೆ ಹೊರತು ಬೇರೆ ಏನೇ ಪ್ರಾಪರ್ಟೀಸ್ ಏನಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮನೆ ಇರೋದಕ್ಕೋಸ್ಕರ ಅವ್ರಿಗೊಂದು ಜವಾಬ್ದಾರಿನ ಕೊಡ್ತಾ ಇದಾರೆ. ಇನ್ನೊಂದೇನು ಅಂತ ನಾವು ನೋಡ್ಬೇಕಾದ್ರೆ ಅವರು ಏನಾಗಿದ್ರು ಅಂತಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರು ಯಾವುದೇ ತರ ಸೆಲ್ಫಿಶ್ನೆಸ್ ಆಗಿರಲಿಲ್ಲ. ಇನ್ನೊಂದು ಗಮನೈಟ್ ನಾವು ನೋಡ್ಬೇಕು ಏನಂದ್ರೆ ಅವರು ತುಂಬಾ ಕಷ್ಟ ಅನುಭವಿಸಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ತುಂಬಾ ದುಃಖದಲ್ಲಿದ್ದಾರೆ. ಇನ್ನೊಂದೇನು ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ಬಲಹೀನತರ ಆಗ್ಬಿಟ್ಟಿದ್ದಾರೆ. ಏನಕ್ಕಂದ್ರೆ ಶಿಲುಬೆಯಲ್ಲಿ ಇರೋದು ಅಂತಂದ್ರೆ ಸಾಮಾನ್ಯವಾದಂತ ಮಾತಲ್ಲ, ಅವರು ಸಾಯುವಂತ ಸಿಚುವೇಶನ್ ಆಗಿರುತ್ತೆ. ಈಗ ನಾವು ಸಾಯ್ಬೇಕಾದ್ರೆ ಏನಾದ್ರೂ ನಮ್ಗೆ ಏನಾದ್ರು ಅನುವಾದ ಆಯ್ತು ಅಂತಂದ್ರೆ ನಾವೆಲ್ಲ ಗಮನೈಟ್ ನಾವೇ ಯೋಚನೆ ಮಾಡ್ತೀವ? ಏನು ಅಷ್ಟೇನು ಯೋಚನೆ ಮಾಡಕ್ ಹೋಗಲ್ಲ, ನಮ್ಮ ಸೇಫ್ಟಿ ನಾವು ನೋಡ್ಕೊಳಕ್ ನೋಡ್ತೀವಿ. ಏನಾದ್ರೂ ಹೆಂಗಾದ್ರೂ ಮಾಡಿ ನಾವು ಉಳ್ಕೊಳ್ಳೋದಕ್ಕೋಸ್ಕರ ಪ್ರಯಾಸ ಪಡ್ತೀವಿ. ಬಟ್ ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು ಸೆಲ್ಫಿಶ್ ಆಗಿರಲಿಲ್ಲ. ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರು ತುಂಬಾ ಕೇರಿಂಗ್ ಆಗಿ, ನಾನು ಓದಾದ್ಮೇಲೆ ನನ್ನ ತಾಯಿನ ಯಾರು ಗಮನ ಇಟ್ಟು ನೋಡ್ಕೊಂತಾರೆ ಅನ್ನೋ ಒಂದು ವಿಚಾರದಲ್ಲಿ ಗಮನ ಇಟ್ಟು ಅವ್ರು ನೋಡ್ತಾ ಇದಾರೆ. ಇನ್ನೊಂದು ಅಂಶ ನಾವು ನೋಡ್ತೀವಿ, ಯೇಸು ಸ್ವಾಮಿ ಈಗ ಇದ್ರ ಇಲ್ಲಿ ಹೇಳ್ತಾ ಇದಾರೆ ಅದಕ್ಕಿಂತ ಮುಂಚೆ ಕಲ್ವಾರಿ ಬೆಟ್ಟಕ್ಕೆ ಹೋಗಕ್ಕಿಂತ ಮುಂಚೆನೆ ಇನ್ನೊಂದು ಸಿಚುವೇಶನ್ ನಡೆಯುತ್ತೆ. ಏನಂದ್ರೆ ನನಗೋಸ್ಕರ ಅಳ್ಬೇಡ್ರಿ, ನಿಮ್ ಮಕ್ಕಳಿಗೋಸ್ಕರ ಅಳ್ರಿ ಅಂತ ಒಂದು ವಚನ ಹೇಳ್ತಾರೆ ಅಲ್ವಾ. ಕಾಂಟೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಇದು ಏನಕ್ಕೆ ಅಲ್ಲಿ ಆ ತರ ಮಾತಾಡ್ಬಿಟ್ಟು ಇಲ್ಲಿ ಏನಕ್ಕೆ ಈ ತರ ಹೇಳ್ತಾ ಇದಾರೆ ಅಂತ ನಾವು ಗಮನ ಇಟ್ಟು ನೋಡ್ಬೇಕಾದ್ರೆ ಅಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ ಅದು 78 ನಡೆಯುವಂತ ಟೈಟಸ್ ಕಿಂಗ್ ಇದಾರಲ್ಲ. ಸೊ ಅವರು ಬಂದು ಕ್ಯಾಪ್ಚರ್ ಮಾಡಿ ಎಲ್ಲ ರೀತಿ ತುಂಬಾ ದುರ್ಘಟನೆಗಳನ್ನೆಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಅಂದ್ಬಿಟ್ಟು ಕೇಳೋ ಕಾನ್ಸೆಪ್ಟ್ ಆಗಿರುತ್ತೆ. ಇನ್ನೊಂದು ನಾವು ನೋಡ್ಬೇಕಾದ್ರೆ ರಿಚರ್ಡ್ ಬ್ರದರ್ ಇಲ್ಲಿ ಹೇಳಿದ್ರು. ಸೊ ಏನಾಗಿರುತ್ತೆ ಅಂತಂದ್ರೆ ಅವರು ತುಂಬಾ ಕಷ್ಟಪಡುವಂತ ಸಿಚುವೇಶನ್. ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ, ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ದಂಡನೆ ನಾವು ವಹಿಸ್ಕೋತೀವಿ ಅಂತ ಇಸ್ರೇಲ್ಸ್ಗಳೆಲ್ಲಾನು ಹೇಳ್ತಾರೆ. ಸೊ ಅದೆಲ್ಲ ಥಾಟ್ ಆಗಿರುತ್ತೆ. ಸೊ ಇನ್ನೊಂದು ಏನಂತಂದ್ರೆ ಯೇಸು ಸ್ವಾಮಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದುಕೊಂಡು ಮುಂದೆ ಹೋಗೋದೇನೆ ಸ್ವಾಮಿದ ಕೆಲಸ ಆಗಿತ್ತು. ಸೊ ಅದಕ್ಕೋಸ್ಕರ ಯೇಸು ಸ್ವಾಮಿ ಆ ಜವಾಬ್ದಾರಿನ ನಿಧಾನವಾಗಿ ನೀಟಾಗಿ ತ್ಯಾಗಮಯವಾಗಿ ನಡೆಸಬೇಕಾಗಿರೋದಾಗಿತ್ತು. ಇನ್ನೊಂದು ಏನಂತಂದ್ರೆ ಈ ಅಂಶ ನಾವು ನೋಡ್ಬೇಕಾದ್ರೆ ಇದು ಏನ್ ತೋರಿಸುತ್ತೆ ಅಂತಂದ್ರೆ ತ್ಯಾಗ ಒಂದು ತೋರಿಸುತ್ತೆ, ಆಮೇಲೆ ಜವಾಬ್ದಾರಿ ಒಂದು ತೋರಿಸುತ್ತೆ. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡ್ತೀವಿ. ಇದರಿಂದ ನಮ್ಗೆ ಏನಾದ್ರೂ ಪಾಠ ಇದೆಯಾ? ಸೊ ಏನ್ ಪಾಠ ಅಂತ ನಾವು ನೋಡ್ಬೇಕಾದ್ರೆ ನಾವು ನಮ್ಮ ತಂದೆ ತಾಯಿಂದಿರನ್ನ ಗೌರವಿಸ್ಬೇಕಾ ಬೇಡವಾ? ಗೌರವಿಸ್ಬೇಕಾ ಬೇಡವಾ? ಸೊ ಓಕೆ, ಅದು ಜವಾಬ್ದಾರಿಯಾಗಿ ನಾವು ತಗೋಬೇಕಾ ಬೇಡವಾ? ಸೊ ಅದೇ ತರ ಇನ್ನು ನಮ್ಮ ಆತ್ಮಿಕ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೊಂದು ಜವಾಬ್ದಾರಿ ಇದೆ. ಸೊ ಏನು ಅಂತಂದ್ರೆ ನಮ್ಮ ರಕ್ಷಣೆಯನ್ನ ನಾವು ಸಾಧಿಸ್ಕೊಳ್ಳೋದು ಒಂದು ಜವಾಬ್ದಾರಿ ಆಗಿದೆ, ಹೌದಲ್ವಾ? ನಾವು ಫ್ಯಾಮಿಲಿ ಕೇರ್ ಮಾಡ್ತೀವಿ, ಓಕೆ. ಸೊ ನಮ್ಮನ್ನ ನಾವು ಕೇರ್ ಮಾಡ್ತೀವಿ ಅಂತಂದ್ರೆ ನಮ್ಮ ರಕ್ಷಣೆನ ನಾವು ಸಾಧಿಸ್ಕೊಳ್ಳೋದು. ಸೊ ನಮ್ಮ ರಕ್ಷಣೆನ ನಾವು ಸಾಧಿಸ್ಕೋತೀವಿ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಹಲವಾರು ತೊಂದರೆಗಳಾಗೇ ಆಗುತ್ತೆ ಅಲ್ವಾ? ಸೊ ಆ ತೊಂದರೆಗಳನ್ನ ನಾವು ಎದುರು ನೋಡ್ಕೊಂಡು ಇರೋದೆ ಅಂತಾನೆ ಅದನ್ನ ಬದಲು ಮಾಡಿಕೊಂಡು ನಾವು ನಮ್ಮ ಓಟನ ನಾವು ಓಡ್ಬೇಕಾಗಿರುತ್ತೆ. ನೋಡಿ, ಓದಿ ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರ ಥ್ಯಾಂಕ್ ಯು ಸಿಸ್ಟರ್. ಸೊ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಗೊಂದು ಜವಾಬ್ದಾರಿನ ಕೊಡ್ತಾ ಇದಾರೆ ಯೇಸು ಸ್ವಾಮಿನೂ ಕೂಡ. ನಾವು ಹೇಗೆ ಒಂದು ಜವಾಬ್ದಾರಿ ಇತ್ತು, ಎಲ್ಲ ಭೂಲೋಕದಲ್ಲಿ ಇರ್ಬೇಕಾಗಿರೋ ಎಲ್ಲ ಕೆಲಸ ಮಾಡ್ಬೇಕಾಯ್ತು, ರ್ಯಾನ್ಸಮ್ ಕೊಡ್ಬೇಕಾಗಿತ್ತು ಎಲ್ಲರಿಗೂ ಕೂಡ, ಕ್ರಿಸ್ತನ 1000 ವರ್ಷದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಎಲ್ಲ ಕೂಡ ಮುಗಿಸ್ಬಿಟ್ಟು ಅಂತಿಮವಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೆಕ್ಸ್ಟ್ ಬರುವಂತ ಜನರೇಷನ್ ಅಂದ್ರೆ ನಾವು ನೀವುಗಳೆಲ್ಲನು. ಸೊ ಏನು ನಾವು ಓಟ ನಾವು ಓಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಏನ್ ಜಯಮಾಲ ಅಂದ್ರೆ ಯಾವ ತರ ಸುಮ್ಮನೆ ಒಂದು ಹಾರ ಕೊಡ್ತಾರ, ಒಂದು ಕಿರೀಟನ ಕೊಟ್ಬಿಡ್ತಾರ? ಪರಲೋಕದಲ್ಲಿ 30-40 ಮತ್ತೆ ಕ್ರಿಸ್ತನೊಟ್ಟಿಗೆ ನಾವು ಆಳ್ವಿಕೆ ಮಾಡ್ತೀವಿ. ಓಕೆ, ವೆರಿ ಗುಡ್ ಆನ್ಸರ್. ಸೊ ನಾವು ನೋಡ್ಬೇಕಾದ್ರೆ ಏನಂದ್ರೆ ಅದಕ್ಕೆ ನಮ್ಗೆ ಕ್ವಾಲಿಟೀಸ್ ಬೇಕಲ್ವಾ, ಕ್ವಾಲಿಫಿಕೇಶನ್ ಬೇಕಲ್ವಾ? ಈಗ IAS ಓದ್ಬೇಕು ಅಂತಂದ್ರೆ ಅನೇಕ ಡಿಗ್ರಿಗಳನ್ನ ತಗೊಂಡಿರ್ಬೇಕು. ಅದೇ ತರಾನೇ ಒಂದು ಒಳ್ಳೆ ಅಮರತ್ವ ಅನ್ನೋ ಒಂದು ಪದವಿನ ನಮಗ್ ಕೊಡ್ತಾ ಇದಾರೆ. ಅದು ಯಾವ ತರ ಜವಾಬ್ದಾರಿ ನೋಡಿ, ಯೇಸು ಸ್ವಾಮಿನಿಗೂ ಜವಾಬ್ದಾರಿ ಇತ್ತು. ಆ ಸಿಚುವೇಶನ್ ಅಲ್ಲೂ ಕೂಡ ತಾಯಿ ಬಗ್ಗೆ ಗಮನ ಇಟ್ಟು ಹೆಂಗೆ ಸೆಟಲ್ ಮಾಡಿದ್ರು, ಅದೇ ತರ ನಮಗೂ ಜವಾಬ್ದಾರಿ ಇದೆ. ಏನಂದ್ರೆ ನಮ್ಮ ಓಟ ನಾವು ಕರೆಕ್ಟ್ ಆಗಿ ನಾವು ಓಡಿದ್ರೇನೆ ನಮ್ಗೆ ಸಿಗಂತದಾಗಿದೆ. ಸೊ ನಮ್ಮ ಓಟ ನಾವು ಓಡ್ಲಿಲ್ಲ ಅಂದ್ರೆ ನಮ್ ಕಿರೀಟ ಏನಾಗುತ್ತೆ? ಬೇರೆಯವ್ರಿಗೆ ಹೋಗುತ್ತಾ ಹೋಗಲ್ವಾ? ಆರಾಮಾಗಿ ಹೋಗುತ್ತೆ ಬೇರೆಯವ್ರಿಗೆ. ಬಟ್ ನಮಗ್ ಗೊತ್ತಿರಲ್ಲ ಹೋಗಿದೆ ಇಲ್ವಾ ಅಂತ ಅನ್ಬಿಟ್ಟು ಎಂಡ್ ಅಲ್ಲಿ ಗೊತ್ತಾಗೋದು. ಸೊ ನಾವು ನೋಡ್ಬೇಕಾದ್ರೆ ಇದು ಏನ್ ಸೂಚಿಸುತ್ತೆ ಅಂತಂದ್ರೆ ನಾವು ಜವಾಬ್ದಾರಿಯುತವಾಗಿ ನಾವು ನಡ್ಕೊಳ್ಳೋದು ಸೂಚಿಸುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ನಮಗ್ ಕೊಟ್ಟಿರುವಂತ ರಕ್ಷಣೆಯನ್ನ ನಾವು ವಿಲಕ್ಷಣೆ ಮಾಡದಂತೆ ನಾವು ಜವಾಬ್ದಾರಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಆದಷ್ಟು ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋಣ. ಸೊ ಇನ್ನು ವಿಚಾರದ ನಾವು ನೋಡ್ಬೇಕಾದ್ರೆ ಇನ್ನು ಹಲವಾರು ಮಾತುಗಳಿದೆ, ಗಮನಿಟ್ಟು ನಾವು ಪಾಠನ ಕೇಳೋಣ.
ಸೊ ಈ ಎಲ್ಲ ಅವಕಾಶನ ಕೊಟ್ಟಂತ ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ ವಂದಿಸ್ತೇನೆ ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ತುಂಬಾ ಮುಖ್ಯವಾದ ಒಂದು ಭಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಂಥ ಮೂರನೇ ವಿಷಯ ಇಲ್ಲಿ ಸಬ್ಜೆಕ್ಟ್ ಮಾತ್ರ ಮುಗಿಸಿದ ಮೇಲೆ ನಿಮ್ದೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲೆಲ್ಲ ಅಲ್ವಾ ನಿಮ್ದೇನೋ ಡಿಸ್ಕಷನ್ ನಡೀತಾ ಇರುತ್ತೆ ಓಕೆ ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ ಇರೋಣ ಇರೋಣ ಕೂತ್ಕೊಳ್ಳಿ ಸಿಸ್ಟರ್ ಸರಿ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನೋಡಿದಂತ ಒಂದು ಮೂರನೇ ಮಾತು ಶಿಲುಬೆಯಲ್ಲಿ ಇಗೋ ನಿನ್ನ ತಾಯಿ ಇಗೋ ನಿನ್ನ ಮಗನು ಅಲ್ವಾ ಸರ್ ಸಹೋದರ ಇದನ್ನು ಕುರಿತಾದಂತ ಒಂದು ಹಲವಾರು ವಿಷಯನ ನಮಗೆ ತಿಳಿಸ್ಕೊಟ್ರು ವಿಶೇಷವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಸಮಯದಲ್ಲಿ ಈ ಒಂದು ಮಾತನ್ನ ಏನಕ್ಕೋಸ್ಕರ ಯೋಹಾನನಿಗೆ ಹೇಳಿದ್ರು ಅಂತ ವಿಷಯನ ಸಹೋದರಿ ಹೇಳಿದ್ರು ಅಲ್ವಾ ಯಾಕೆ ಹೇಳಿದ್ರು ಯಾಕೆ ಹೇಳಿದ್ರು ಸಲ್ವಾ ಅಂದ್ರೆ ದೇವರು ಯಾವಾಗಲೂ ಏನು ನೋಡ್ತಾರೆ ಅಂದರೆ ನಮ್ಮ ಅಬಿಲಿಟಿನ ನೋಡಲ್ಲ ನಮ್ಮ ಅವೈಲೇಬಿಲಿಟಿನ ನೋಡ್ತಾರೆ ಅಂದರೆ ಸಾಕಷ್ಟು ದುಡ್ಡಿರೋಂತ ಇರ್ಬೋದು ತುಂಬ ಜನ ಇರ್ಬೋದು ಬಟ್ ಅಲ್ಲಿ ಅವರೆಲ್ಲ ಯಾರಿರಲಿಲ್ಲ ಅಲ್ಲಿ ಅಲ್ಲೇನಿರಲಿಲ್ಲ ಕ್ರಿಸ್ತನ ಹತ್ರ ಯಾರು ಇರಲಿಲ್ಲ ಬಟ್ ಇದ್ದಿದ್ಯಾರೋ ಯೋಹಾನನು ಕೆಲವೊಂದು ಸಮಯದಲ್ಲಿ ನಮ್ಗೆ ಹೆಂಗಿರುತ್ತೆ ಅಂದರೆ ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇರುತ್ತೆ ಬಟ್ ದೇವ್ರು ನಮ್ಮ ಉಪಯೋಗ ಮಾಡ್ಬೇಕಾದ್ರೆ ಅಲ್ಲಿರಲ್ಲ ನಾವು ದೇವ್ರೇನು ಮಾಡ್ತಾರೆ ನಮ್ಮ ಉಳ್ಕೊಂಬರ್ತಾರ ಅಲ್ಲಿ ಯಾರು ಇರ್ತಾರೋ ಅವ್ರನ್ನ ಯೂಸ್ ಮಾಡ್ಕೊತಾರೆ ಅಷ್ಟೇ ಅಲ್ವಾ ದೇವರೇನು ನೋಡಲ್ಲ ನಮ್ಮನ್ನ ನಮ್ಮಲ್ಲಿ ಎಷ್ಟು ನಮ್ಮ ಅವೈಲೇಬಿಲಿಟಿ ನೋಡಲ್ಲ ಅಂದರೆ ಅವೈಲೇಬಿಲಿಟಿ ನೋಡ್ತಾರೆ ಹೊರತು ನಮ್ಮನ್ನ ಏನು ಮಾಡಲ್ಲ ಅಬಿಲಿಟಿನ ನೋಡಲ್ಲ ನಮ್ಮ ಸಾಮರ್ಥ್ಯ ನಮ್ಮ ಟ್ಯಾಲೆಂಟ್ಸ್ ಏನು ನೋಡಲ್ಲ ಏನು ಇಲ್ಲದೆ ಇದ್ರು ದೇವ್ರ ಹತ್ರ ಇದ್ದೀವಾ ಆ ಟೈಮಲ್ಲಿ ದೇವ್ರು ಏನು ಮಾಡ್ತಾರೆ ಅಲ್ವಾ ಈ ಚಾನ್ಸ್ ಸಿಕ್ತಾ ತನ್ನ ತಾಯಿನ ನೋಡ್ಕೊಳ್ಳುವಂಥ ಚಾನ್ಸ್ ಯಾರು ಸಿಕ್ತೋ ಯೋಹಾನ ಸಿಕ್ತು ದೊಡ್ಡ ಚಾನ್ಸ್ ಅಲ್ವಾ ನಿಜವಾಗ್ಲು ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಇನ್ನೊಂದು ಕಡೆ ಅವ್ರ ತಾಯಿಗೆ ನೋಡಿ ಹೇಳುವಂಥ ವಿಷಯ ಇಗೋ ನಿನ್ನ ಮಗನು ಯಾಕೆ ಈ ಮಾತು ಹೇಳ್ಬೇಕಾಯ್ತು ಯೇಸು ಕ್ರಿಸ್ತನು ಸಹೋದರ ಅದೇ ಹೇಳಿದ್ರು ಅಲ್ವಾ ಸಿಂಪಲ್ ಆಗಿ ಹೇಳ್ಬೇಕಾಯ್ತು ನಾವಾಗಿದ್ರೆ ಏನು ಮಾಡ್ತಿದ್ವಿ ಏನಮ್ಮ ನಾನು ಎಷ್ಟು ಕಷ್ಟಪಡ್ತೇನೆ ನೋಡ್ಕೊಂಡು ನಿಂತ್ಕೊಂಡಿದ್ಯಾ ಅಲ್ಲ ಹೋಗಮ್ಮ ಯಾಕೆ ಇಲ್ಲಿದೆಯಾ ನಾನು ಕಷ್ಟ ಬಿಟ್ಬಿಡು ಅಂತ ಹೇಳ್ತಿದ್ವ ಅಲ್ವಾ ಯೇಸು ಕ್ರಿಸ್ತನು ಅಂತ ಹೇಳ್ತಿದ್ರೆ ಅಗೋ ನಿನ್ನ ಮಗನು ಯಾಕೆ ಈ ಥರ ಮಾತು ಹೇಳಿದ್ರೆ ಯೇಸು ಕ್ರಿಸ್ತನು ಸೊ ಅವರ ಮನಸ್ಸಲ್ಲಿ ಇದ್ದಂಥ ವಿಷಯವೇನು ಸಹೋದರ ಅದೇ ಹೇಳ್ಬೇಕಾದ್ರೆ ಆ ಒಂದು ಮಗ ಅಂದಮೇಲೆ ಯೇಸು ಕ್ರಿಸ್ತ ಎಷ್ಟನೇ ಮಗ ಮೊದಲನೇ ಮಗನಿಗೆ ಒಂದು ಕರ್ತವ್ಯ ಇದೆಯಲ್ಲ ಆ ಒಂದು ಜವಾಬ್ದಾರಿ ಏನು ಮಾಡ್ತಾರೆ ಮಾಡ್ತಾ ಇದ್ದಾರೆ ತಂದೆ ತಾಯಿನ ನಾವು ಏನು ಮಾಡ್ಬೇಕು ಗೌರವಿಸ್ಬೇಕು ಆ ಎಲ್ಲ ವಿಷಯ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಇನ್ನೊಂದು ಮಾತಲ್ಲಿ ಇರ್ಬೋದು ಅಮ್ಮ ನೀನೇನು ಮಾಡೋ ನನ್ನ ಕೈಲಂತೂ ಆಗಲಿಲ್ಲ ನಾನಂತೂ ಜೀವ ಕೊಡಕ್ಕೆ ಬಂದಿದ್ದೀನಿ ನನ್ನ ಕೆಲಸ ಮುಗಿಸ್ತಾನೆ ನಿನ್ನ ಬೇರೆ ಮಕ್ಕಳು ಇದಾರಲ್ಲ ಏನು ಮಾಡೋ ಅವ್ರ ಹತ್ರ ಹೋಗ್ಬಿಡು ಇದ್ರ ಬೇರೆ ಮಕ್ಕಳು ಅವ್ರಿಗೆ ಇರ್ಲಿಲ್ವಾ ಇದ್ರೆ ಇರ್ಲಿಲ್ವಾ ಮತ್ತೆ ಇನ್ನು ಸುವಾರ್ತೆ 13ನೇ ಅಧ್ಯಾಯ 55ನೇ ವಚನ ಓದಿ ಅಲ್ವರ ನೋಡ್ರಿ ಎಷ್ಟು ಜನ ಇದಾರೆ ತಮ್ಮಂದ್ರು ನಾಲ್ಕು ಜನ ಇದಾರೆ ನೋಡ್ಕೊಳ್ಳಲ್ವಾ ಹೇಳಿದ್ರೆ ಒಂದು ಮಾತು ಅಲ್ವಾ ಬಟ್ ಯೇಸು ಕ್ರಿಸ್ತ ಏನು ಮಾಡಿಲ್ಲ ಅದನ್ನ ಹೇಳಿಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ನೋಡಿ ಮರಿಯಲು ಎಷ್ಟೇ ಜನ ಇದ್ರು ಆರಂಭದಿಂದ ಕೊನೆಯ ತನಕ ಯಾರ ಜೊತೆಗಿದ್ದಾರೆ ಯೇಸು ಕ್ರಿಸ್ತನ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಈ ವಿಷಯ ತುಂಬ ಈಸಿ ಬಟ್ ಯಹೂದಿರಲ್ಲಿ ತುಂಬ ಕಷ್ಟವಾದ ವಿಷಯ ಏನಂದ್ರೆ ಒಂದು ಸ್ತ್ರೀ ಮದುವೆಕ್ಕಿಂತ ಮುಂಚೆ ಮಕ್ಕಳನ್ನ ಹಿಡಿದಿದ್ರೆ ಏನಂತ ಬರುತ್ತೆ ಅವ್ರಿಗೆ ಹೆಸರು ಅಲ್ವಾ ಬಟ್ ಈ ಕಳಂಕ ಎಲ್ಲ ಇದ್ರು ಅಂತ ನನ್ನ ಮೇಲೆ ಇಷ್ಟೆಲ್ಲ ಕಷ್ಟ ಇದ್ರು ಯೇಸು ಕ್ರಿಸ್ತನನ್ನ ಹಿಂಬಾಳಿಸ್ಕೊಂಡು ಅವ್ರಿಗೋಸ್ಕರ ಅವಮಾನಗಳನ್ನ ಸಗಿಸ್ಕೊಂಡು ಜೊತೆಗೆ ಏನು ಮಾಡಿದಾರೆ ಇದಾರೆ ಅದಕ್ಕೆ ಯೇಸು ಕ್ರಿಸ್ತ ಇಲ್ಲದಮ್ಮ ದಯವಿಟ್ಟು ಎಲ್ಲೋಗ್ಬೇಡ ಇನ್ನು ಬೇರೆ ಮಕ್ಕಳ ಹತ್ರ ಹೋಗ್ಬೇಡ ಇಲ್ಲೋಗು ಯಾರು ದೇವ್ರ ವಾಕ್ಯವನ್ನು ಕೇಳ್ತಾರೋ ಯಾರು ದೇವ್ರ ವಾಕ್ಯವನ್ನು ಕೇಳಿ ನಡೀತಾರೋ ಅವರೇ ನನ್ನ ತಾಯಿಯೂ ಸಹೋದರರು ಆಗಿದ್ದಾರೆ ಅವರಾಗಿರುವಂಥ ಯೋಹಾನ ಹತ್ರ ಹೋಗು ಆತ್ಮಿಕವಾಗಿ ನಿನ್ನ ಏನು ಮಾಡ್ತಾರೆ ನಡ್ಸ್ಕೊಳ್ತಾರೆ ಬೆಳೆಸ್ಕೊಳ್ತಾರೆ ಅಲ್ವಾ ಅದೇ ಒಂದು ವಿಷಯಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಜವಾಬ್ದಾರಿನ ಯಾರು ಕೊಡ್ತಾರೆ ಯೋಹಾನನಿಗೆ ಕೊಡ್ತಾರೆ ಯಾಕಂದರೆ ನಮ್ಗೆ ಗೊತ್ತು
ಮರಿಯಲು ಅದಾದ ನಂತರ ಏನ್ ಮಾಡಿದ್ರು ಆ ಒಂದು ಶಿಷ್ಯರ ಜೊತೆಗಿದ್ದು ಆ ಒಂದು ಸಭೆಯ 144,000 ಜನರಲ್ಲಿ ಖಂಡಿತವಾಗ್ಲೂ ಅವರೇನಾಗಿರ್ತಾರೆ ಅವರು ಒಬ್ಬರಾಗಿರ್ತಾರೆ ಇವತ್ತು ನಾವು ಮರಿಯಲ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅವರೇನಾಗಿರ್ತಾರೆ ಸಭೆಯಲ್ಲಿ ಒಬ್ಬರಾಗಿರ್ತಾರೆ ಯಾಕಂದ್ರೆ ಕೊನೆ ತನಕ ಇದ್ರು ಆ ಒಂದು ಪಂಚತಮ ದಿನದಲ್ಲಿ ಏನಾಗಿದ್ರು ಮೇಲೆ ಶಿಷ್ಯರ ಜೊತೆಗೆ ಇದ್ರು ಎಷ್ಟೆಲ್ಲ ಕಷ್ಟನ ಸಹಿಸಿರಬೇಕು ಯಾಕಂತ ನೋಡಕೋದ್ರೆ ಈ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ನೀವು ಲೋಕಕ್ಕೆ ಹೋಗಬೇಡ ಲೋಕದವರ ಸಂಗತಿ ಬೇಡ ಲೋಕದವರ ಸಂಬಂಧ ಬೇಡ ಎಲ್ಲಿರಬೇಕು ನಿನ್ನ ಐಕ್ಯತೆ ದೇವರ ಮಕ್ಕಳ ಜೊತೆಗೆ ಇರಲಿ ಅಂತ ಏನು ಮಾಡ್ತಾ ಇದ್ರು ಅಂದ್ರೆ ಯೋಹಾನನಿಗೆ ಆ ಅವಕಾಶನ ಕೊಡ್ತಾ ಇದ್ದಾರೆ ಸಾಗ್ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಒಂದು ತಾಯಿ ಅಂತ ನೋಡ್ಬೇಕಾದ್ರೆ ಒಂದು ಕಷ್ಟ ಇದೆಯಲ್ಲ ಕೊನೆ ಕ್ಷಣದಲ್ಲಿ ತನ್ನ ಮಗನು ಶಿಲುಬೆಯಲ್ಲಿ ವೇದನೆ ಪಡಬೇಕಾದ ತಾಯಿಯ ಒಂದು ಮನಸ್ಸಾಗಿರುತ್ತೆ ಅಲ್ವಾ ನಾವಿಗಿದ್ರೆ ಏನ್ ಮಾಡ್ತಿದ್ವಿ ಆ ಹೊಡೆದು ಬಡದು ನನ್ನ ಮಗನ್ ಬಿಡ್ತೀರಾ ಇಲ್ವಾ ಅನ್ಬಿಟ್ಟು ಏನ್ ಮಾಡ್ತಿದ್ವಿ ಕಿರ್ಚಾಡಿ ಬಟ್ ದೇವರ ಯೋಜನೆಗೆ ತಡೆ ಮಾಡಿದ್ರ ಇಲ್ಲ ಅರ್ಥ ಮಾಡ್ಕೊಂಡಿದ್ರು ನನ್ನ ಮಗ ಏನೋ ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ ಎಲ್ಲನ ಗಮನದಲ್ಲಿ ಇಟ್ಕೊಂಡ್ರು ನೋಡಿ ಎಲ್ಲನ ಎಷ್ಟು ಸ್ಪಷ್ಟವಾಗಿ ಆ ತಾಯಿ ಅರ್ಥ ಮಾಡ್ಕೊಂಡಿರ್ಬೇಕಂದ್ರೆ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ರೆ ಮನಸ್ಸಲ್ಲಿ ಇರುವಂತ ನೋವನ್ನ ಈಚೆನೆ ತೋರಿಸ್ಕೊಳಕಾಗದೆ ಆ ವೇದನೆ ಏನ್ ಮಾಡ್ತಾ ಇದ್ರೆ ಇಟ್ಕೊಂಡಿದಾರೆ ನೋಡಿದ್ರೆ ಆ ತಾಯಿ ಹೆಂಗಿರ್ಬೇಕು ನೋಡ್ರಿ ಯಾತ್ರ ಒಂದು ಪ್ರೀತಿನ ತೋರಿಸಿರ್ಬೇಕು ಇವತ್ತು ಇದ್ರ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ ಅಲ್ವಾ ಅವ್ರ ತಾಯಿ ಯೇಸುಕ್ರಿಸ್ತನ ತಾಯಿ ಆಗಿದ್ದಕ್ಕೋಸ್ಕರ ಶ್ರೇಷ್ಠ ಅಂತ ಮಾತಾಡ್ತಾರೆ ಅವ್ರು ಮಾಡಿದಂತ ತ್ಯಾಗ ನೋಡಿ ಹೆಂಗಿರ್ಬೇಕು ಖಂಡಿತವಾಗ್ಲೂ ಅವ್ರ ಕ್ರಿಸ್ತನ ಆ ಸಭೆಯಲ್ಲಿ ಖಂಡಿತವಾಗ್ಲೂ ಏನಾಗಿರ್ತಾರೆ ಒಬ್ಬರಾಗಿರ್ತಾರೆ ಆದ್ರಿಂದ ಯೇಸುಕ್ರಿಸ್ತನ ಹೇಳಿದಂತ ಈ ಮಾತು ಆ ತಾಯಿಗೆ ಹೇಳಿದಂತ ಒಂದು ವಿಷಯ ಏನಂದ್ರೆ ಆ ಒಂದು ದೊಡ್ಡ ಸಾಂತ್ವನ ಕ್ರಿಸ್ತನ ಉಳಿದಂತ ಒಂದು ಜೀವನವನ್ನ ಆ ಕ್ರಿಸ್ತನ ಒಂದು ಹೆಜ್ಜೆ ಜಡನ್ನ ಹಿಂಬಾಲಿಸುವ ಮೂಲಕ ಆ ಒಂದು ಲೈಫ್ ನ ಮುಗಿಸಕ್ಕೆ ಒಂದು ಅವಕಾಶನ ಕರ್ತನ ಯೇಸುಕ್ರಿಸ್ತನ ತನ್ನ ತಾಯಿಗೆ ಕೊಡ್ತಾರೆ ಅದೇ ರೀತಿ ತನ್ನನ್ನು ತುಂಬಾ ಪ್ರೀತಿ ಮಾಡಿದಂತ ಶಿಷ್ಯನಿಗೆ ನನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ಯಲ್ಲ ಸೊ ಹೇಳ್ತಾರಳು ಯೋಹಾನ ಬಗ್ಗೆ ಯಾವಾಗಲೂ ಹೇಳ್ಬೇಕು ಏನಂತ ಹೇಳ್ತಾರೆ ಪ್ರೀತಿಯ ಶಿಷ್ಯನು ಪ್ರೀತಿಯ ಶಿಷ್ಯನು ಅಲ್ವಾ ಪ್ರೀತಿಯ ಶಿಷ್ಯ ಆಗಿರ್ಬೇಕಾದ್ರೆ ನನ್ನನ್ನು ತುಂಬಾ ಪ್ರೀತಿ ಮಾಡ್ತೀಯಲ್ಲ ನನಗೋಸ್ಕರ ಏನ್ ಮಾಡ್ತೀಯ ಜೀವನು ಕೊಟ್ಬಿಡ್ತೀಯ ಬಟ್ ನನಗೆ ಕೊಡ್ಬೇಡ ಯಾರು ಕೊಡು ನನ್ನ ತಾಯಿಗೋಸ್ಕರ ಕೊಡು ಅಲ್ವಾ ಇದೇ ದೇವ್ರ ಮಕ್ಳು ನಮ್ಗೆ ಇವತ್ತು ಹೇಳಿರುತ್ತೆ ನಾವು ಜೀವ ಕೊಡಕ್ಕಾಗುತ್ತೆ ಯೇಸುಕ್ರಿಸ್ತನಿಗೆ ಆಗಲ್ಲ ಅಂತಲ್ಲ ಕೊಡ್ಬೋದು ಯಾರಿಗೆ ಆತನ ಶರೀರದ ಅಂಗಗಳಿಗೆ ಆ ಅವಕಾಶ ಯಾರಿಗಿದೆ ಇವತ್ತು ನಮ್ಗೆ ನಮ್ಗಿದೆ ಆತನ ದೇವ್ರ ಮಕ್ಳು ನಾವ್ ಏನ್ ಮಾಡ್ತೀವೋ ಯಾರಿಗ ಮಾಡ್ದಂಗೆ ಯೇಸುಕ್ರಿಸ್ತನ್ ಮಾಡ್ದಂಗೆ ಯೋಹಾನ ತಾಯಿಗೆ ಮಾಡ್ದ ಯಾರಿಗ ಮಾಡ್ದಂಗೆ ಯೇಸುಕ್ರಿಸ್ತನ್ ಮಾಡ್ದಂಗೆ ಆ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಜವಾಬ್ದಾರಿ ಒಂದು ಮುಖ್ಯವಾದ ವಿಷಯವಾಗಿತ್ತು ಮತ್ತೆ ಯೇಸುಕ್ರಿಸ್ತ ಅಂತ ಹೇಳಿದಂತ ವಿಷಯ ಇಬ್ಬರಿಗೆ ಏನಾಗಿತ್ತು ಅಂದ್ರೆ ಒಂದು ದೊಡ್ಡ ಒಂದು ಅವಕಾಶವನ್ನಲ್ಲಿ ಮಾಡ್ಕೊಡ್ತು ಅಂತ ನೋಡ್ತೀವಿ ಇದೇ ಒಂದು ವಿಷಯನ ಸಹೋದರ ನಮ್ಗೆ ತುಂಬಾ ಸ್ಪಷ್ಟವಾಗಿ ಅದನ್ನ ಮಾತಾಡಿದ್ರು ಹಲವಾರು ವಿಷಯವನ್ನ ನಮ್ಗೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಷಯನ ಹೇಳಿದಂತ ನಮ್ಮ ಪ್ರೀತಿಯ ಸಹೋದರ ನಿರೇಶ್ ಅವರಿಗೆ ಸಭೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುವರಾಗಿದ್ದೀವಿ ಈಗ ಎಷ್ಟನೇ ಮಾತು ನಾಲ್ಕನೇ ಮಾತು ಅಲ್ವಾ ಎಲ್ರಿಗೂ ದಾಹ ಆಗ್ತಿದ್ಯಾ ದಾಹ ಆಗ್ತಿದ್ಯಾ ಇಲ್ವಾ ಓಕೆ ನಾಲ್ಕನೇ ಮಾತು ಏನಿದೆ ನಾಲ್ಕನೇ ಮಾತು ನೀರಡಿಕೆ ಆಗಿದೆ ನೋಡಿ ಅಷ್ಟು ಬೇಗ ನಮ್ಮ ಸಬ್ಜೆಕ್ಟ್ ಮಾತ್ರ ಅಂತ ಸಹೋದರ ನೀರು ಕುಡಿದ್ಬಿಟ್ರು ನಮ್ಮ ಪ್ರೀತಿಯ ಸಹೋದರ ರವಿ ಅವರು ಬಂದು ಆ ಒಂದು ನಾಲ್ಕನೇ ಮಾತನ್ನ ಮಾತಾಡಬೇಕಾಗಿ ಕೇಳಿಕೊಳ್ತೇವೆ ಪಾಪವ ಮಾಡಿದೆ ಶಾಪವ ಒತ್ತುಕೊಂಡೆ ಪಾಪವ ಮಾಡಿದೆ ಶಾಪವ ಒತ್ತುಕೊಂಡೆ ಶಿಲುಬೆಯಲ್ಲಿ ಬಲಿಯಾಗಿ ನನ್ನ ಪಾಪ ನೀಗಿಸಿದೆ ಶಿಲುಬೆಯಲ್ಲಿ ಬಲಿಯಾಗಿ ನಮ್ಮ ಪಾಪ ನೀಗಿಸಿದೆ ನಿನ್ನ ಪಾದವ ಮುದ್ದಿಸುವೆ ಓ ಯೇಸಯ್ಯ ಕಣ್ಣೀರಿಂದ ನಿನ್ನ ಪಾದ ತೊಳೆವೆ ನನ್ನ ಕಣ್ಣೀರಿಂದ ನಿನ್ನ ಪಾದ ತೊಳೆವೆ ಸುಗಂಧ ತೈಲ ನನ್ನಲ್ಲಿಲ್ಲ ಬೆಲೆಯುಳ್ಳ ವಸ್ತುಗಳಿಲ್ಲ ಸುಗಂಧ ತೈಲ ನನ್ನಲ್ಲಿಲ್ಲ ಬೆಲೆಯುಳ್ಳ ವಸ್ತುಗಳಿಲ್ಲ ನನಗೆ ಅಮೂಲ್ಯವಾದ ನನ್ನನ್ನೇ ಅರ್ಪಿಸುವೆ ನಿನಗೆ ಅಮೂಲ್ಯಳಾದ ನನ್ನನ್ನೇ ಅರ್ಪಿಸುವೆ ನಿನ್ನ ಪಾದವ ಮುದ್ದಿಸುವೆ ಓ ಯೇಸಯ್ಯ
ಕಣ್ಣೀರಿಂದ ನಿನ್ನ ಪಾದ ತೊಳೆವೆ ನನ್ನ ಕಣ್ಣೀರಿಂದ ನಿನ್ನ ಪಾದ ತೊಳೆವೆ ಕರ್ತನಾದ ತಂದೆಯಾದ ದೇವರ ಹೆಸರಿನಲ್ಲಿ ಮತ್ತು ಆತನ ಪ್ರಿಯ ಮಗನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನನಗೆ ಕೊಟ್ಟಂಥ ವಾಕ್ಯ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗಲೂ ನನಗೆ ಬಹಳ ಸಂತೋಷ ಆಗ್ತಾಯಿದೆ, ಯಾಕೆಂದರೆ ನಿನ್ನ ದಿನವನ್ನು ಮತ್ತು ಈ ದಿನವನ್ನು ನಾನು ಬಹಳ ಒಂದು ತಿಂಗಳ ಮುಂಚಿನಿಂದಲೂ ನಾನು ಕಾಯ್ತಾ ಇದ್ದೆ. ಯಾಕೆಂದರೆ ನಮ್ಮ ರಾಜು ಬರೋದ್ರ ಮುಖಾಂತರ ನಾವು ಅನೇಕ ಜನಗಳು ಆನ್ಲೈನಲ್ಲಿ ಕ್ಲಾಸ್ ಕೇಳ್ತಾ ಇದ್ವಿ, ಆದರೆ ವಾಯ್ಸ್ ಅಷ್ಟೇ ನಮಗೆ ಗೊತ್ತಿತ್ತು ಯಾವ ಸಿಸ್ಟರ್ ವಾಯ್ಸ್ ಏನಂತೇಳಿ. ಆದರೆ ನಮ್ಮ ಮುಖ ಯಾರನ್ನು ಕೂಡ ಒಬ್ಬನ ಡೈರೆಕ್ಟಾಗಿ ನೋಡಿದ್ದಿಲ್ಲ. ಆದರೆ ದೇವರು ಈ ಒಂದು ಕರ್ತನ ಒಂದು ಈ ಕಾರ್ಯದ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಒಬ್ಬೊಬ್ಬರನ್ನ ಡೈರೆಕ್ಟಾಗಿ ನೋಡುವಂಥ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟರು. ಅದನ್ನು ನಮ್ಮ ರಾಜೀವ್ ಭದ್ರ ಮುಖಾಂತರ ದೇವರು ಉಪಯೋಗಿಸಿ ನಮ್ಮೆಲ್ಲರನ್ನು ಈ ಸೇರಿಸಿದ್ದಕ್ಕಾಗಿ ನಾನು ಮೊದಲು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಮತ್ತು ಪ್ರಿಯ ಎಲ್ಲ ಕುಟುಂಬಗಳಿಗೂ ಇದಕ್ಕೆ ಪ್ರಯಾಸಪಟ್ಟಂಥ ಎಲ್ಲರಿಗೂ ನಾನು ಸಹೋದರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಾ ಯಾಕಂದರೆ ನಾವು 2007 ರಕ್ಷಣೆ ಹೊಂದಿದೆ. ನಾನು ಈ ಬೈಬಲ್ ಓದ್ತಾ ಇದ್ವಿ ವರ್ಷದ ತಕ್ಷಣ, ಜನವರಿ ಬಂದ ತಕ್ಷಣ ಡಿಸೆಂಬರ್ ಒಳಗೆ ಆದಿಕಾಂಡದಿಂದ ಪ್ರಕರಣ ಗ್ರಂಥ ಮುಗಿಸ್ತಿದ್ವಿ. 2007 2019 ತನಕ ಪ್ರತಿ ವರ್ಷ ಬೈಬಲ್ ಓದೀನಿ. ನಿನ್ನೆ ನಮ್ಮ ಬ್ರದರ್ ಹೇಳ್ತಾ ಇದ್ರು ಬೈಬಲ್ ವರ್ಷ ಪೂರ್ತಿ ಓದೋದು ದೊಡ್ಡದಲ್ಲ, ಬೈಬಲ್ ವಾಕ್ಯ ಏನು ಹೇಳುತ್ತೆ ಅದರ ಅರ್ಥ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ. ಆಮೇಲೆ ನಮ್ಮ ಇದು ನಮ್ಮ ಬ್ರದರ್ ಗೊತ್ತಾದ್ಮೇಲೆ, ನಮ್ಮ ಪ್ರಕಾಶ್ ಬ್ರದರ್ ಮುಖಾಂತರ ಬೈಬಲ್ ಯಾವ ರೀತಿ ಓದೋದು ಕ್ಲಾಸ್ ಗೊತ್ತಾದ್ಮೇಲೆ ನಮಗೆ ಸತ್ಯ ಏನಂತ ಗೊತ್ತಾಯಿತು. ಅದಕ್ಕೋಸ್ಕರ ಅದು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವಾಕ್ಯದ ತಂದೆ ಅಂದ್ರೇನು, ಮಗ ಅಂದ್ರೆ ಯಾರು, ಪವಿತ್ರಾತ್ಮ ಅಂದ್ರೆ ಯಾರು, ಸಭೆ ಅಂದ್ರೇನು, ನರಕ ಎಲ್ಲದೂ ಕೂಡ ದೇವರು ಈ ಒಂದು ಆನ್ಲೈನ್ ಕ್ಲಾಸ್ ಮುಖಾಂತರ ಬ್ರದರ್ ಮುಖಾಂತರ ತಿಳಿಸ್ತಾ ಬಂದರು. ಅದಕ್ಕಾಗಿ ನನಗೆ ದೇವರಿಗೆ ಎಲ್ಲ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಬ್ರದರಿಗೂ ಕೂಡ ನಾನು ಒಂದನ್ನು ಸಲ್ಲಿಸ್ತೇನೆ, ಯಾಕಂದರೆ ಅವರೆಲ್ಲರಿಗೂ ಪ್ರಯಾಸಪಟ್ಟು ನಮಗೋಸ್ಕರ ಸತ್ಯವನ್ನು ಕಲಿಸ್ತಿದ್ದಾರೆ. ಅದಕ್ಕಾಗಿ ನಾನು ಒಂದನ್ನು ಸಲ್ಲಿಸ್ತೇನೆ. ಏಕೆಂದರೆ ನಿಜವಾಗಲೂ ನಾವು ಪಾಪಿಗಳನ್ನೇ ದೇವರು ಆರಿಸ್ಕೊಳ್ಳೋದು. ನಾನು ವೈಟ್ ಶರ್ಟ್ ವೈಟ್ ಶೆಲಾಕೆ ಅಂದ ತಕ್ಷಣ ನಾನು ಪರಿಶುದ್ಧ ಅಲ್ಲ, ಯಾಕಂದ್ರೆ ನಾನು ನಿನ್ನಿನ ತಿನ್ನಕ್ಕೂ ನಾನು ಯೋಚನೆ ಮಾಡ್ತಿದ್ದೆ. ನಮ್ಮ ರಿಚರ್ಡ್ ಬರೆದ್ರೆ ಹೇಳ್ತಿದ್ರು ಕರ್ತನ ಮೇಜಿ ತಗೊಳಕ್ಕೆ ಇನ್ನೊಂದು ಸಮಯ ಇದೆ, ಬೇಕಾದ್ರೆ ಯೋಚನೆ ಮಾಡಿ, ಯಾಕಂದ್ರೆ ಬಹಳ ಅದು ಪರಿಶುದ್ಧವಾದ ಕಾರ್ಯ ಅಂತೇಳಿ. ಆದರೂ ಕೂಡ ನಾನು ಯೋಚನೆ ಮಾಡಿದೆ, ದೇವರೇ ನಾನು ತುಂಬ ಪಾಪಿಯಪ್ಪ, ನಾನು ವೈಟ್ ಶರ್ಟ್ ಹಾಕೊಂಡು ಹೋಗಿರೋದು ಒಳಗಡೆ ಭಾಳ ಪಾಪಿ, ಭಾಳ ಸಿಟ್ಟಿದೆ, ಆದರೆ ಏನು ಮಾಡಲಿ ಅಂತ ಹೇಳುವಾಗ ನನಗೆ ಬ್ರದರ್ ಹೇಳಿ ಸಂತೈಸಿದ್ರು ಪರವಾಗಿಲ್ಲ, ಅಂದರೆ ಇನ್ನು ಮುಂದೆ ನಾವು ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೊಳ್ಳೋದ್ರ ಮುಖಾಂತರ ನಾವು ಇದನ್ನ ತಗೊಳ್ಳೋದ್ರ ಜೊತೆಗೆ ಆತನ ನಡವಳಿಕೆಯನ್ನು ಕಲಿಯೋದ್ರ ಮುಖಾಂತರ ನಾವು ಬದಲಾಗಬೇಕು. ತಗೊಂಡ ತಕ್ಷಣ ಕೂಡ ಯಾರು ಬದಲಾಗಲ್ಲ ಅಂತ ಹೇಳಿದಾಗ ನನಗೆ ಧೈರ್ಯ ಬಂತು, ಆತನ ಹೆಸರಿನಲ್ಲಿ ನಾನು ತಗೊಂಡಿನಿ. ಆದಷ್ಟು ಕೂಡ ದೇವರಲ್ಲಿ ನಾವು ಬೆಳೆಯೋಕ್ಕೆ ನಾವು ಪ್ರಯಾಸ ಪಡೋಣ, ಇದಕ್ಕೆ ದೇವರು ಕೂಡ ಸಹಾಯ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ದೇವರ ಸ್ತೋತ್ರವಾಗಲಿ. ನನಗೆ ದೇವರು ಆರಿಸ್ಕೊಂಡಂಥ ವಾಕ್ಯ ಯೋಹಾನ 19:28 ಯಾರೊಬ್ರು ರೀಡ್ ಮಾಡ್ರಿ. ಜಾನ್ 19:28 ಇದಾದ ಮೇಲೆ ಏಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಸಾಕು ಸಾಕು, ದೇವರ ವಾಕ್ಯ ಹೇಳ್ತದೆ ಇದಾದ ಮೇಲೆ ಏಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಂದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಶಾಸ್ತ್ರದ ಮಾತು ನೆರವೇರುವಂತೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನು ಇದು ಶಾಸ್ತ್ರದ ಮಾತು? ನಾವು ಅನೇಕ ಬೈಬಲ್ ಕ್ಲಾಸ್ಗಳನ್ನ ಬ್ರದರ್ ಮುಖಾಂತರ ಕೇಳಿದ್ದೇವೆ. ಧರ್ಮಶಾಸ್ತ್ರ ಏನು ಹೇಳುತ್ತೆ? ಇಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಯಾವ ಮಾತನ್ನ ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ? ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ನಾವು ಫಸ್ಟ್ ಕ್ಲಾಸಲ್ಲೇ ನಾವು ನೋಡಿದ್ದೀವಿ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎಷ್ಟು ವರ್ಷಗಳು ಕೂಡ ಅದು ಅಂತರ ಇದೆ ಎಂಬುದಾಗಿ ನೋಡುವಾಗ ನಾವು ಕೇಳಿದ್ದೇವೆ. 430 ವರ್ಷಗಳ ಕಾಲ ಈ ಒಡಂಬಡಿಕೆಗೂ ಆ ಒಡಂಬಡಿಕೆ ಅಂತರ ಇದೆ. ಅಂದರೆ ನಾವು ನೋಡುವಾಗ 430 ವರ್ಷಗಳ ಮುಂಚಿತವಾಗಿ ದೇವರು ತಂದೆಯಾದ ದೇವರು ಆ ವಾಕ್ಯಗಳನ್ನು ದಾವಿದನ ಮುಖಾಂತರ ಬರೆಸಿದ್ದಾರೆ. ಅದು ಎಲ್ಲಿ ಬರೆಸಿದ್ದಾರೆ ಎಂಬುದಾಗಿ ನೋಡುವಾಗ ಅದು ಕೀರ್ತನೆಯಲ್ಲಿ 69:21 ಒಬ್ಬರು ಯಾವ್ದು ರೀಡ್ ಮಾಡ್ರಿ. ಕೀರ್ತನೆ 69:21 ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು
ಬಾಯಾರಿದಾಗ ಹುಳಿತ ದ್ರಾಕ್ಷಾ ರಸವನ್ನು ಕೊಟ್ಟರು. ಅವರ ಊಟವೇ ಅವರಿಗೆ ಉರುಳಾಗಿ. ಸಾಕು ಸಾಕು, ಇಪ್ಪತ್ತೊಂದು ಸಾಕು. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಇದು ದಾವಿದನ ಮುಖಾಂತರ ದೇವರು ಬರೆಸಿದ್ರು. ಅಂದರೆ ಎಲ್ಲವೂ ಕೂಡ ಕ್ರೈಸ್ತು ತಂದೆಯಾದ ದೇವರ ಚಿತ್ತವನ್ನು ಶಿಲುಬೆ ಮೇಲೆ ಅದು ನೆರವೇರಿಸಬೇಕಾಗಿತ್ತು. ಅಂದರೆ ಈ ಧರ್ಮಶಾಸ್ತ್ರದ ಮಾತನ್ನು ಆತನು ಶಿಲುಬೆ ಈ ಒಂದು ನಾಲ್ಕನೇ ಮಾತಿನ ಮುಖಾಂತರವಾಗಿ ತಂದೆಯ ಒಂದು ವಾಗ್ದಾನವನ್ನು ಆತನ ಮಾತನ್ನು ನೆರವೇರಿಸಬೇಕಾಗಿತ್ತು. ಅದು ಯಾಕಂದರೆ ಆತನ ನೀರಡಿಕೆ ಎಂಬುದಾಗಿ ನೋಡುವಾಗ ಕ್ರೈಸ್ತ ಎಷ್ಟು ಅದ್ಭುತಗಳನ್ನು ಮಾಡಿದರು ನಾವು ನೋಡುವಾಗ, ನಿನ್ನೆ ನಾವು ವಾಕ್ಯದಲ್ಲಿ ನೋಡಿದ್ವಿ, ಅನೇಕ ಅದ್ಭುತಗಳು ಒಂದಲ್ಲ ಭಾಳ ಅದ್ಭುತಗಳು ಮಾಡಿದ. ಅಂದರೆ ಮಾಡಬಹುದಿತ್ತು, ಆದರೆ ಆ ಸಮಯದಲ್ಲಿ ಮಾಡುವಾಗಿಲ್ಲ. ಯಾಕಂದರೆ ತಂದೆಯಾದ ದೇವ್ರ ಚಿತ್ತ ಅದಾಗಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಮೋಶೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಏನೋ ದೇವ್ರು ಉಪಯೋಗಿಸ್ಕೊಂಡು ಇಸ್ರೇಲನ್ನು ನಡೆಸ್ಕೊಂಡು ಬರುವಾಗ ಆತ ಸಮುದ್ರವನ್ನು ಎರಡು ಭಾಗ ಮಾಡಿದರು ತಂದೆಯಾದ ದೇವರು. ಆಮೇಲೆ ಇಸ್ರೇಲರು ಹಸಿದಾಗ ಪರಲೋಕದಿಂದ ಮನ್ನವನ್ನು ಕೊಟ್ಟರು. ಆಮೇಲೆ ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟರು. ಮರುಭೂಮಿಯಲ್ಲಿ ನದಿಗಳನ್ನ ಉಕ್ಕಿಸಿದ್ರು. ಏನು ಎಂಥ ಕೆಲಸಗಳನ್ನ ಮಾಡಿದರು, ಆದರೆ ಇದನ್ನು ಮಾಡೋಕ್ಕಾಗ್ತಿದ್ದಿಲ್ವಾ? ಇದೇನು ಅಸಾಧ್ಯವಾದ ಕೆಲಸ ತಂದೆಯಾದ ದೇವರಿಗೆ? ಆದರೂ ಯೇಸು ಕ್ರೈಸ್ತಿಗೂ ಕೂಡ ಇದು ದೊಡ್ಡ ಕೆಲಸ ಏನಲ್ಲ. ಯಾಕೆಂದರೆ ಕ್ರೈಸ್ತ ಕೂಡ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದರು. ಖಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದರು. ಸತ್ತ ಲಾಜರನ್ನು ಎಬ್ಬರಿಸಿದರು. ಹಾಂ, ಎಷ್ಟು ಎಷ್ಟು ಐದು ರೊಟ್ಟಿ ಎರಡು ಮೀನನ್ನು 5,000 ಜನ ಹಂಚಿದರು. ಏನು ಬೇಕಾದ್ರೂ ಮಾಡ್ಬೋದಿತ್ತು, ಆದರೆ ಯೇಸು ಸ್ವಾಮಿ ಕೆಲಸ ಅದಾಗಿದ್ದಿಲ್ಲ. ಅಂದರೆ ತಂದೆಯಾದ ದೇವರ ಚಿತ್ತವನ್ನು ಮಾತ್ರ ನೆರವೇರಿಸಬೇಕಾಗಿತ್ತು. ಅದಕ್ಕೋಸ್ಕರ ಈ ಮಾತು ಹೇಳ್ತದೆ, ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ನಾವು ನೋಡುವಾಗ ಅದಕ್ಕೆ, ಯಾಕಂದರೆ ತಂದೆಯಾದ ದೇವರ ಮಾತನ್ನು ಕೂಡ ಆತನು ನೆರವೇರಿಸಬೇಕಾಗಿತ್ತು. ಅಂದರೆ ಆತ 9 ಗಂಟೆಗೆ, ನಾವು ನಿನ್ನೆ ಕ್ಲಾಸಲ್ಲಿ ಕೇಳಿದ್ವಿ, 9 ಗಂಟೆ ಶಿಲುಬೆ ಮೇಲೆ ಆತನ ಹಾಕಿದ ಮೇಲೆ 6 ತಾಸುಗಳ ಕಾಲ ಸ್ವಾಮಿ ಶಿಲುಬೆ ಮೇಲೆ ಇದ್ರಿಂದ ನೋಡ್ತೇವೆ. 6 ತಾಸು ಅದೆಷ್ಟು ಕಷ್ಟ ಆಗಿರ್ಬೋದು, ಯಾಕಂದರೆ ಅದು ವಾತಾವರಣ ಈ ಬೇಸಿಗೆ ಕಾಲ ಆಗಿದ್ರಿಂದ ಎಷ್ಟೊಂದು ಬಿಸಿಲಿದೆ. ನಾವು 1 ಕಿಲೋಮೀಟ್ರ್ ಕೂಡ ಬಿಸಿಲು ನಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಸ್ವಾಮಿ 6 ಗಂಟೆಗಳ ಕಾಲ ಶಿಲುಬೆ ಮೇಲೆ ಆತ ಹಿಂಸೆಗಳು ಅನುಭವಿಸ್ಬೇಕಾದ್ರೆ ಎಷ್ಟು ಕೂಡ ಆತನಿಗೆ ಎಷ್ಟು ನೋವಾಗಿರ್ಬೋದು. ಯಾಕೆಂದರೆ ಎಲ್ಲವೂ ಕೂಡ ಆ ತಂದೆಯನ್ನು ಚಿತ್ತವನ್ನು ಆತನ ಕೂಡ ನೆರವೇರಿಸಬೇಕಾಗಿತ್ತು. ಆದರೂ ಯಾವುದನ್ನು ಕೂಡ ಆತನು ಅಲಕ್ಷ್ಯ ಮಾಡಲಿಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಕೂಡ ತಂದೆಯಾದ ದೇವರ ವಾಕ್ಯದಂತೆ ಯೇಸು ಸ್ವಾಮಿ ಕೂಡ ನಡೆಸ್ಕೊಂಡ್ರು. ಯಾಕಂದರೆ ಆತ 12 ತಾಸು ಮುಂಚೆನೇ ಆತ ನೀರು ಕುಡಿದಿದ್ದು. ಯಾಕಂದರೆ ಅವತ್ತಿನ ಹಿಂದಿನ ರಾತ್ರಿ ಶಿಷ್ಯರ ಸಂಗಡ ಕಡೆ ಭೋಜನ ಮಾಡುವಾಗ ನೀರು ಕುಡಿದಿದ್ದು ಕ್ರೈಸ್ತ ಅಲ್ಲಿ ಇಲ್ಲಿವತ್ತಂಗೂ ನೀರು ಕುಡಿದಿಲ್ಲ. ಅಂದ್ರೆ 12 ತಾಸು ಆಗಿತ್ತು. 6 ತಾಸುಗಳ ಕಾಲ ಶಿಲುಬೆ ಮೇಲೆ ಕ್ರೈಸ್ತು ಇದ್ದರು. ಯಾಕಂದರೆ ನಾವು ಮನುಷ್ಯರು ಬಲಹೀನರು. 1-2 ತಾಸು ನಾವು 2 ಕಾಲಲ್ಲಿ ನಿಂತ್ಕೊಂಡ್ರೆ ನಮ್ಮ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ಬೇಕಾದ್ರೆ ಮಲ್ಕೊಂಡ್ರೆ ಮಲ್ಕೆ ಮಾಡ್ತೀವಿ. ರಾಜು ಬ್ರದರ್ ನಮಗೆಲ್ಲ ಒಳ್ಳೆ ದಿಂಬುಗಳು ಕೊಟ್ಟರು, ಆಸೆ ಕೊಟ್ಟರು. ಬೇಕಾದ್ರೆ ಊಟ ಮಾಡಿ ಮತ್ತೆ 6 ತಾಸು ಮಲಿಕೆ ಮಾಡ್ತೀವಿ. ಆದರೆ 1-2 ತಾಸು ಊಟ ಮಾಡಿ ನಿಂತ್ಕೊಂಡು ನಮ್ಮ ಕೈಯಲ್ಲಿ ನಿಂತನಕ್ಕಾಗಲ್ಲ. ನಾವೆಷ್ಟು ಬಲಹೀನರು. ಆದರೆ ಕ್ರೈಸ್ತ ನಮಗೋಸ್ಕರ, ನಮ್ಮ ಪಾಕಪಳಿಗೋಸ್ಕರ, ತಂದೆಯಾದ ದೇವರಿಗೋಸ್ಕರ ಅದು 6 ತಾಸುಗಳ ಕಾಲ ಶಿಲುಬೆ ಮೇಲೆ ಎಷ್ಟು ಸಂಕಟ ಅನುಭವಿಸಿರ್ಬೋದು, ಅದನ್ನು ನಾವು ನೆನಪು ಮಾಡ್ಕೋಬೇಕು. ಯಾಕಂದರೆ ಏನೋ ತಪ್ಪು ಮಾಡಿದಂಥ ವ್ಯಕ್ತಿ, ಒಬ್ಬ ಆದಾಮ ಮಾಡಿದಂಥ ಪಾಪಕ್ಕೆ ದೇವರು ನಮ್ಮ ಕ್ರಿಸ್ತನನ್ನು ಉಪಯೋಗಿಸಿ ಶಿಲುಬೆ ಮೇಲೆ ನಮ್ಮ ಜಡಿದು ಆತನ ಒಂದು ಅನಿ ರಕ್ತ ಇಲ್ಲದ ಹಾಗೆ ನಮ್ಮ ಶಾಪಗಳಿಗೋಸ್ಕರ ಆತನು ನಿಜವಾಗಲು ಬಲಿಯಾಗಿದ್ದಾರೆ. ಯಾಕೆಂದರೆ ಆತನಿಗೆ ನಾವು ವಿಧರಾಗಿ ನಡ್ಕೊಳ್ಬೇಕೆಂಬುದಾಗಿ ನಾನು ಹೇಳ್ತೇನೆ. ಯಾಕಂದರೆ ಆತನಿಗೆ ಈ ಅಂದರೆ ನೀರಡಿಕೆ ಅಂದರೆ ಬಾಯಿ ಈ ಲೋಕದ ನೀರಿಗೋಸ್ಕರ ಅದು ನೀರಡಿಕೆ ಅಲ್ಲ, ಬಾಯಾರಿಕೆ ಅಲ್ಲ. ಅಂದರೆ ಅದು ವಾಕ್ಯದ ಅಂದರೆ ದೇವರ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವಂಥ ಬಾಯಾರಿಕೆ, ಆ ಥರ ನೀರಡಿಕೆ ಆತನಿಗೆ ಆಗಿತ್ತು ಎಂಬುದನ್ನು ನೋಡ್ತೇವೆ. ಯಾಕಂದರೆ ದೇವರ ಕ್ರೈಸ್ತು ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು. ಒಂದು, ಸುವಾರ್ತೆ ಸಾರಬೇಕಾಗಿತ್ತು ಲೋಕಕ್ಕೆ, ಮತ್ತು ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡಬೇಕಾಗಿತ್ತು. ಇದನ್ನು ಕ್ರೈಸ್ತ ನೆರವೇರಿಸಬೇಕಾಗಿತ್ತು. ಅದು ತಂದೆಯಾದ ದೇವರ ಚಿತ್ತ ಆಗಿತ್ತು, ಅದನ್ನು ಕೂಡ ನೆರವೇರಿಸಬೇಕಾಗಿತ್ತು. ಕ್ರೈಸ್ತ ಕೆಲಸ ಆಗಿತ್ತು. ಅದಕ್ಕೋಸ್ಕರ ಎಲ್ಲವನ್ನು ಕೂಡ ನೆರವೇರಿಸ್ಕೊಂತ ಬಂದರು. ಏಕೆಂದರೆ ಈ ಕ್ರೈಸ್ತ ಶಿಲುಬೆ ಬಲಿಯಾಗಿದ್ದ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪಸ್ಕಾಬ ಯಹೂದ್ಯ ಇಸ್ರೇಲರು ಮಾಡ್ತಾಯಿದ್ರು. ಮಾಡುವಾಗ ಅವರು ಕುರಿಗಳನ್ನು ಯಾವಾಗ ತಗೊಂಡು ಕೊಯ್ ಹಬ್ಬ ಸ್ಟಾರ್ಟ್ 10 ದಿನಕ್ಕಿಂತ ಮುಂಚೆ ತಗೊಂಡು 14ನೇ ದಿನಕ್ಕೆ ಅದನ್ನು ಬಲಿ ಕೊಡ್ತಾ ಇದ್ರು. ಆ ಒಂದು ಅದೇ ಸರಿಯಾಗಿ ಕ್ರೈಸ್ತ ಕೂಡ ಶಿಲುಬೆ ಮೇಲೆ ಅದೇ ನಾವು ಹೋಲಿಸಿ ನೋಡುವಾಗ ಅದೇ ದಿನಕ್ಕೆ ಕೂಡ ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಲಿಯಾಗದನ್ನು ನೋಡ್ತೇವೆ. ಯಾಕೆಂದರೆ ಎಲ್ಲವೂ ಕೂಡ
ಅದು ದೇವರ ಚಿತ್ತ ಆಗುತ್ತೆ ಎಂಬುದನ್ನು ನೋಡ್ತೇವೆ. ಇನ್ನೊಂದು ವಾಕ್ಯವನ್ನು ನೋಡೋಣ, ಅದು ಕೀರ್ತನೆ 22:15. ನನ್ನ ಶಕ್ತಿಯ ಬೋಕಿ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ಸಾಕು ಸಾಕು, ಒಂದು ದೇವರ ವಾಕ್ಯ ಹೇಳ್ತದೆ ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ಮುಂದೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಸರಿ ಹೋಗ್ತೀನಿ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ಇಲ್ಲಿ ಕೂಡ ದಾವಿದನ ಮುಖಾಂತರ ದೇವರ ವಾಕ್ಯದಲ್ಲಿ ಬರೆಸ್ತಿದ್ದಾರೆ ಆತನ ಶಕ್ತಿ ಬೋಕಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಹೇಗೆ ಬೋಕಿ ಅಂಚಿರುತ್ತೋ ಅದೇ ತರ ಆತನ ಹಾಗೆ ಒಣಗಿ ಹೋಗಿದೆ ಎಂಬುದಾಗಿ. ನನ್ನ ನಾಲಿಗೆ ಅಂಗಳಕ್ಕೆ ಹತ್ತಿ ಹೋಗಿದೆ ಅಂದ್ರೆ ಕುಳ್ಳಿಕ್ಕೆ ಆತನಿಗೆ ಏನು ಕೊಡ್ತಾ ಇಲ್ಲ. ಎಲ್ಲವನ್ನು ಕೂಡ ಕ್ರೈಸ್ತು ನಮಗೋಸ್ಕರ ತಂದೆ ದೇವರ ಚಿತ್ರಕ್ಕೋಸ್ಕರ ಎಲ್ಲವನ್ನು ಕೂಡ ಕ್ರೈಸ್ತ ಶಿಲ್ಬೆ ಮೇಲೆ ಎಲ್ಲವನ್ನು ನೋವನ್ನು ಅನುಭವಿಸ್ತಿದ್ದಾರೆ. ನಾವು ಇನ್ನೊಂದು ವಾಕ್ಯ ನೋಡೋಣ, ಮತ್ತಾಯ 27:34. ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು, ಆತನು ಅದನ್ನು ರುಚಿ ನೋಡಿ ಕುಡಿಯಲೊಲ್ಲದೆ ಇದ್ದನು. ಸಾಕು, ಇಲ್ಲಿ ನೋಡುವಾಗ ಅಲ್ಲಿ ಅನೇಕ ಅಲ್ಲಿ ಕೆಳಗಿರುವಂತಹ ಸಿಪಾಯಿಗಳು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಂತ ಸಮಯದಲ್ಲಿ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯೋದಕ್ಕೆ ಕೊಟ್ಟರು, ಆತನ ಅದನ್ನ ರುಚಿ ನೋಡಲಲ್ಲದೆ ಇದ್ದನು. ಅಂದ್ರೆ ಇಂಥ ಸಮಯದಲ್ಲಿ ಅಲ್ಲಿರುವಂತ ಜನರು ಕ್ರೈಸ್ತಿಗೆ ಒಂದು ಕಹಿ ಬೆರೆಸಿದ ದ್ರಾಕ್ಷಾರಸವನ್ನ ಕೊಡ್ತಾರೆ, ಆದ್ರೆ ಯೇಸುಸ್ವಾಮಿ ರುಚಿ ನೋಡಿದ್ರ? ರುಚಿ ಅಂದ್ರೆ ಯಹೂದ್ಯರು ಇದನ್ನ ಯಾಕೆ ಬರೆಸ್ತೇವೆ ಅಂದ್ರೆ ಅದನ್ನ ಮಧ್ಯವಾಗಿ ಉಪಯೋಗಿಸ್ತಾ ಇದ್ರು ಅವಾಗ. ಅದಕ್ಕೋಸ್ಕರ ಅದು ಕ್ರೈಸ್ತನ ಚಿತ್ತ ಅದು ದೇವ್ರ ಚಿತ್ತ ಅದು ಆಗಿದ್ದಿಲ್ಲ ಅದು. ಅದಕ್ಕೋಸ್ಕರ ಅದು ಸ್ವಾಮಿ ಕೂಡ ಅದನ್ನ ರುಚಿ ನೋಡೋದಿಲ್ಲ, ಕುಡಿಯೋದಿಲ್ಲ. ಯಾಕಂದ್ರೆ ಅದು ಅದು ಮಧ್ಯದ ಒಂದು ಹೋಲಿಕೆ ಆಗಿತ್ತು ಹಳ್ಳಿ ಒಡಂಬಡಿಕೆಯಲ್ಲಿ ನೋಡುವಾಗ. ಅದಕ್ಕೋಸ್ಕರ ಕ್ರೈಸ್ತ ಅದನ್ನ ರುಚಿ ನೋಡಲಿಲ್ಲ. ಅದೇ ಇದ್ದಲ್ಲಿ 48 ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯೋದಕ್ಕೆ ಕೊಟ್ಟನು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ವಾಮಿ ಹೈಟ್ ಅಲ್ಲಿ ಇರ್ತಾರೆ, ಅವಾಗ ಒಂದು ಕೋಲಿಗೆ ಆ ಹುಳಿ ತುಂಬಿದಂತ ಸ್ಪಂಜನ್ನ ಉಪಯೋಗಿಸಿ ಅದನ್ನ ಆತನಿಗೆ ಬಾಯಿಗೆ ಮುಟ್ಟಿಸ್ತಾರೆ. ಅವಾಗ ಕ್ರೈಸ್ತ ಕೂಡ ಅದನ್ನ ತಗೊಳ್ಳಲ್ಲ. ಅಂದ್ರೆ ಬಲವಂತಾಗಿ ಆ ತುಡಿಗೆ ಮುಟ್ಟಿಸುವಾಗ ಅದು ರುಚಿ ಏನಂತ ಗೊತ್ತಾಗುತ್ತೆ, ಆದ್ರೆ ಕ್ರೈಸ್ತ ಕೂಡ ಸ್ವಾಮಿ ಕೂಡ ಅದನ್ನ ಕುಡಿಯಲ್ಲ. ಯಾಕಂದ್ರೆ ಅದು ಕುಡಿಯೋದು ಕೂಡ ದೇವರ ಚಿತ್ತ ಆಗಿದಿಲ್ಲ, ಅದಕ್ಕೋಸ್ಕರ ಅದನ್ನ ಕುಡಿಯಲ್ಲ. ಇನ್ನೊಂದು ವಚನ ನೋಡೋಣ, ಲೂಕ 23:36. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇಲ್ಲಿ ಕೂಡ ಇಲ್ಲಿ ಒಂದು ಅವಮಾನ ಮಾಡ್ತಾರೆ ಸ್ವಾಮಿಗೆ. ಸಿಪಾಯಿಗಳು ಆತನನ್ನು ಆಸ್ತಿ ಮಾಡಿದರು, ಅವನ ಹತ್ತಿರ ಒಂದು ಹುಳಿ ಮದ್ಯವನ್ನು ತೋರಿಸಿ ನೀನು ಯಹೂದ್ಯರ ಅರಸನಾಗಿದ್ದರೆ ರಕ್ಷಿಸಿಕೋ ಅಂದ್ರೆ ಅಲ್ಲಿ ಕೂಡ ಅನೇಕ ಮಾತುಗಳಿಂದ ಚುಚ್ಚು ಮಾತುಗಳಿಂದ ಎಸ್ ಸ್ವಾಮಿಯನ್ನ ಅಲ್ಲಿರುವಂತ ಜನರು ಅಪಹಾಸ್ಯ ಮಾಡೋದನ್ನ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ನಾವು ಇನ್ನೊಂದು ವಾಕ್ಯ ನೋಡೋಣ, ಅದು ಕೊಲೊಸ್ಸೆ 2:14. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಸಾಕು, ಅಂದ್ರೆ ಇದನ್ನೆಲ್ಲವನ್ನ ನೋಡುವಾಗ ಯೇಸುಸ್ವಾಮಿ ಚಿತ್ತ ಏನಾಯ್ತಪ್ಪ ಅಂದ್ರೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷ ರೂಪಣೆ ಮಾಡಿದ್ದಂತ ಆಜ್ಞಾ ರೂಪವಾಗಿದ್ದಂತ ಪತ್ರ ಅಂದ್ರೆ ಆದಾಮನಕಲ್ಲಿ ಬಂದಂತ ಎಲ್ಲಾ ಶಾಪ ದೋಷಗಳನ್ನ ನಮ್ಮೆಲ್ಲ ಪಾಪಗಳನ್ನ ಅಪರಾಧಗಳನ್ನ ಸ್ವಾಮಿ ಆ ಶಿಲ್ಬೆ ಮೇಲೆ ಅನುಭವಿಸ್ಬೇಕಾಗಿತ್ತು, ಅದನ್ನ ಪರಿಪೂರ್ಣ ಮಾಡ್ಬೇಕಾಗಿತ್ತು.
ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಯೇಸುಸ್ವಾಮಿ ಸಹಿಸ್ಕೊಂಬಿಟ್ಟು ಎಲ್ಲವನ್ನು ಕೂಡ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸೋಕ್ಕೋಸ್ಕರ ಈ ಮಾತನ್ನು ಶಿಲ್ಬೆ ಮೇಲೆ ಹೇಳೋದನ್ನು ನೋಡ್ತೀವಿ. ಅದಕ್ಕೋಸ್ಕರ ಈ ವಿಷಯಕ್ಕಾಗಿ ಕೂಡ ಕ್ರೈಸ್ತ ನೀರಡಿಕೆ ಆಗಿದೆ ಎಂಬುದಾಗಿ ಈ ಶಿಲ್ಬೆ ಮೇಲೆ ಈ ನಾಲ್ಕನೇ ವಚನ ಹೇಳೋದನ್ನು ನೋಡ್ತೀನಿ. ಇನ್ನೊಂದು ಹಾಡನ್ನು ಹೇಳಿ ವಿಮರ್ಸ್ತೀನಿ. ಕಲ್ಲು ಮುಳ್ಳಲ್ಲಿ ನಾ ನಡೆವಾಗಲು ಜೀವನವೇ ಸೋಲೆಂದು ಅನಿಸುವಾಗಲು, ಕಲ್ಲು ಮುಳ್ಳಲ್ಲಿ ನಾ ನಡೆವಾಗಲು ಜೀವನವೇ ಸೋಲೆಂದು ಅನಿಸುವಾಗಲು, ಕಣ್ಣೆತ್ತಿ ನೋಡುವೆನು ನಾ ಕಲ್ವಾರಿ ಶಿಲುಬೆಯನು, ಕಣ್ಣೆತ್ತಿ ನೋಡುವೆನು ನಾ ಕಲ್ವಾರಿ ಶಿಲುಬೆಯನು. ನನ್ನವರು ನನ್ನನ್ನು ಪ್ರೀತಿಸದಿದ್ದರು ಸಂತೈಸುವ ಜನರು ಇಲ್ಲದೆ ಹೋದರು, ನನ್ನವರು ನನ್ನನ್ನು ಪ್ರೀತಿಸದಿದ್ದರು ಸಂತೈಸುವ ಜನರು ಇಲ್ಲದೆ ಹೋದರು, ನಿನ್ನ ಪ್ರೀತಿಯಲ್ಲೇ ನಾನು ಎಲ್ಲ ನೋವನ್ನು ಮರೆಯುವೆನು, ನಿನ್ನ ಪ್ರೀತಿಯಲ್ಲೇ ನಾನು ಎಲ್ಲ ನೋವನ್ನು ಮರೆಯುವೆನು, ನಿನ್ನ ಪ್ರೀತಿಯಲ್ಲೇ ನಾನು ಎಲ್ಲ ನೋವನ್ನು ಮರೆಯುವೆನು. ಕರ್ತನೇ ವಾಕ್ಯದಿಂದ ಎಲ್ಲರೂ ಆಶೀರ್ವಾದ ಮಾಡಲಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ನಾವು ನೋಡಿದಂಥ ಒಂದು ಪಾಠ, ಏನು ಪಾಠ? ನೀರಡಿಕೆ ಆಗಿದೆ. ಸೊ ಅದನ್ನು ಕುರಿತು ನಮ್ಮ ಸಹೋದರ ರವಿಯವರು ತುಂಬ ವಿವರವಾಗಿ ಅದನ್ನು ತಿಳಿಸ್ಕೊಟ್ರು. ಅದನ್ನು ಹಾಡಿಂದ ಆರಂಭಿಸಿ ಹಾಡಿಂದ ಮುಗಿಸ್ಕೊಟ್ಟಿದ್ದಾರೆ ಅಲ್ವರ, ತುಂಬ ಸಂತೋಷ. ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನು ನಾವು ನೋಡ್ಬೇಕಾದ್ರೆ ಕರ್ತನಿಗೆ ಆದಂಥ ನೀರಡಿಕೆ, ಅದರ ಕುರಿತಾಗಿ ಸಹೋದರ ನಮ್ಗೆ ಹೇಳ್ಬೇಕಾದ್ರೆ ಅಲ್ವಾ, ತುಂಬ ಮನುಷ್ಯನಿಗೆ ತುಂಬ ಒಂದು ಕಷ್ಟವಾದ ಸನ್ನಿವೇಶ ಅಂದರೆ ಆತನಿಗೆ ದಾಹ ಅಂತ ಬಂದಾಗ. ಗಮನಿಸ್ತಾ ಇದ್ರ ಎಲ್ಲರೂ ಇಲ್ಲಿ ಇಲ್ಲ ಗಮನಿಸ್ತಾ ಇದ್ರ ಲಾಸ್ಟ್ ಬೆಂಚ್? ಓಕೆ. ಸೊ ಆಗ ನೋಡ್ಬೇಕಾದ್ರೆ ಆ ಒಂದು ದಾಹ ಅಂತ ಬಂದಾಗ ಖಂಡಿತವಾಗ್ಲೂ ತುಂಬ ಕಷ್ಟ ಅಲ್ವರ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಷಯನ ಗಮನಿಸ್ಬೇಕಾದ್ರೆ ಆ ಒಂದು ಶಿಲುಬೆ ಮರಣದಲ್ಲಿ ಅಷ್ಟು ಭಯಂಕರವಾದ ಅಷ್ಟು ಗಾಯಗಳಿಂದ ಕೂಡಿರ್ಬೇಕಾದ್ರೆ ಆ ನೀರಡಿಕೆ ಬರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಖಂಡಿತವಾಗ್ಲೂ ಆ ಒಂದು ಕ್ಷಣದಲ್ಲಿ ಅವರಿಗೆ ನೀರಡಿಕೆನ ಪೂರೈಸಲ್ಪಡ್ತಾ ಅಂತ ನೋಡ್ಬೇಕಾದ್ರೆ ಪೂರೈಸಲ್ಪಡ್ತಾ ನೋಡ್ರಿ ಎಷ್ಟು ಯಾವ ರೀತಿ ಇದೆ ನೋಡಿ. ನಾವು ಮನುಷ್ಯ ಜನಾಂಗ ಈ ಭೂಮಿಯಲ್ಲಿ ಬಂದು ನಮ್ಮ ರಕ್ಷಾ ಕೇಳಿದ್ದು ಇದೊಂದೇ, ನೀರಿನ ಬಿಟ್ಟರೆ ಇನ್ನೇನು ಕೇಳಿಲ್ಲ ನಮ್ಮ ಹತ್ರ. ಅವ್ರು ಏನ ಕೇಳಿದ್ರ? ಸಮರಿಯ ಸ್ತ್ರೀ ಹತ್ರ ನೀರು ಕೇಳಿದ್ರು. ಸಮರಿಯ ಸ್ತ್ರೀ ಏನ್ ಮಾಡಿದ್ರು? ಹೋಗಿ ತಗೊಳ್ರಿ ಪ್ರಭು ಚೆನ್ನಾಗಿ ನೀರು ಕುಡಿ ಅಂತ ಕೊಟ್ಬಿಟ್ರ? ಕೊಡ್ಲೇ ಇಲ್ಲ. ಕೊನೆಗೆ ಅವರು ಕೊನೆಗೆ ಯಾರು ನೀರು ಕೊಟ್ಟಿದ್ದು? ಯೇಸು ಕ್ರಿಸ್ತ ನೀರು ಕೊಟ್ಟು ಬಂದರು. ಶಿಲುಬೆಯಲ್ಲಿ ಅದನ್ನೇ ಕೇಳ್ತಾರೆ ನೋಡ್ರಿ ಈ ಮಾನವ ಜನಾಂಗ ಹೆಂಗಿದೆ ಅನ್ನೋದು ಸಾಕ್ಷಿ ನೋಡಿ ಹೆಂಗಿದೆ. ಕೊನೆಗೆ ನಮ್ಮ ರಕ್ಷಕನಿಗೆ ಏನ್ ಮಾಡಿಲ್ಲ, ನಾವು ನೀರು ಕೊಡ್ಲಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ನಮ್ಗೆ ನೀರು ದಾಹ ಬಂದ್ರೆ ನೀರಿನ ಪ್ಲೇಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಏನೇ ಕೊಟ್ರೆ ಏನಾಗಲ್ಲ, ನಮ್ ದಾಹ ಅಂತದ್ದು ಇರಲ್ಲ. ನೀರ್ ಅಂದ್ರೆ ನಮ್ ನೀರೇ, ಏನ್ ಜ್ಯೂಸ್ ಕುಡಿದ್ರು ಏನೇ ಕುಡಿದ್ರು ನೀರ್ ಕುಡಿದ್ರೇನೆ ನೋಡಿ ಏನೆಲ್ಲ ಕೊಡ್ತಾರೆ. ಆದ್ರೆ ಅವ್ರು ಕೇಳಿದ್ ಏನ್ ಮಾಡಲ್ಲ, ಕೊಡಲ್ಲ. ಆ ಹುಲಿ ಬೆರೆಸಿದ ಆ ಒಂದು ಇದನ್ನ ಯೇಸು ಕ್ರಿಸ್ತನ ತಗೊಂಡಿದ್ದಿದ್ರೆ ಏನಾಗ್ತಿತ್ತು ಅಲ್ವಾ? ಕೊಡ್ತಾರಲ್ವಾ? ಯಾರು ಕೊಡ್ತಾರ ಗೊತ್ತಾ? ಅದು ಯಾರು ಕೊಡ್ತಾರೆ? ಈ ತರ ಕಳ್ತನ ಅಂದ್ರೆ ಈ ತರ ಕಳ್ಳರಾಗಿರೋ ಶಿಲುಬೆ ಹಾಕಪಟ್ಟವ್ರಿಗೆ ಮೊದಲೇ ಕೊಡುವಂತ ವಿಷಯ ಅಂದ್ರೆ ಅವ್ರಿಗೆ ಆ ಒಂದು ಒಂದು ಮದ್ಯಪಾನ ತರ ಅದು. ಅದು ತಗೊಂಡ ತಕ್ಷಣ ಏನಾಗುತ್ತೆ ಅವ್ರಿಗೆ? ನೋವು ನಾವು ಮರೀತಾರೆ. ಯೇಸು ಕ್ರಿಸ್ತನಿಗೆ ನೋವೇ ಬರಬಾರ್ದು ಅನ್ನೋ ರೀತಿಯಲ್ಲಿ ಯೇಸು ಕ್ರಿಸ್ತ ಅನ್ಕಾನ್ಶಿಯಸ್ ಆಗ್ಬೋದು ಒಂದ್ ವೇಳೆ ಅಲ್ವಾ, ಪೇನ್ ಗೊತ್ತಿಲ್ದೆ ಹೋಗ್ಬೋದು. ಹಾಗಿದ್ರೆ ಏನಾಗ್ತಿತ್ತು? ಶಿಲುಬೆಯಲ್ಲಿ ಬೇಕಾದಂತ ಪ್ರವಾದನೆಗಳನ್ನ ಯೇಸು ಕ್ರಿಸ್ತ ಹೇಳೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಅದನ್ನ ಹೇಳ್ದೆ ಇದ್ರೆ ರಾನ್ಸಮ್ ಫುಲ್ಫಿಲ್ ಆಗ್ತಾ ಇರಲಿಲ್ಲ. ಒಂದ್ ವೇಳೆ ತಗೊಂಡಿದ್ರೆ ಹಲವಾರು ವಿಷಯಗಳು ಹೇಳ್ದೆ ರಾನ್ಸಮ್ ಆಗದೆ ನಮ್ಗೆ ಎಲ್ರಿಗೂ ಜೀವನೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸಹೋದ್ರ ಹೇಳ್ಬೇಕಾದ್ರೆ 6 ಗಂಟೆಗಳ ಕಾಲ ಇಲ್ಲೇ ಗಮನಿಸ್ತೀವಿ ಅಂದ್ರೆ
ಇಡೀ ಲೋಕದಲ್ಲಿ ಇವತ್ತಿರುವಂತ ಪ್ರಪಂಚದಲ್ಲಿ ದೇವರ ಸೃಷ್ಟಿಯಲ್ಲಿ ಭೂಮಿನ ತಗೊಂಡ್ರೆ 70% ಏನಿದೆ 70% ವಾಟರ್. ಆದ್ರೆ ಇಷ್ಟು ನೀರು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಸ್ವಲ್ಪ ನೀರು ಸಿಗ್ಲಿಲ್ಲ. ಹೆಂಗಿರುತ್ತೆ ನೋಡ್ರಿ, ಅದನ್ನ ಹೇಳಿದ್ರು ಬ್ರದರು, ದೇವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಕೊಡ್ಬೋದಾಯ್ತು. ಆ ಏನ್ ಮಾಡಿದ್ರು, ಆ ಒಂದು ಕೆಂಪು ಸಮುದ್ರನ ದೇವ್ರ ಏನ್ ಮಾಡಿದ್ರು, ಡಿವೈಡ್ ಮಾಡಿದ್ರು. ಆರ ಅಡವಿಯಲ್ಲಿ ಅವ್ರಿಗೆ ಏನ್ ಕೊಟ್ರು, ನೀರ್ನ ಕೊಟ್ರು. ಏನು ಇಲ್ದೇ ಇರೋ ಪ್ಲೇಸ್ ಅಲ್ಲಿ ನೀರ್ ಕೊಟ್ಟಿದ್ದಾರೆ, ತನ್ನ ಮಗನಿಗೆ ನೀರ್ ಕೊಡಕ್ ಆಗ್ತಿರ್ಲಿಲ್ವಾ ದೇವ್ರಿಗೆ ಅಲ್ವಾ? ಒಂದ್ ಮಲೆ ಬರ್ಸಿದ್ರೆ ಮುಗಿತಾ ಇತ್ತು ಕತೆ ಅಲ್ವಾ? ಮಾಡ್ಬೋದಾಯ್ತು, ಮಾಡಿದ್ರಾ ನೋಡ್ರಿ? ಮಾಡ್ಲಿಲ್ಲ. ಕೊನೆ ತನಕ ಕರ್ತನಾದ ಯೇಸುಕ್ರಿಸ್ತನ ನೀರ್ ಇಲ್ದೇನೆ ಏನಾಗಿದ್ರೆ ಸತ್ತೋಗಿದ್ದಾರೆ. ಹಾಗೆ ನೋಡ್ಬೇಕಾರೆ ಏನಕ್ಕೋಸ್ಕರ ಇದನ್ನೆಲ್ಲ ಅಂತ ನೋಡ್ಬೇಕಾದ್ರೆ, ಇದೆಲ್ಲವನ್ನು ನಮಗೋಸ್ಕರವಾಗಿ ಆತನ ಏನ್ ಮಾಡಿದ್ರೆ ತಾಳ್ಕೊಂಡಿದ್ರೆ. ಆ ಒಂದು ಬಲಿಯ ಜೀವಿತ ತಗೊಂಬೇಕಾದ್ರೆ ಯೇಸುಕ್ರಿಸ್ತನ ಕೊನೆ ಕ್ಷಣ ಯಾವ ರೀತಿ ಇತ್ತು ಅಂದ್ರೆ, ಇದನ್ನ ಬೇರೆ ಒಂದ್ ಕಡೆ ನಾವು ಮಾತಾಡಿರ್ತೀವಿ. ಯೇಸುಕ್ರಿಸ್ತನ ಒಂದು ಲೈಫ್ ಅಲ್ಲಿರುವಂತ ಮೂರು ಪಾರ್ಟ್, ಮೊದಲನೇದು 1 ವಯಸ್ಸಿಂದ 30 ವರ್ಷದಲ್ಲಿ ಇರುವಂತಹ ಆ ಒಂದು ಪಾರ್ಟ್ ಧರ್ಮಶಾಸ್ತ್ರಿಗೆ ಅದನ್ನ ಇವಾಗ ನಡಿಬೇಕಾಯ್ತು. ಧರ್ಮಶಾಸ್ತ್ರ ಒಳಗಾಗಿ ಒಬ್ಬ ನೀತಿ ಇಲ್ಲ ಮನುಷ್ಯನಿಗೆ ಏನೆಲ್ಲ ಪೂರೈಕೆ ಆಗ್ಬೇಕು ಅದೆಲ್ಲ ಯೇಸುಕ್ರಿಸ್ತ ಅನುಭವಿಸ್ಬೋದಾಯ್ತು. ಬಟ್ ಈ 30 ವಯಸ್ಸಿಂದ ಆ 1.5 ವರ್ಷ ಇದೆಯಲ್ಲ, ಅದು ಏನು ಒಂದು ಜೀವಿತ ಅಂದ್ರೆ ಸಮರ್ಪಣೆ, ಅಂದ್ರೆ ಅರ್ಪಣೆ ಮಾಡಿದಂತ ಜೀವಿತ. ಅಲ್ಲಿ ತನ್ನ ಊಟ ಬಟ್ಟೆ ಬಿಟ್ಟು ಯೇಸುಕ್ರಿಸ್ತ ಏನು ಎದುರು ನೋಡುವಾಗಿಲ್ಲ ಅಲ್ವಾ? ಆದ್ರೆ ಈ ಕೊನೆಕ್ಷನ್ ಆಯ್ದು ನೋಡಿ, ದೇವರು ತನ್ನನ್ನ ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಜಜ್ಜುವುದಕ್ಕೆ ಒಪ್ಪಿಸ್ಕೊಟ್ ಮೇಲೆ ಏನೂ ಕೇಳಂಗಿಲ್ಲ. ತನ್ನ ಶರೀರದ ಆರೈಕೆಗೆ ದೇವ್ರ ಹತ್ರ ಏನು ಪ್ರೇಯರ್ ಮಾಡಂಗಿಲ್ಲ. ಹಾಗಿದ್ರೆ ಅವ್ರು ಅದನ್ನ ಪ್ರೇಯರ್ ಮಾಡಿದ್ರ ಸಹೋದ್ರೆ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಅವರ ನೀರಿನ ದಾಹ ಅದಾಗಿರಲ್ಲ. ಆಗಿರ್ಬೇಕಾರೆ ಅವ್ರ ಏನ್ ದಾಹ ಇದ್ದಿರ್ಬೋದು? ಅವ್ರ ದಾಹ ಅಂತ ನೋಡ್ಬೇಕಾರೆ ಆ ದಾಹವನ್ನ ತೀರಿಸುವಂತ ಒಂದು ಅವಕಾಶ ಯಾರಿಗಿದೆ? ದೇವ್ರ ಮಕ್ಕಳಾದ ನಮಗಿದೆ. ನಾವೆಲ್ಲ ನಿಜವಾಗ್ಲೂ ಓಟ ಅವ್ರು ಮುಗಿಸ್ರೆ ಅವ್ರ ದಾಹ ತೀರುತ್ತೆ. ಆ ಒಂದು ಅವಕಾಶನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದ ಬಗ್ಗೆ ಸಹೋದ್ರ ಏನ್ ಮಾಡಿದ್ರು, ಸ್ಪಷ್ಟವಾಗಿ ಅದನ್ನ ನಿಮ್ಗೆ ಹೇಳಿದರೆ. ಎಷ್ಟನೇ ವಾಕ್ಯ ಆಯ್ತು ಅಲ್ವಾ? ಸಿ ಒಂದು ವಾಕ್ಯವನ್ನ ಹೇಳದಂತ ಗೊತ್ತಾಯ್ತು. ಗೊತ್ತಾಯ್ತು, ಗೊತ್ತಾಯ್ತು. ನೀವೇನು ಹೇಳಕ್ ಬರ್ತೀರಿ ಗೊತ್ತಾಯ್ತು. ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ. ಓಕೆನಾ? ಈ ಒಂದು ಸಂದೇಶವನ್ನು ನಮಗೆ ಕೊಟ್ಟಂತ ಪ್ರೀತಿಯ ಸಹೋದರ ರವಿ ಅವರಿಗೆ ಸಭೆ ಪರ ಕೃತಜ್ಞತೆ ಸಲ್ಲಿಸ್ತೇವೆ. ಸದರೆ ಎಷ್ಟನೇ ವಾಕ್ಯ ಅಂತ ನೋಡಿದ್ವಿ? 5ನೇದು ಇದೆಯಾ? ಓಕೆ. ಅಂದ್ರೆ ನಾವು ಆರ್ಡರ್ ಪ್ರಕಾರ ಈಗ ಎಷ್ಟನೇ ವಾಕ್ಯ ನೋಡಿದೀವಿ ಅಂದ್ರೆ, ಎಷ್ಟನೇ ವಾಕ್ಯ ನೋಡಿದ್ವಿ? 5ನೇ ವಾಕ್ಯ ನೋಡಿದ್ವಿ. ಆದ್ರೆ ಇದ್ ಮೇಲೆ ಒಂದ್ ವಾಕ್ಯ ಬರ್ಬೇಕಾಯ್ತು. ಯಾವ್ದು? ಅದಾ ಯೋಚನೆ ಮಾಡಿ, ಯಾವ್ದಿರ್ಬೋದು? ಸರಿ, ಯೋಚನೆ ಮಾಡಕ್ಕೆ ನಿಮ್ಗೆ 15 ನಿಮಿಷ ಟೈಮ್ ಕೊಡ್ತೀನಿ. 5 ಮಿನಿಟ್ಸಾ ಕ್ಷಮಿಸಿ, ಯೋಚನೆ ಮಾಡಕ್ಕೆ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಸೊ 5 ನಿಮಿಷದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಇರುತ್ತೆ. ಏನ್ ಮಾಡಿ ತಗೊಂಡು ಬ್ರದರ್ ಇದಾಗ ಎದಲ್ಬೇಕಾ ಇಲ್ಲ ಅಲ್ಲೇ ಇರ್ಬೇಕಾ? ಸೊ 5 ಗಂಟೆಗಳ ಕಾಲ ನೀವು ರಿಲ್ಯಾಕ್ಸ್ ಆಗಿ ಸ್ನ್ಯಾಕ್ಸ್ ತಗೊಂಡು ಮತ್ತೆ ನಮ್ಮ ಮುಂದಿರುವಂತ ಇನ್ನು ಎಷ್ಟು ವಾಕ್ಯ ಇದೆ? ಇನ್ನೊಂದು 3 ವಾಕ್ಯ ಇದೆ. ಅದನ್ನ ನಾವೇನ್ ಮಾಡೋಣ? ಕಂಟಿನ್ಯೂ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಾಶು
ಕಂಟಿನ್ಯೂ ಮಾಡಕ್ಕೆ ಆಗ್ತಾರಾ? ಸ್ನ್ಯಾಕ್ಸ್ ತಿನ್ಕೊಂಡು ಕಂಟಿನ್ಯೂ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟು ಈಗ ನಮ್ಮ ಮಧ್ಯದಲ್ಲಿ ಇದಾನ, ಓಕೆ ವೆಯ್ಟ್ ಮಾಡೋಣ, ಸ್ಪೀಕರ್ ರೆಡಿ ಆಗ್ತಾರೆ. ಪ್ರೀತಿ ಸಹೋದರ ಸಹೋದರರೇ, ನನಗೆ ಮಾತಾಡಕ್ಕೆ ಬರೋಂಗಿಲ್ಲ ಕರೆ, ಯಾಕಂದ್ರೆ ನನಗೆ ಯಾವುದು ಓದು ಬರೋನೂ ಇಲ್ಲ, ನಾನು ಸ್ಕೂಲ ನೋಡಿಲ್ಲ. ಆದರೆ ತಂದೆಯಾದ ದೇವರು, ನಿಮ್ಗೆ ಗೊತ್ತಿರೋ ಹಾಗೆ ಲೋಕದಲ್ಲಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಂದ್ರೆ ತಂದೆಯಾದ ದೇವರು. ಇದನ್ನಾಗಿದೆ ಆನ್ಲೈನ್ ಮುಖಾಂತರವಾಗಿ ನಾನು ಇದು ಸಾರಿ ಯೂಟ್ಯೂಬ್ ಮುಖಾಂತರವಾಗಿ ನಾನು ಕೇಳುವಾಗ ಬ್ರದರ್ ವಾಕ್ಯ ದೇವರು ಬ್ರದರ್ ಮುಖಾಂತರವಾಗಿ ವಾಕ್ಯ ಸಿಕ್ತು. ಸುಮಾರು ದಿವಸಗಳಿಂದ ಅವ್ರ ನಂಬರ್ ತೆಗೆದಿಟ್ಕೊಂಡಿದ್ದೆ, ಅದು ಮಾತಾಡಲಿಕ್ಕಿನ ಧೈರ್ಯ ಇದ್ದಿದ್ದಿಲ್ಲ ನನ್ನ ಹತ್ರ. ನಾನು ಯಾವ ಥರ ಮಾತಾಡಬೇಕು, ಏನಪ್ಪ ಇವರು ಇಷ್ಟು ದೇವ್ರ ಬಗ್ಗೆ ತಿಳಿದುಕೊಂಡಿದ್ದಾರೆ, ದೇವ್ರ ಬಗ್ಗೆ ಇಷ್ಟೆಲ್ಲ ದೇವ್ರು ತಿಳಿಸ್ಕೊಟ್ಟಿದ್ದಾನೆ, ಇವ್ರ ಜೊತೆ ನಾನು ಯಾವ ಥರ ಮಾತಾಡ್ಕೋಬೇಕು ಹಂಚ್ಕೋಬೇಕು ಧೈರ್ಯನೂ ಸಹ ಬಂದಿದ್ದಿಲ್ಲ. ಅದು ನಾನು ಕರೆ ಹೇಳ್ಬೇಕಂದ್ರೆ ಒಂದು ದಿವಸ ಅಚಾನಕವಾಗಿ ಅದು ಕ್ರಿಸ್ಟ ಮೊಬೈಲ್ ಅಲ್ಲ ನನ್ನ ಬಟ್ ಟಚ್ ಆಗಿಬಿಡ್ತಲ್ಲಿ ಟಚ್ ಆಗ್ತಾ ಫೋನ್ ಹೋಗಿಬಿಡ್ತೀರ. ಅದು ನಾನು ಯಾವ ಥರ ಮಾತಾಡ್ಬೇಕಂತ ಏನು ಮಾಡಲಿಲ್ಲ, ಮನೆ ಟೆರೆಸ್ ಮೇಲೆ ಮನೆ ಓಡೋಗ್ಬಿಟ್ಟೆ. ನಾನು ಯಾರು ಮುಂದಿರ್ತಾರೆ ಏನು ಮಾತಾಡೋಕ್ಕೆ ಧೈರ್ಯ ಬರಲಿಲ್ಲ. ಹೊಳ್ಳಿ ಬ್ರದರ್ ನನಗೆ ಫೋನ್ ಮಾಡಿದ ತಕ್ಷಣ ಆ ಫೋನ್ ತೊಗೊಂಡು ಓಡಿ ಮೇಲೆ ಓಡೋದೆ, ಯಾರು ಫೋನ್ ಮಾಡಿದ್ದಾರೆ ಹಿಂಗೆ ಹಿಂಗೆ ಬದಲು ನನಗೆ ಹಿಂಗಾಗ್ಬಿಡ್ತು ಅಂತ ಹೇಳ್ಕೊಂಡಾಗ ಅವರಿಷ್ಟು ಚೆಂದಾಗಿ ಮಾತಾಡಿದ್ರನ್ನ ಕೇಳಿಸ್ಕೊಂಡು ಅವತ್ತೇ ನನ್ನ ಮನಸ್ಸು ಇಷ್ಟು ಹಳರಾಯ್ತು. ಅಂದ್ರೆ ಅದು ನಾನು ಏನು ಹೇಳೋಕೆ ಹಂಚ್ಕೋಬೇಕಂದ್ರೆ ಗೊತ್ತಿಲ್ಲ, ಅದು ಒಳಗಿರುವಂಥ ಅದು ಅನುಭವ ಪ್ರೀತಿ ಅದು ಅಷ್ಟೊಂದು ಖುಷಿಯಾಗಿಬಿಡ್ತು ಅವ್ರು ಎಷ್ಟು ಚೆಂದಾಗಿ ಮಾತಾಡಿದ್ರು. ಆಮೇಲೆ ನನಗೆ ಯಾವುದೋ ಮೊಬೈಲ್ನಾಗ ಅದನ್ನು ಹೆಂಗೆ ಹಾಕ್ಕೋಬೇಕು ಜೂಮ್ ಮೀಟಿಂಗ್ ಕುಂದಿರ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಅವರು ಮಾಡಿ ಯೂಟ್ಯೂಬ್ ಬಿಟ್ಟ ಮೇಲೆ ಯಾವಾಗ ಅವ್ರು ಜೂಮ್ ಮೀಟಿದ್ದು ಹಾಕ್ತಿದ್ರಲ್ಲ ಗ್ರೂಪ್ನಾಗ ಬಿಟ್ಟಾಗ ಅದನ್ನ ಕೇಳೋ ಮಟ್ಟ ನಾನು ಮಕ್ಕೊಂತಿದ್ದಿಲ್ಲ. ಅದು ಅವರು ಇವತ್ತು ಮಾಡಿದ ವಾಕ್ಯನ ಸಬ್ಜೆಕ್ಟ್ ಅದು ಟ್ಯೂಬ್ ಯೂಟ್ಯೂಬ್ನಾಗ ಬಿಡೋ ಮಟ್ಟನೂ ನನಗೆ ಸಮಾಧಾನ ಇರ್ತಿದ್ದಿಲ್ಲ. ಯಾಕಂದ್ರೆ ಅವರು ಪ್ರತಿ ಸಂಡೇ ಮಾಡ್ತಿದ್ರು, ಅವಾಗ ಅವಾಗ ನಡೀ ಟ್ಯೂಬ್ ಬಿಡ್ತಿದ್ದಿಲ್ಲ. ಸಂಡೇ ಮಾಡಿದ ಮಾತ್ರ ಅವ್ರು ಖಂಡಿತವಾಗಿ ಬಿಟ್ಟೇ ಬಿಡ್ತಿದ್ರು. ಆಮೇಲೆ ಇದು ವಾಲ್ಯೂಮ್ ಸ್ಟಡಿ ಅಂತ ಏನಿರ್ತಲ್ಲ ರೀ, ಅದು ಇಂಥ ದಿವಸ ಒಂದು ಸೋಮವಾರ ದಿವಸ ಮಾಡ್ತಿದ್ರಲ್ಲ ಆ ಟೈಮ್ ಕಾಯ್ತಾ ಇದ್ದೆ. ದೇವರು ನೋಡಿ ಅದನ್ನು ಲೈವ್ ಅವ್ರ ಮುಖಾಂತರ ಇದು ಮೊಬೈಲ್ ಮುಖಾಂತರವಾಗಿ ನಾನು ಅದನ್ನು ಲೈವ್ ಆಗಿ ಅಂದ್ರೆ ಜೂಮ್ ಮೀಟಿಂಗ್ನಾಗ ಕುಂತ್ಕೊಂಡು ಕೇಳುವಂಥ ಅವಕಾಶ ಕೊಟ್ಟ ಸುಮಾರು ದಿವಸದಿಂದ ಸತ್ಯ ಕೊಟ್ಟ ದೇವರು. ಅದನ್ನೇ ಎಲ್ಲ ತಿಳ್ಕೊಂಡು ನಾವು ಮತ್ತು ಇದುವರೆಗೆ ಮತ್ತು ನಾವು ಜೂಮ್ ಮೀಟಿಂಗ್ನಾಗ ಕುಂತ್ಕೊಂಡ್ರೆ ನಾವು ಬನ್ನಿ ಕೇಳೋದು ಮತ್ತು ನಾವು ಯಾವ ಥರ ಇರ್ತಾರೆ ಅದು ಗೊತ್ತಿಲ್ಲ. ಇವತ್ತು ನಾವು ಡೈರೆಕ್ಟಾಗಿ ತಂದೆಯಾದ ದೇವರು ನಮ್ಮ ಬ್ರದರ್ ಮುಖಾಂತರ ನಿಮ್ಮೆಲ್ಲರ ಮುಖಾಂತರವಾಗಿ ಕೃಷ್ಣಪ್ಪ ಬ್ರದರ್ ಆಗಲಿ ಆಮೇಲೆ ರಿಚಲ್ ಬ್ರದರ್ ನೀರೇಶ್ ಬ್ರದರ್ ಇವರೆಲ್ಲರು ನೀವು ಹೇಳಿ ಸಬ್ಜೆಕ್ಟ್ ಎಲ್ಲ ನಾನು ಕೇಳಿ ಇಷ್ಟೊಂದು ಅನಾಗಂತ ಇವತ್ತು ಡೈರೆಕ್ಟಾಗಿ ನಾವು ನಿಮ್ಮನ್ನು ನೋಡಿದ್ವಿ. ಅವಾಗ ನೀವು ಬಂದು ನಿಮ್ಮ ನೋಡಿದ್ದೀವಿ, ಆದರೆ ಎಲ್ಲ ಸಹೋದರನ ಇವತ್ತೆಲ್ಲ ನೋಡಿದ್ದಕ್ಕೆ ತುಂಬ ಖುಷಿಯಾಯಿತು. ನಾನು ಇನ್ನೂ ತುಂಬ ಮಾತಾಡೋ ಐತಿ, ಅದು ಟೈಮ್ ಸಿಕ್ಕ ಮಾತಾಡ್ತೀನಿ. ಆಮೇಲೆ ನಮ್ಮ ಸಂಬಂಧ ಪ್ರೇಯರ್ ಮಾಡಿರಿ, ನಾವು ಇನ್ನೂ ಹೆಚ್ಚೆಚ್ಚಾಗಿ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಬೆಳೆಯುವಾಗೆ ನಮ್ಗೆ ಸತ್ಯದಲ್ಲಿ ಬೆಳಲಿಕ್ಕೆ ನೀವೆಲ್ಲರೂ ಸ್ವಲ್ಪ ಪೋಸ್ತಾ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತ ತಂದೆಯಾದ ದೇವರಲ್ಲಿ ಕೇಳ್ಕೊತ ನನ್ನ ಮಾತುಗಳು ಮುಗಿಸ್ತಿರ್ತೀನಿ. ಓಕೆ, ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ನಮ್ಮ ಗೋವಾ ಸಹೋದರಿಗಳಿಗೆ ಟೈಮ್ ಆಗೋದು ಬೇಡ. ಸೊ
ಇನ್ನು ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಸುಪ್ರೀತ್ ಬ್ರದರ್ ಬಂದು ಅವ್ರ ಪಾಠ ಹೇಳ್ಕೊಡೋದನ್ನು ಕೇಳ್ತೀವಿ. ಯಾರಾದರೂ ಸಹೋದರಿಗಳು ಬೈಬಲ್ ಓದ್ತೀರಾ? ಹೌದ್ರ ಹೇಳಿ. ನಮ್ಮ ವಿದ್ಯಾರ್ಥಿ ಬರ್ತಾರೆ ಬನ್ರಿ. ಆನ್ಲೈನ್ನಲ್ಲಿ ಭಾರಿ ಡಿಸ್ಟರ್ಬೆನ್ಸ್ ಅವ್ರಿಗೆ, ಇಲ್ಲಿ ಫ್ರೀ ಇದೆ ಬನ್ರಿ. ಆನ್ಲೈನ್ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರರಿಗೆ ನನ್ನ ಸ್ತೋತ್ರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಎಲ್ಲಪ್ಪ ಬ್ರದರ್ ಕೂಡ ಹೇಳಿದ್ರು, ಮತ್ತು ಇನ್ನೂ ಕೆಲ ನಮ್ಮ ರವಿ ಬ್ರದರ್ ಕೂಡ ಹೇಳಿದ್ರು, ನಾವೆಲ್ಲ ಆನ್ಲೈನಲ್ಲಿ ಕ್ಲಾಸ್ಗಳನ್ನ, ಬೇಸಿಕ್ ಕ್ಲಾಸ್ಗಳನ್ನ ಕೇಳ್ತಾ ಇದ್ವಿ. ಆದರೆ ಈ ಒಂದು ಅವಕಾಶನ ನಮಗೆ ಸಿಕ್ಕಿದ್ದು ತುಂಬ ನನ್ನ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಆದರೆ ಈ ತಡೆ ತುಂಬ ಇತ್ತು, ಇದಕ್ಕೆ ಬರಬಾರ್ದು ಅನ್ನೋ ಥರ ತಡೆಗಳು, ಕೆಲಸದ ಒತ್ತಡ ಏನೇನೋ ಗೊತ್ತಲ್ಲ, ದೇವರ ಒಂದು ಸೇವೆಗೆ ಆಗಲಿ ಅಥವಾ ದೇವ್ರ ಮಕ್ಕಳಿಗೆ ಒಟ್ಟಾಗಿ ಕೂಡ ಬರಬೇಕು ಅಂತ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸಮಯ ಒದಗಿಸ್ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಆದರೂ ಕೂಡ ದೇವರು ಮನಸ್ಸಲ್ಲಿ ತುಂಬ ಆಸಕ್ತಿ ಇತ್ತು ಬರಬೇಕು ಮಾಡಬೇಕು ಅಂತ. ಆದರೆ ಬರಲಿಕ್ಕೆ ಆಗಬಾರ್ದು ಅನ್ನೋ ಥರ ಒಂದು ಇದು ಇಕ್ಕಟ್ಟಾದಂಥ ಒಂದು ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದೆ. ಕರ್ತನ ತಾನೇ ಆ ಸಂದರ್ಭದಿಂದ ನಾನು ಬಿಡುಗಡೆ ಕೊಟ್ಟು ಇಲ್ಲಿ ಬಂದು ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಕರ್ತನ ಭೋಜನದಲ್ಲಿ ಭಾಗವಹಿಸುವಂತೆಯೂ ಮತ್ತು ನಿಮ್ಮೆಲ್ಲರನ್ನ ನೋಡಿ ಸಂತೋಷ ಪಡುವಂತೆ ದೇವ್ರಿಗೆ ಈ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರಿಗಿನ ಸ್ತೋತ್ರ ಮಾಡ್ತೇನೆ. ಅದು ಮಾತ್ರವಲ್ಲದೆ ವಿಶೇಷವಾಗಿ ಈ ಸಮಯದಲ್ಲಿ ಜಾಸ್ತಿ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ಏಕೆಂದರೆ ಬ್ರದರ್ ಅವ್ರಿಗೆ ಟ್ರೈನ್ಗೆ ಸಮಯ ಆಗ್ತಾ ಇದೆ ಅಂತ ನಾವು ನೋಡ್ತಿದ್ದೀವಿ. ಮತ್ತು ಈ ಸಮಯವನ್ನು ನಾನು ಕೊಟ್ಟಂಥ ರಾಜ ಬ್ರದರ್ಗೆ ನಾನು ವಿಶೇಷವಾಗಿ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ತಂದೆಯ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಭು ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಒಂದೇ ನನ್ನ ಸ್ತೋತ್ರವನ್ನು ಸಲ್ಲಿಸುವಂಥವನ್ನಾಗಿದ್ದೇನೆ. ಇವತ್ತಿನ ನನಗೆ ಕೊಡಲ್ಪಟ್ಟಿರ್ತಕ್ಕಂಥ ವಾಕ್ಯ ಯಾವುದಂತ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 27:46 ವಚನವನ್ನು ನಾವು ಓದಿಕೊಳ್ಳುವ. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಮಹಾಧ್ವನಿಯಿಂದ ನನ್ನ ದೇವರೇ ನನ್ನ ದೇವರೇ ಎಂದು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಕೂಗುತ್ತಾ ಈ ಮಾತನ್ನ ಹೇಳುವಂತವರಾಗಿರ್ತಾರೆ. ಹಾಗಾದ್ರೆ ಈ ಮಾತನ್ನ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಒಂದು ಸಂಶಯವನ್ನು ಕೂಡ ಉಂಟು ಮಾಡ್ತದೆ. ಏನಪ್ಪಾ ಅಂತ ಹೇಳಿದ್ರೆ ಮತ್ತೊಂದ್ಸಲ ಓದ್ಕೊಳ್ಳಿ ಸಿಸ್ಟರ್ ಅದೊಂದು ಮಾತ್ರ. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈಬಿಟ್ಟಿದ್ದಿ ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಯೇಸು ಸ್ವಾಮಿ ಆ ಮಾತನ್ನ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅವರು ಕೈಬಿಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ರು ಅಂತ ನಾವು ನೋಡ್ತೀವಿ, ಹೌದಾ ಅಲ್ವಾ? ಯಾಕೆಂತ ಹೇಳಿದ್ರೆ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ದಾಗಲೇ ಒಬ್ಬರು ಆ ಮಾತನ್ನ ಹೇಳಲಿಕ್ಕೆ ಸಾಧ್ಯ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈಬಿಟ್ಟಿದೆ ಎಂಬುದಾಗಿ ಯೇಸು ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ನಿಜವಾಗ್ಲೂ ತಂದೆಯ ದೇವರು ಯೇಸು ಸ್ವಾಮಿನ ಕೈಬಿಟ್ರ? ನಿಮ್ಮ ಉತ್ತರ ಏನು? ನಿಜವಾಗ್ಲೂ ಕೂಡ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿನ ತಂದೆಯಾದ ದೇವರು ಕೈಬಿಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನೋಡಬಹುದು. ಅದರಿಂದನೇ ಆ ಮಾತನ್ನ ಯೇಸು ಸ್ವಾಮಿ ಅಲ್ಲಿ ಉಪಯೋಗ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಯಾಕೆ ಆ ಮಾತನ್ನ ಹೇಳಿರ್ಬೋದು ಅಂತ ನಾನು ಅನ್ಕೊಂಡೆ, ಯೋಚನೆ ಮಾಡಿದೆ. ಯಾಕೆ ಎಲ್ಲದರಲ್ಲೂ ತಂದೆಯಾದ ದೇವರನ್ನ ಯೇಸು ಸ್ವಾಮಿ ಘನಪಡಿಸೋದಂತ ನಾನು ನೋಡಿದ್ದೀವಿ. ತಂದೆಯಾದ ದೇವರು ಮತ್ತು ಅದರಲ್ಲಿ ನಾವು ಯೋವನ್ ಬರೆದ ಸುವಾರ್ತೆ ಎಲ್ಲ ನೋಡಬೇಕಾದ್ರೆ ದೇವರನ್ನ ಯೇಸು ಸ್ವಾಮಿ ಘನಪಡಿಸ್ತಾರೆ. ನಾನು ತಂದೆಯಲ್ಲಿ ತಂದೆಯು ನನ್ನಲ್ಲಿ ಇರುವ ಪ್ರಕಾರ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ, ಈ ರೀತಿಯಾಗಿ ತಂದೆಯ ದೇವರನ್ನ ಘನಪಡಿಸುವಂಥದ್ದನ್ನು ನಾವು ಜಾಸ್ತಿ ನೋಡಿರ್ತೀವಿ.
ಆ ರೀತಿಯಾಗಿ ದೇವರನ್ನ ಫುಲ್ ಭರವಸೆ ಇಟ್ಕೊಂಡು, ಯಾಕೆಂತ ಹೇಳಿದ್ರೆ ಆತನ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ, ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರನೇ ಯಸ್ವಾಮಿ ಭೂಲೋಕಕ್ಕೆ ಬಂದಿದ್ದು. ಆದರೆ ಅವ್ರಿಗೊಂದು ನಿರೀಕ್ಷೆ ಇತ್ತು, ಒಂದು ಒಂದು ನಿರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ದೇವರು ನನ್ನ ತಂದೆ ನನ್ನೊಟ್ಟಿಗಿದ್ದ ನನ್ನ ಕೈ ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಉದಾಹರಣೆ ವಾಕ್ಯಗಳನ್ನ ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಅದರಿಂದ ನಾವು ನೋಡ್ತೀವಿ ಅಲ್ಲಿ ಯಸ್ವಾಮಿ ಏನು ಮಾಡಿದ್ರು, ಕೈ ಬಿಡತಕ್ಕಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಕಾಣಲ್ಪಡ್ತಾ ಇದ್ರು. ಇದನ್ನ ಪ್ರವಾದನೆಯಾಗಿ ಕೂಡ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. 22ನೇ ಕೀರ್ತನೆ, ಕೀರ್ತನೆ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ ನಾವು ಅದನ್ನ ಯಸ್ ಸ್ವಾಮಿಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಪ್ರವಾದನೆಯಾಗಿ ನೋಡ್ತೀವಿ ಅದನ್ನ. ಓದ್ಕೊಳ್ಳಿ ಸಿಸ್ಟರ್, 22ನೇ ಕೀರ್ತನೆ 1ನೇ ವಾಕ್ಯ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಸಾಕು, ಅಲ್ಲಿ ಕೂಡ ನಾವು ನೋಡುತ್ತೇವೆ ನನ್ನ ದೇವರೇ ನನ್ನ ದೇವರೇ. ಪ್ರವಾದನೆಯಾಗಿ ಬರೆಯಲ್ಪಟ್ಟತಕ್ಕಂತ ವಾಕ್ಯ ಬಂದ್ಬಿಟ್ಟು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ಅದು ಆ ಮಾತನ್ನ ದೇವರು ನೆರವೇರಿಸುವಂತವರಾಗಿರ್ತಾರೆ. ಆ ಪರಿಸ್ಥಿತಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಒಡೆಯಲ್ಪಟ್ಟಿರ್ತಕ್ಕಂತ ಸಮಯದಲ್ಲಿ ಎಲ್ಲಾ ಜನ ಅಂದ್ರೆ ತನ್ನ ಶಿಷ್ಯರು ಕೂಡ ಅಲ್ಲಿ ಇಲ್ಲದಿರ್ತಕ್ಕಂತ ಸಮಯದಲ್ಲಿ ನಾವು ಈ ಮಾತನ್ನ ಯೇಸು ಸ್ವಾಮಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಭಾರ ಅನ್ನೋಂಥದ್ದು ಇದೆಯಲ್ಲ, ಹೃದಯ ಒಡೆದು ಆ ಮನಸ್ಸಿನ ಒಂದು ಭಾರ, ಅದನ್ನ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಎಲ್ರಿಗೂ ಪರಿಸ್ಥಿತಿಗಳು ಬಂದಿರ್ಬೋದು, ಕೆಲವೊಂದು ಮಾತುಗಳನ್ನ ಹೇಳ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಇಲ್ಲಿ ಲೋಕದಕ್ಕೋಸ್ಕರ ಕಳಿಸ್ಕೊಟ್ಟಂತ ಎಲ್ಲಾ ಕಾರ್ಯಗಳನ್ನ ಯೇಸು ಸ್ವಾಮಿ ಮುಗಿಸಿ ಇನ್ನು ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಯೇಸು ಮಾತನ್ನ ಹೇಳ್ಬೇಕಾದ ತಂದೆ ತನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಆ ವೇದನೆ ಯಾವ ರೀತಿ ಇದ್ದಿರ್ಬೋದು ಯೇಸು ಸ್ವಾಮಿಗೆ ಹೃದಯದಲ್ಲಿ? ಯಾಕೆ ಅಂತ ಹೇಳಿದ್ರೆ ಆಕಾಶದ ಕೆಳಗಡೆ, ಈ ಕಡೆ ಭೂಮಿ ಮೇಲೇನೂ ಇಲ್ಲ, ಆ ಕಡೆ ಆಕಾಶನೂ ಇಲ್ಲ, ಮಧ್ಯಾಂತರದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಕೈ ಬಿಡತಕ್ಕಂತ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇರುವಂತದನ್ನ ನಾವು ನೋಡುವಂತರಾಗಿದ್ದೆ. ಆ ವೇದನೆಯಿಂದನೇ ಆ ಮಾತನ್ನ ಎಂಬುದಾಗಿ ನಾವು ನೋಡ್ತೇವೆ ಅಲ್ವಾ. ಕೈ ಬಿಟ್ಟೇ ಬಿಟ್ರ ಅಂತ. ಆಮೇಲೆ ನಾವು ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಅದನ್ನ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವ. ನಿಮ್ಮಲ್ಲಿ ಒಬ್ಬ ಅದೇ ಅಲ್ವಾ, 16:32, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು ಈಗ ಬಂದಿದೆ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿರಬೇಕು. ಸಾಕು, ಅಲ್ಲಿ ಕೂಡ ನಾವು ನೋಡ್ತೀವಿ ನೀವೆಲ್ಲರೂ ನನ್ನನ್ನ ಏನ್ ಮಾಡ್ತೀರಿ ಅಂದ್ರೆ ತನ್ನ ಶಿಷ್ಯರಿಗೆ ಹೇಳುವಂತ ಮಾತನ್ನು ತಿಳ್ಕೊಳ್ಳಿ. ತನ್ನ ಶಿಷ್ಯರಿಗೆ ಕೂಡ ನೀವೆಲ್ಲರೂ ಹೋದ್ರು ಕೂಡ ಅಲ್ಲಿ ನನ್ನ ಜೊತೆ ಯಾರು ಇರ್ತಾರೆ ಅಂತ ಅಲ್ಲಿ ಹೇಳ್ತಾರೆ, ತಂದೆ ನನ್ನ ಜೊತೆ ಇರ್ತಾರೆ ಅನ್ನೋಂಥ ಒಂದು ಭರವಸೆಯ ಮಾತನ್ನ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ. ಆದರೂ ಕೂಡ ತಂದೆಯ ಸಮಯದಲ್ಲಿ ಏನು ಮಾಡಿದ್ರು, ಕೈ ಬಿಟ್ಬಿಟ್ರು. ಇದು ಕೈ ಬಿಡ್ತಾರೆ ಅಂತ ಯೇಸು ಸ್ವಾಮಿ ಗೊತ್ತಿತ್ತಾ? ನನ್ನನ್ನು ತಂದೆ ಕೈ ಬಿಟ್ಬಿಡ್ತಾರೆ ನನ್ನನ್ನು ಅಂತ ಗೊತ್ತಿತ್ತಾ ಯೇಸು ಸ್ವಾಮಿಗೆ? ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಕೈ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರ ನಂಬಿಕೆ ನೋಡಿ, ಆ ನಂಬಿಕೆಯಾಗಿ ಕೂಡ ಅದರಲ್ಲಿ ಆ ಮಾತನ್ನು ಅವ್ರು ಹೇಳಿರ್ತಾರೆ. ಆದರೂ ಕೂಡ ತಂದೆಯ ದೇವರಲ್ಲಿ ಯೇಸು ಸ್ವಾಮಿನ ಕೈ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದು ಬಿಟ್ಟಂತ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಕೀರ್ತನೆಗಳು 22ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿಕೊಳ್ಳುವ. ಯಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಅಲ್ಲಿ ಕೂಡ ನಾವು ಇದೇ ಮಾತನ್ನ ಕೂಡ ನಾವು ಅಲ್ಲಿ ಕೂಡ ನಾವು ಕೀರ್ತನೆಯಲ್ಲಿ ಕೂಡ ನಾವು ನೋಡಬಹುದು. ತನ್ನನ್ನು ಕನ್ನನ್ನ ಇನ್ನೊಂದ್ಸಲ ಓದ್ಕೊಳ್ಳಿ, ರಕ್ಷಿಸುತ್ತಾನಲ್ಲ, ಭರವಸೆ ಬಿಟ್ಟಿದ್ದಾನಲ್ಲ ದೇವರು ಯೇಸು ಸ್ವಾಮಿ ಬಂದ್ಬಿಟ್ಟು ಆ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು ತಂದೆಯಾದ ದೇವರ ಮೇಲೆ. ಆದ್ರೆ ನಾವಲ್ಲಿ ನೋಡೋದಾದ್ರೆ ಕೈ ಬಿಡತಕ್ಕಂತ ಪರಿಸ್ಥಿತಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತೂಗಾಡ್ತಕ್ಕಂತ ಇನ್ನೇನು ಆತನಿಗೆ ಆಗೋದಿಲ್ಲ ಅಂತ ಮಾತ ಇದ್ದಾಗ ಆ ಮಾತನ್ನ ನಾವು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಈ ಮಾತನ್ನ ಹೇಳುವಂತದನ್ನ ನಾವು ನೋಡ್ತೀವಿ. ಸಾಕು ಸಿಸ್ಟರ್. ಮತ್ತೆ ಯೇಸು ತಂದೆಯಾದ ದೇವರು ತನ್ನನ್ನು ಕೈ ಬಿಟ್ಟಿದ್ದಾರೆ ಎಂದು ತಿಳಿದು ಹೃದಯದಲ್ಲಿ ಒಡೆದು, ಅಂದ್ರೆ ನಾವು ನೋಡ್ತೀವಿ ಆ ಪರಿಸ್ಥಿತಿಯಲ್ಲಿ ತಂದೆಯ ದೇವರು ಕೈ ಬಿಟ್ಟಾಗ ಹೃದಯದಲ್ಲಿ ಏನಾಯ್ತು ಅಂದ್ರೆ ಒಡೆದೋಯ್ತು ಹೃದಯನ, ಅಂದ್ರೆ ಹೃದಯಘಾತವಾಯ್ತು ಅಂತ ಹೇಳೋದಿಲ್ವ, ಹೃದಯಘಾತವಾಯ್ತು ಎಂಬುದಾಗಿ ಕೂಡ ನಾವು ನೋಡ್ಬೋದು. ಯಾಕೆಂತ ಹೇಳಿದ್ರೆ
ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಸಮಯದಲ್ಲಿ ತಂದೆಯ ದೇವರನ್ನ ಘನಪಡಿಸ್ತಕ್ಕಂಥ ಯೇಸು ಈ ಸಂದರ್ಭದಲ್ಲಿ ಇದ್ದಾಗ ತಂದೆಯನ್ನ ನನ್ನನ್ನು ಕೈಬಿಟ್ಟಿದ್ದಾರೆ ಎಂಬುದಾದಂಥ ಪರಿಸ್ಥಿತಿಲಿ ಅದೇ ಆಕಾಶದ ಮೇಲೆಯಿಂದ ಆಕಾಶದಲ್ಲಿ ಆ ಕಡೆ ಅಲ್ಲ ಈ ಕಡೆ ಭೂಮಿಯಲ್ಲ ಮಧ್ಯಾಂತರದಲ್ಲಿ ಶಿಲುಬೆ ಮೇಲೆ ಇದ್ದಾಗ ತಂದೆಯ ದೇವರು ತನ್ನನ್ನು ಕೈಬಿಟ್ಟಿದ್ದಾರೆ ಎಂಬುದಂಥ ಪರಿಸ್ಥಿತಿ ಬಂದಾಗ ತನ್ನ ಹೃದಯದಲ್ಲಿ ಏನಾಯ್ತು ಒಡೆದೋಯ್ತು ಹೃದಯಾಘಾತ ಆಯಿತು ಎಂಬುದಾಗಿ ನಾವು ನೋಡ್ತೀವಿ ಅಲ್ಲಿ ಇದನ್ನ ನಾವು ಇದರಲ್ಲಿ ಬರೆಯಲ್ಪಟ್ಟಿಲ್ಲ ಹೃದಯಾಘಾತವಾಯಿತು ಹೃದಯ ಒಡೆದೋಯ್ತು ಅಂತ ಅದನ್ನ ನಾವು ಸೂಕ್ಷ್ಮವಾಗಿ ನಾವು ನೋಡೋದಾದ್ರೆ ಅಲ್ಲಿ ಹೃದಯಾಘಾತವಾಯಿತು ಎಂಬುದಾಗಿ ನಾವು ನೋಡ್ತೀವಿ ಅದನ್ನ ಕೀರ್ತನೆ 22:14 ನಾವು ನೋಡಿಕೊಳ್ಳುವ ಕೀರ್ತನೆ 22:14 ಒಂದು ನಿಮಿಷ ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ ಅಲ್ಲಿ ನೋಡೋದಾದ್ರೆ ನನ್ನ ಗುಂಡಿಗೆ ಮೇಣದಂತೆ ಕರಗಿ ಹೋಗಿದೆ ಗುಂಡಿಗೆ ಅಂತ ಹೇಳೋದಾದ್ರೆ ನಾವು ಹೃದಯನ ಕೂಡ ಬೇಕಾದ್ರೆ ಉದಾಹರಣೆಗೆ ಅಲ್ಲಿ ತಗೊಳ್ಬೋದಾಗಿದೆ ಅದೇ ರೀತಿ ಅಲ್ಲಿ ನಾವು ಏನ್ ಹೇಳಕೋದಾದ್ರೆ ತನ್ನ ಹೃದಯ ಅಲ್ಲಿ ಒಡೆದೋದಂತ ಪರಿಸ್ಥಿತಿಯಲ್ಲಿ ಯೇಸುಸ್ವಾಮಿ ಅದೇ ಅಂದ್ರೆ ಹೃದಯಾಘಾತವಾಗಿದ್ದಾರೆ ಅಂತ ಅಲ್ಲಿ ಕೂಡ ನಾವು ನೋಡಬಹುದು ಮತ್ತೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವ ಹಾಗಾದ್ರೆ ತಂದೆಯಾದ ದೇವರು ಯೇಸುಸ್ವಾಮಿಯನ್ನ ಕೈ ಬಿಟ್ಬಿಟ್ರು ಅಲ್ವಾ ಅಲ್ಲೇ ಕೆಲವೊಂದು ಉದಾಹರಣೆಗಳೆಲ್ಲ ನೋಡಿದ್ವಿ ಹೃದಯಾಘಾತವಾಗಿ ಏನಾದ್ರೂ ಇವಾಗ ಕಲವಾರಿ ಶಿಲ್ಬೆಯಲ್ಲಿ ಯೇಸುಸ್ವಾಮಿ ತೀರ್ಕೊಂಡ್ಬಿಟ್ರು ಹಾಗಾದ್ರೆ ಯೇಸುಸ್ವಾಮಿ ಕೈ ಬಿಟ್ಟೇ ಬಿಟ್ರ ತಂದೆಯಾದ ದೇವರು ಯೇಸುಸ್ವಾಮಿನ ಕೈ ಬಿಟ್ಟೇ ಬಿಟ್ರ ಕೈ ಬಿಟ್ಟೇ ಬಿಟ್ರ ಎಂದಿಗೂ ಇಲ್ಲ ಅಲ್ವಾ ಎಂದಿಗೂ ಬಿಡ್ಲಿಲ್ಲ ಆದ್ರಿಂದ ನಾವು ಕೂಡ ಇವಾಗ ಇದನ್ನ ನೋಡಿ ಓ ಹಾಗಾದ್ರೆ ನಮ್ಮನ್ನು ದೇವ್ರು ಹಾಗಾದ್ರೆ ಕೈ ಬಿಟ್ಬಿಡ್ತಾರಾ ಅನ್ನೋ ಅಂತ ಮಾತನ್ನ ನಾವು ತಗೊಳ್ಬೇಕಾಗತ್ತ ಹಾಗಾದ್ರೆ ಇಲ್ಲ ಅಲ್ವಾ ತಂದೆ ದೇವ್ರು ನಮ್ಮನ್ನ ಕೈ ಬಿಡ್ತಾರಾ ಯೇಸುಸ್ವಾಮಿ ನಮ್ಮನ್ನ ಕೈ ಬಿಡ್ತಾರಾ ನಮಗೋಸ್ಕರ ಎಷ್ಟೋ ತನ್ನ ವಾಕ್ಯಗಳನ್ನ ಬರೆದಿಟ್ಟಿದ್ದಾರೆ ತನ್ನ ವಾಗ್ದಾನಗಳನ್ನ ಬರೆದಿಟ್ಟಿದ್ದಾರೆ ನಮ್ಮನ್ನ ಬಲಪಡಿಸೋದಕ್ಕೋಸ್ಕರ ನಮ್ಮನ್ನ ಉತ್ತೇಜನ ಪಡಿಸೋದಕ್ಕೋಸ್ಕರ ನಾವು ತನ್ನ ಹೆಜ್ಜೆಜಾಡಿನಲ್ಲಿ ನಡೆಯೋದಕ್ಕೋಸ್ಕರ ಅನೇಕ ಪತ್ರಿಕೆಗಳಲ್ಲಿ ಯೇಸುಸ್ವಾಮಿ ಬರೆದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ ಅಲ್ವರ ಇದಕ್ಕೊಂದು ವಾಕ್ಯ ಓದಿಕೊಳ್ಳುವ ಇಬ್ರಿಯರು 13:5 ಓದಿಕೊಳ್ಳುವ ಇಬ್ರಿಯರು 13:5 ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಹಾಗಾದ್ರೆ ಇಲ್ಲಿ ಕೂಡ ನಾವು ನೋಡಬಹುದು ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ನಮ್ಮನ್ನ ಬಲಪಡಿಸುವಂತ ಮಾತುಗಳನ್ನ ದೇವರು ಹೇಳ್ತಾರೆ ಹಾಗಾದ್ರೆ ನಮ್ಮನ್ನ ಅಲ್ಲಿ ತಂದೆಯ ದೇವರು 3ನೇ ದಿವಸದಲ್ಲಿ ಯೇಸುಸ್ವಾಮಿನ ಎಬ್ಬಿಸಿದ್ರು ಅಲ್ವಾ ನಾವೆಲ್ಲ ನೋಡ್ತೀವಿ ಕೈ ಬಿಟ್ಬಿಟ್ರ ಹಾಗಾದ್ರೆ ಕಲ್ವಾರ್ ಶಿಲ್ಬೆಲ್ಲ ಮಣ್ಣಾಗ್ಬಿಟ್ರ ಯೇಸುಸ್ವಾಮಿ ಇಲ್ಲ ತಿರ್ಗಾ ಪುನರುತ್ಥಾನವಾಗಿ ತಂದೆಯಾದ ಚಿತ್ತವನ್ನ ತಂದೆ ಆತನನ್ನು ಎಬ್ಬಿಸಿ ತಿರ್ಗಾ ಆತನನ್ನ ತನ್ನ ಬಲಗಡೆಯಲ್ಲಿ ಕೂರಿಸ್ಕೊಂಡ್ರು ತನ್ನ ಚಿತ್ತವನ್ನ ಆ ಯೇಸುಸ್ವಾಮಿ ಮುಖಾಂತರ ನೆರವೇರಿಸಿದ್ರು ಹಾಗಾದ್ರೆ ಇಲ್ಲಿ ಕೂಡ ನಾವು ಈ ವಾಕ್ಯದಲ್ಲಿ ನೋಡೋದಾದ್ರೆ ನೀವು ಇನ್ನೊಂದ್ಸಲ ಓದ್ಕೊಳ್ಳಿ ಸಿಸ್ಟರ್ ಅದು 13:5 ಓದ್ಕೊಳ್ಳಿ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೆರೆದು ಬಿಡುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ ಇದೆಲ್ಲ ಒಂದು ವಾಗ್ದಾನದ ರೀತಿಯಾಗಿ ನಾವುಗಳು ತಗೊಳ್ಬೇಕು ಇನ್ನೊಂದು ಇದನ್ನ ಓದ್ಕೊಳ್ಳುವ ಧರ್ಮೋಪದೇಶ ಕಾಂಡ ಇನ್ನೊಂದು ವಚನ 31:6 ಧರ್ಮೋಪದೇಶ ಕಾಂಡ 31:6 ನೀವು ಶೂರರಾಗಿ ಧೈರ್ಯದಿಂದಿರಿ ಅವರಿಗೆ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಸಾಕು ಸಿಸ್ಟರ್ ಇಲ್ಲಿ ಏನ್ ಇನ್ನೊಂದು ನಾವು ನೋಡ್ತೀವಿ ಶೂರರಾಗಿರಿ ಧೈರ್ಯದಿಂದಿರ್ರಿ ಅಂಜಬೇಡಿರಿ ಕಳವಳ ಪಡಬೇಡಿರಿ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ ಅಂದ್ರೆ ದೇವರು ತಾನೇ ನಮ್ಮನ್ನ ಈ ವಾಕ್ಯಗಳ ಮುಖಾಂತರ ವಾಗ್ದಾನಗಳ ಮುಖಾಂತರ ದೇವರು ನಮ್ಮನ್ನ ಬಲಪಡಿಸುವಂತವರಾಗಿದ್ದಾರೆ ನಮ್ಮನ್ನ ದೇವರು ಎಂದಿಗೂ ಆತನು ಕರೆದಾತನು ನಂಬಿಗಸ್ತನಾಗಿದ್ದಾನೆ ನಮ್ಮ ದೇವರು ಆದ್ರಿಂದ ನಾವು ಯಾವತ್ತೂ ಕುಗ್ಗಿ ಹೋಗ್ಬಾರ್ದು ಕುಗ್ಗಿ ಹೋದಂತ ಸಂದರ್ಭಗಳು ಬಂದಾಗಲೂ ಕೂಡ
ದೇವರು ದೇವರನ್ನೇ ದೇವರು ಶೋಧನೆಗೆ ಒಳಪಡಿಸ್ತಾರೆ, ಆದರೆ ಕೈ ಯಾವತ್ತೂ ಹಾಗೇನೆ ಬಿಟ್ಟು ಬಿಡೋದಿಲ್ಲ. 2 ಕೊರಿಂಥ್ಯ 4:9 ನಾವು ನೋಡ್ಕೊಳ್ಳುವ. ಹಿಂಸೆ ಕೇವಲ ದೆಸೆಗಿಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಸಾಕು ಸಿಸ್ಟರ್, ಸಾಕು. ಇಲ್ಲಿ ನೋಡಿ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಹಿಂಸೆಗಳು ಶೋಧನೆಗಳು ಈ ಲೋಕದಲ್ಲಿ ಇದೆಯಲ್ವಾ, ಹಾಗಾದ್ರೆ ಬಿಟ್ಟೇ ಬಿಡ್ತಾರ ದೇವರು? ಹಿಂಸೆಗಳು ಶೋಧನೆಗಳು ಬಂತು ಅಂತ ಅಥವಾ ನಾವು ದೇವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕಾ? ಇಲ್ಲ. ಅವಾಗ ದೇವ್ರು ಏನ್ ಹೇಳ್ತಾರ ಅಲ್ಲಿ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಹಿಂಸೆ ಬಂದ್ರೂ ದೇವರಿಂದ ಕೈ ಬಿಡಲ್ಪಟ್ಬಿಡ್ತೀವಾ? ಇಲ್ಲ. ಅವಾಗ ದೇವರು ಈ ವಾಗ್ದಾನ ಈ ಮಾತುಗಳನ್ನ ಹೇಳಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ, ಧೈರ್ಯವಾಗಿರಿ ಅಂತ ದೇವರು ನಮ್ಮನ್ನ ಈ ವಾಗ್ದಾನಗಳ ಮುಖಾಂತರ ದೇವರು ನಮ್ಮನ್ನ ಬಲಪಡಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ಬೋದು. ಮತ್ತೆ ಇದೆಲ್ಲದಕ್ಕೂ ದೇವರು ಈ ತರ ಮಾತುಗಳನ್ನೆಲ್ಲ ಹೇಳಿ ನಮ್ಮನ್ನ ಏನಕ್ಕೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ದೇವರು ಇಟ್ಟಿರ್ತಕ್ಕಂತ ಪ್ರೀತಿ. ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನಮ್ಮ ಮೇಲೆ ದೇವರು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಲ್ವರ. ಎಷ್ಟೋ ಅಂದ್ರೆ ಅದಕ್ಕೆ ತನ್ನ ಮಗನನ್ನೇ ನಾವು ನೋಡ್ಬೋದು. ಯಾರಾದ್ರ ತನ್ನ ಮಗನನ್ನ ಕೊಡ್ಲಿಕ್ಕೆ ಸಾಧ್ಯನಾ? ನಾವು ಯೋಚನೆ ಮಾಡೋಣ, ತನ್ನ ಮಗ ನಮ್ಮ ಮಕ್ಕಳುಗಳಿದ್ದಾರೆ, ಯಾವ್ದಾರ ಒಂದು ಏನೋ ಒಂದು ಕಾರ್ಯಕ್ಕೋಸ್ಕರ ನಮ್ಮ ಮಗನ ಒತ್ತೆ ಇಡೋದಾಗ್ಲಿ ಅಥವಾ ಇನ್ನೊಂದು ಮಾಡೋದಾಗ್ಲಿ ಮಾಡ್ತೀವ? ಸಾಧ್ಯ ಇಲ್ಲ. ಒಂದ್ ವೇಳೆ ಮನುಷ್ಯರಾದಂತ ನಾವುಗಳು ಏನೋ ಅಲ್ಪ ಕಾರ್ಯಗಳು ಏನಾದ್ರು ಮಾಡ್ಬೋದು, ಆದ್ರೆ ಲೋಕ ರಕ್ಷಣೆಗೋಸ್ಕರ ಯೇಸುಸ್ವಾಮಿ ಅಲ್ಲಿ ಯೋವನ್ ಬರೆದ ಸುವಾರ್ತೆಯಲ್ಲಿ 3:16 ಕೂಡ ನಾವು ಓದ್ಬೋದು. ಅದನ್ನ ಓದುವ, ಅದು ಯೋವನ್ ಬರೆದ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಅಲ್ವರ. ಅದನ್ನ ಓದೇ ಇಲ್ಲ ಸಿಸ್ಟರ್, ಹಾಗೆ ಬಾಯಿಬಿಟ್ಟು ಆಗ್ಬಿಟ್ಟಿದೆ ಅದು. ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನ ಬಲಪಡಿಸೋದಕ್ಕೋಸ್ಕರ ದೇವರು ಇಟ್ಟಿರೋದು. ಎಷ್ಟೋ ಪ್ರೀತಿ ಅಂತ ಹೇಳಿದ್ರೆ ಆ ಪ್ರೀತಿಗೆ ಕೊನೆಯೇ ಇಲ್ಲ ಅಲ್ವರ. ದೇವ್ರಿಗೆ ಆ ದೇವರ ಪ್ರೀತಿಗೆ ಏನು ಅದನ್ನ ನಾವು ಊಹೆನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಅದರಿಂದ ದೇವ್ರ ತಾನೇ ಈ ವಾಕ್ಯಗಳ ಮುಖಾಂತರ ನಮ್ಮನ್ನ ಬಲಪಡಿಸಿದ್ರು ಅಂತ ನಾನು ನಂಬ್ತೀನಿ. ದೇವರು ಈ ಸಮಯವನ್ನು ನನಗೆ ಅನುಗ್ರಹಿಸಿಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತು ರಾಜು ಬ್ರದರ್ ಅವ್ರಿಗೆ, ಮತ್ತು ರಿಚರ್ಡ್ ಬ್ರದರು, ಕ್ರಿಸ್ಟೋಫರ್ ಬ್ರದರು, ಮತ್ತು ನಿರೋಷ್ ಬ್ರದರು. ಈ ವಾಕ್ಯಗಳನ್ನು ನಾನು ಹೇಳೋದಕ್ಕೆ ನನಗೆ ಭಯ ಆಗ್ತಾ ಇತ್ತು. ಆವಾಗ ನಮ್ಮ ಬ್ರದರ್ ಭದ್ರಾ ಬ್ರದರ್ ಇದ್ರು, ಬ್ರದರ್ ಏನು ಬ್ರದರ್ ನೀವೆಲ್ಲ ಸೀನಿಯರ್ಗಳಿದ್ದೀರಿ, ನಮ್ಮನ್ನು ಹೋಗ್ಬಿಟ್ಟು ಇಲ್ಲಿ ಸಿಕ್ಕಿಸ್ಬಿಟ್ಟಿದ್ದೀರಲ್ಲ ಅಂತ ನಾನು ಹೇಳಿದೆ. ಏನಿಲ್ಲ ಬ್ರದರ್, ನೀವು ಮಾತಾಡಿ ನಮ್ಮನ್ನ ಬಲಪಡಿಸೋದಕ್ಕೋಸ್ಕರ. ನಾವು ಇನ್ನೊಂದು ಜಾಗದಲ್ಲಿ ಹೋದಾಗ ನಾವು ಈಗೇನೆ ಇದ್ಬಿಡ್ಬಾರ್ದು. ದೇವ್ರನ್ನ ದೇವ್ರ ಮಕ್ಕಳನ್ನ ಹೇಗಾದ್ರೂ ಎಬ್ಬಿಸಿ ದೇವ್ರ ಸೇವೆ ಮಾಡೋದಕ್ಕೆ ಇದೆಲ್ಲ ಒಂದು ಅವಕಾಶ ಆಗುತ್ತೆ. ಬನ್ನಿ, ಎದುರ್ಕೋಬೇಡಿ. ರಾಜು ಬ್ರದರ್ ಇದ್ದಾರೆ, ಕೃಷ್ಣಪ್ಪ ಬ್ರದರ್ ಇದ್ದಾರೆ, ಮತ್ತೆ ರಿಚರ್ಡ್ ಬ್ರದರ್ ಇದ್ದಾರೆ, ಧೈರ್ಯ ಕೊಡ್ತಾರೆ ವಾಕ್ಯಗಳು. ಅದೇ ರೀತಿ ರಾಜು ಬ್ರದರ್ ಕೂಡ ಕೇಳಿದೆ, ಬ್ರದರ್ ನನ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಸಹಾಯ ಮಾಡಿ ಅಂತ. ವಾಕ್ಯಗಳನ್ನ ಕೊಟ್ಟರು, ಸಹಾಯ ಮಾಡಿದ್ರು, ಹೇಳ್ಕೊಟ್ರು, ಏನಿಲ್ಲ ಬ್ರದರ್ ಮಾತಾಡಿ ಅಂತ. ಕೃಷ್ಣಪ್ಪ ಬ್ರದರ್ ಕೂಡ ಹೇಳಿದೆ, ಏನಿಲ್ಲ ಬ್ರದರ್ ಎದುರ್ಕೋಬೇಡಿ, ಬನ್ನಿ ನಾನು ಇದನ್ನ ಮಾತಾಡ್ತೀನಿ ಅಂತ. ಇಲ್ಲೇ ಬಂದು ನಿನ್ನೆ ಬೆಳಿಗ್ಗೆ ಇಬ್ರಾಳು ಕೂತ್ಕೊಂಡು ಮಾತಾಡಿದ್ವಿ, ಹೇಳ್ಕೊಟ್ರು, ಬಲಪಡಿಸಿದ್ರು. ಸೊ ಇದನ್ನ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಎಲ್ರಿಗೂ ಸ್ತೋತ್ರ ಮಾಡ್ತೀನಿ. ಮತ್ತೊಂದಾವತ್ತು ಎಲ್ರಿಗೂ ಸ್ತೋತ್ರ. ಥ್ಯಾಂಕ್ಸ್ ಸುಪ್ರೀತ್ ಬ್ರದರ್. ನೆಕ್ಸ್ಟು ನಮ್ಮ ಮಧ್ಯದಲ್ಲಿ ಸುವಂತ ರಾಜು ಬ್ರದರ್ ಬಂದ್ಬಿಟ್ಟು 6ನೇ ವಾಕ್ಯನ ಹೇಳಬೇಕು ಅಂತ ಕೇಳ್ತೀನಿ. 6ನೇ ಮಾತು ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಹೆಸರಿನಲ್ಲಿಯೂ ಮತ್ತು ಯೇಸುಕ್ರಿಸ್ತರ ಹೆಸರಿನಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನನಗೆ ಕೊಟ್ಟಂಥ ವಿಷಯ ತೀರಿತು. ಯೋಹಾನ 19:30 ಸ್ಪಷ್ಟವಾಗಿ ಕೊಟ್ಟಿದೆ. ಯಾರಾದರೂ ಓದ್ಬೋದು. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಸರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯೇಸು ಸ್ವಾಮಿ ಶಿಲುಬೆ ಮೇಲೆ ತೀರಿತು ಅಂತ ಹೇಳಿದ್ರು. ಏನ್ ತೀರಿಸಿದ್ರು ಯೇಸು ಸ್ವಾಮಿ? ಯಾವ ವಿಷಯದ ಬಗ್ಗೆ ಅವರು ಮುಗೀತು ಅಂತ ಹೇಳ್ತಾ ಇದ್ದಾರೆ?
ಆ ವಿಷಯದ ಬಗ್ಗೆ ಸ್ವಲ್ಪ ಧ್ಯಾನಿಸೋಣ. ಅದು ಧರ್ಮಶಾಸ್ತ್ರದಲ್ಲಿ ಇದರ ಅರ್ಥ ಯಾವ ವಿಷಯಕ್ಕಾಗಿ ಯೇಸು ಸ್ವಾಮಿ ತೀರಿತು ಅಂತ ಹೇಳಿದ್ರು ಅಂದರೆ ಆ ವಿಷಯ ಆತನ ಕೆಲಸವನ್ನು ಮುಗಿಸಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಆತನಿಗೆ ಹೇಳಲ್ಪಟ್ಟಂಥ ಅನೇಕ ಪ್ರವಾದನೆಗಳು ವಾಕ್ಯಗಳು ಎಲ್ಲವೂ ಯೇಸು ಕ್ರಿಸ್ತರ ವಿಷಯವಾಗಿದೆ. ಅದರಲ್ಲಿ ದೇವರು ಹೇಳಿದರೆ ಇಬ್ರಿಯ 1:1-2 ಈ ರೀತಿಯಾಗಿದೆ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಎಸ್ ಬ್ರದರ್ಸ್, ತಂದೆಯಾದ ದೇವರು ಒಬ್ಬರ ಹತ್ರನೇ ಮಾತಾಡಿಲ್ಲ, 4,000 ವರ್ಷಗಳು ಅನೇಕ ಪ್ರವಾದಿಗಳ ಹತ್ರ ಭಾಗ ಭಾಗವಾಗಿ ಹಂತ ಹಂತವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಯಾವ ವಿಷಯದ ಬಗ್ಗೆ ಅಂದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿದ್ದಾರೆ. ಆ ಸಂಗತಿಗಳೆಲ್ಲವನ್ನ ಯೇಸು ಸ್ವಾಮಿ 4,000 ವರ್ಷಗಳು ಹೇಳಿದಂಥ ಪ್ರವಾದನೆ ಮಾತುಗಳು 3,500 ವರ್ಷಗಳಲ್ಲಿ ಆತ ಒಬ್ಬ ವ್ಯಕ್ತಿ ಮಾಡಿ ಮುಗಿಸಿ ಶಿಲುಬೆ ಮೇಲೆ ತಂದೆಯೇ ಅಪ್ಪ ಸ್ವಾಮಿ ನೀ ನನಗೆ ಕೊಟ್ಟಂಥ ಕೆಲಸವನ್ನು ನಾನು ಮುಗಿಸಿದ್ದೇನೆ, ತೀರಿತು ಅಂತ ಹೇಳಿದರು. ಈ ವಿಷಯದಲ್ಲಿ ನಾವಿನ್ನೂ ಅನೇಕ ವಚನಗಳಿದೆ, ಆದರೆ ಕೆಲವೊಂದು ವಚನಗಳನ್ನು ಮಾತ್ರ ನಾನು ತಗೊಂಡಿದ್ದೀನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೋಡೋಣ ಯೋಹಾನ 19:28 ಈ ರೀತಿಯಾಗಿದೆ. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಯೇಸು ಸ್ವಾಮಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ಅಪ್ಪ ನಿನ್ನ ಚಿತ್ತ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಪ್ರವಾದಿಗಳ ಮಾತಿನಲ್ಲಿ ನೀನು ಹೇಳಿರುವಂತೆ ಎಲ್ಲ ಕೆಲಸವನ್ನು ನಾನು ಮುಗಿಸಿದ್ದೀನಪ್ಪ ಸ್ವಾಮಿ. ಹೌದು, ಯಶಾಯ 53 ಕಂಪ್ಲೀಟ್ ಆಗಿದೆ, ಅದರಲ್ಲಿ ಒಂದು ವಚನ ಮಾತ್ರ ನಾನು ತಗೊಂತೀನಿ. 53:10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಈಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಯೋಹನ ಸಂಕಲ್ಪ ಯೇಸು ಕ್ರಿಸ್ತರ ಮುಖಾಂತರ ನೆರವೇರಬೇಕಾಗಿತ್ತು, ಮತ್ತು ಆತನ ಜಜ್ಜಲ್ಪ ಪಡಬೇಕಂತ ಹಾದಿಯಲ್ಲೇ ಅದನ್ನ ತಂದೆಯಾದ ದೇವರು ನಮಗೆ ತಿಳಿಯಪಡಿಸಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದರು, ಕೆಲಸವನ್ನು ಮುಗಿಸಿ ತೀರಿತು ಅಂತ ಹೇಳಿದರು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಅವರು ಎಲ್ಲವನ್ನ ಮುಗಿಸಿ ಇದೇ ಭೂಲೋಕದಲ್ಲಿ, ನಾವಿರುವಂಥ ಭೂಲೋಕದಲ್ಲಿ ಎಲ್ಲವನ್ನ ಮುಗಿಸಿ ನಮಗೆ ಛಾಯೆಯಾಗಿ ದೇವರನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯೇಸು ತನಗೆ ಭೂಮಿಯಲ್ಲಿ ಕೊಟ್ಟ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಮುಗಿಸಿದನು, ಶಿಲುಬೆ ಮೇಲೆ ತೀರಿತು. ಹಾಗಾದರೆ ಪ್ರಿಯರ ಸಹೋದರ ಸಹೋದರಿಯರೇ, ದೇವರು ಕ್ರಿಸ್ತನಿಗೆ ಕೊಟ್ಟ ಮುಖ್ಯ ಕೆಲಸವನ್ನು ಈಗ ನಾವು ಸ್ವಲ್ಪ ಧ್ಯಾನಿಸೋಣ. 1 Timothy 2:4 ಈ ರೀತಿಯಾಗಿದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ಬಂದಿದ್ದು ಪ್ರತಿ ಒಬ್ಬ ಮನುಷ್ಯನು ರಕ್ಷಣೆಯನ್ನ ಹೊಂದ್ಬೇಕಂತಂದೇಳಿ. ಮೊದಲನೇ ಆದಾಮನಿಂದ ಪಾಪ ಉಂಟಾಯಿತು, ಎರಡನೇ ಆದಾಮನಿಂದ ವಿಮೋಚನೆ ಉಂಟಾಯಿತು. ಅಂದ್ರೆ ಎಲ್ಲರನ್ನ ರಕ್ಷಣೆ ಮಾಡ್ಬೇಕಂತಾನೆ ಯೇಸು ಕ್ರಿಸ್ತರ ಚಿತ್ತವಾಗಿತ್ತು. ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ನಾವು ಕೂಡ ಆತನ ಹಿಂಬಾಲಕರು, ಶಿಷ್ಯರಾಗಿ ನಡೆಯೋಣ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಹೇಗೆಂದ್ರೆ ಆತನು ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ಅತ್ಯಂತ ಮಹಿಮೆಯನ್ನು ತಂದಿತು. ತಂದೆಯಾದ ದೇವರಿಗೆ ತುಂಬಾ ಸಂತೋಷ ಆಯಿತು,
ತನ್ನ ಮಗ ಎಲ್ಲವನ್ನ ಮಾಡಿ ಕೆಲಸವನ್ನ ಮುಗಿಸಿದ್ರು ಅಂತ. ಹಾಗಾದ್ರೆ ಯೇಸು ಸ್ವಾಮಿ ತಂದೆಗೆ ಹೇಗೆ ಮಹಿಮೆ ಪಡಿಸಿದ್ರು? ಯೇಸು ತನ್ನ ಮರಣ ಹಾಗೂ ಶಿಲುಬೆಯಲ್ಲಿ ಸೈತಾನನ ಮೇಲೆ ಹೊಂದಿದ ಜಯದ ಮುಖಾಂತರವಾಗಿ ದೇವರನ್ನು ಮಹಿಮೆ ಪಡಿಸಿದನು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಎಲ್ಲ ಕೆಲಸ ಮುಗಿಸಿದ್ರು, ಪ್ರಾಣ ಕೊಟ್ಟರು, ಹೇಗಪ್ಪ ಜಯ ಹೊಂದಿದ್ರು ಅಂತ ಡೌಟ್ ಬರುತ್ತೆ ಈಗ. ಹೌದು, ಅವರು ಹೇಗೆ ಹೊಂದಿದ್ರು ಅಂದರೆ ಯೇಸು ಸ್ವಾಮಿ, ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನ 12:31 ಇರ್ತೀವಿ. ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಹೌದು ಪ್ರಿಯ ಸಹೋದರ ಸಹೋದರರೇ, ಆದಾಮನಿಂದ ನಮಗೆ ಹೇಗೆ ಎಲ್ಲ ಪಾಪ ಬಂತು, ನಮಗೆ ಯೇಸು ಕ್ರಿಸ್ತರು ಆ ಪಾಪದಿಂದ ನಮ್ಮನ್ನು ಬಿಡಿಸಿ ತಂದೆ ಬಳಿಗೆ ಕ್ಲೀನಾಗಿ ನಮ್ಮನ್ನು ಕರ್ಕೊಂಡೋಗ್ಬಿಟ್ರು, ಆ ಮಾರ್ಗವನ್ನು ತೋರಿಸ್ಕೊಟ್ರು, ನೀವು ನನ್ನನ್ನು ಹಿಂಬಾಲಿಸ್ರಿ, ನಾನೇ ಜೀವವು ಮಾರ್ಗವು ಸತ್ಯವೂ ಆಗಿದ್ದೇನೆ ಅಂತಂದೇಳಿ. ಹೌದು ಪ್ರಿಯರೇ, ಶಿಲುಬೆ ಲೋಕದ ಮೇಲಿನ ತೀರ್ಪಿಗೆ ಸಂಕೇತವಾಗಿದೆ. ಶಿಲುಬೆಯು ನ್ಯಾಯ ತೀರ್ಪಿನ ಸಂಕೇತ ಮಾತ್ರ ಅಲ್ಲ, ಇದು ಸೈತಾನನ ಅಧೋಗತಿಯ ಸಂಕೇತವೂ ಸಹ ಆಗಿದೆ. ಯೇಸು ಶಿಲುಬೆಯಲ್ಲಿ ಸೈತಾನನ ಮೇಲೆ ಅಂತಿಮ ಜಯವನ್ನು ಸಾಧಿಸಿದನು. ಸೈತಾನನು ಜಯಶಾಲಿಯಾದಂತೆ ಕಂಡಿತು, ಆದರೆ ವಾಸ್ತವದಲ್ಲಿ ಅವನು ಸೋತು ಹೋಗಿದ್ದನು. ಅದೇ ದೇವರ ಸಂಕಲ್ಪವಾಗಿತ್ತು. ಅದಲ್ಲದೆ ಯೇಸು ಸ್ವಾಮಿ ಇದನ್ನು ನೆರವೇರಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇದರಿಂದ ನಮಗೆ ಏನು ಪಾಠ ಇದೆ, ನಾವೇನು ತಿಳಿದುಕೊಳ್ಳೋಣ? ಯೋಹಾನ 15:8 ಈ ರೀತಿಯಾಗಿದೆ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಎಸ್, ತಂದೆಯಾದ ದೇವರು ಯೇಸು ಕ್ರಿಸ್ತರ ಒಳ್ಳೆ ಮಗನಾಗಿ ಜೀವಿಸಿದ್ರು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನೀವೆಲ್ಲರೂ ನನಗೆ ಒಳ್ಳೆ ಶಿಷ್ಯರಾಗಿರ್ರಿ, ಮಗನಾಗಿರ್ರಿ. ಪ್ರಿಯ ಸಹೋದರ ಸಹೋದರಿ, ನಾವು ತಂದೆಗೆ ಹೇಗೆ ಬಹಳ ಫಲವನ್ನು ಕೊಡಬೇಕು, ತಂದೆಗೆ ನಾವು ಹೇಗೆ ಕೆಲಸವನ್ನು ಮಾಡಿ ಮೆಚ್ಚಿಸಬೇಕು. ಯೇಸು ಸ್ವಾಮಿ ಹೇಗೆ ತಂದೆಗೆ ಮೆಚ್ಚಿಸಿದ್ರು, ಅದೇ ರೀತಿಯಾಗಿ ನಾವು ಕೂಡ ತಂದೆಗೆ ಮೆಚ್ಚಿಸಬೇಕು. ಯೇಸು ಸ್ವಾಮಿ ನಮ್ಗೆ ಇದನ್ನೇ ಹೇಳ್ಕೊಟ್ಟಿರೋದು, ಕೆಲಸವನ್ನು ಮಾಡಬೇಕು. ಎರಡನೇದಾಗಿ, ನಾವು ಯೇಸು ಸ್ವಾಮಿಯ ಶಿಷ್ಯರಾಗಬೇಕು. ಯೋಹಾನ 8:31-32 ಈ ರೀತಿಯಾಗಿದೆ. ಆಗ ಯೇಸು ತನ್ನನ್ನು ನಂಬಿದ ಯಹೋದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹೌದು ಪ್ರಿಯರೇ, ನಾವು ಸತ್ಯವನ್ನ ತಿಳಿದುಕೊಳ್ಬೇಕು, ಸತ್ಯ ನಮಗೆ ಬಿಡುಗಡೆ ಮಾಡುತ್ತೆ. ನಾವು ಕೂಡ ಆತನ ವಾಕ್ಯದಲ್ಲಿ ನೆಲೆಗೊಂಡು ನಿಂತು ಸತ್ಯವನ್ನ ತಿಳಿದುಕೊಳ್ಳೋಣ. ಮತ್ತು ಯೋಹಾನ 17:18 ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಹೌದು, ಯೇಸು ಸ್ವಾಮಿ ಕೂಡ ನಮಗೆ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ರೆ, ಹೋಗ್ರಿ ಸುವಾರ್ತೆಯನ್ನ ಸಾರಿ, ದೇವರಿಗೆ ನಾನು ಮಹಿಮೆನ ಸಲ್ಲಿಸಿದ್ರು, ಅದೇ ರೀತಿಯಾಗಿ ನಾವು ಕೂಡ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕೆನ್ನದೇ ಯೇಸು ಸ್ವಾಮಿಯ ಆಸೆಯಾಗಿದೆ. ಯೇಸು ಕ್ರಿಸ್ತನು ಕೊನೆಯವರೆಗೂ ದೇವರ ರಾಜ್ಯದ ಸುವಾರ್ತೆಯ ಸಾರುತ್ತಾ ಮತ್ತು ದೇವರ ರಾಜ್ಯದ ವಾಕ್ಯಗಳನ್ನು ಸಾರುತ್ತಾ ನಡೀತಾ ಬಂದರು. ಉದಾಹರಣೆಗೆ ಲೂಕ 4:43 ಇದೆ. ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ಇದಕ್ಕಾಗಿಯೇ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹಾಗಾದ್ರೆ ನಾವು ಕೂಡ ಯೇಸು ಸ್ವಾಮಿಯ ಶಿಷ್ಯರಲ್ವಾ? ಹಾಗಾದ್ರೆ ನಾವು ಕೂಡ ಯೇಸು ಸ್ವಾಮಿಯ ನಿಜವಾದ ಶಿಷ್ಯರಾದ್ರೆ ಈ ಕೆಲಸವನ್ನು ಕೂಡ ನಾವು ಮುಂದುವರಿಸಬೇಕು. ಹೇಗೆಂದ್ರೆ ನಮ್ಮ ಸಹೋದರ ಸಹೋದರಿಗೆ ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಬೇಕು ಮತ್ತು ನಮ್ಮ ನೆರೆಯವರಿಗೆ ಕೂಡ ಸುವಾರ್ತೆಯನ್ನ ಸಾರಬೇಕು. ನಮ್ಮ ಸಹೋದರ ಸಹೋದರಿಯಲ್ಲಿ, ಆಫೀಸಲ್ಲಿ, ಕೆಲವೊಂದು ಟೈಮಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಕೆಲವೊಂದು ಟೈಮಲ್ಲಿ ಅನೇಕ ವಿಧದಂಥ ಫ್ರೆಂಡ್ಸ್ಗಳು ಸಿಗ್ತಾರೆ. ಸುಮ್ಮನೆ ಕಾಲ ಹಗರಣ ಮಾಡದೆ
ದೇವರ ವಾಕ್ಯವನ್ನು ಆದಷ್ಟು ಅವರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಸಂಗಿ 12:13 ವಚನದಲ್ಲಿ ಈ ರೀತಿಯಾಗಿದೆ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಹಾಗಾದ್ರೆ ನಾವು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದು ಮನುಷ್ಯರೆಲ್ಲರೂ ಕರ್ತವ್ಯವಾಗಿದೆ. ಇದೆಲ್ಲ ನಮ್ಮ ಕರ್ತವ್ಯ ಆಗಿದೆ. ನಾವು ಕೂಡ ಆತನ ಆಜ್ಞೆಗಳನ್ನು ಕೈಗೊಳ್ಳುವುದೇ ಆಗಿದೆ. ಯೋಹಾನ 13:34 ವಚನದಲ್ಲಿ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಹೌದು ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಎಲ್ಲವನ್ನು ತಾನು ತಾಳಿಕೊಂಡು ನಮಗೆ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ, ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ. ಹೌದು ಪ್ರಿಯರೇ, ಕೊರಿಂಥ 13:10 ಸುಮಾರು ವಚನಗಳಿದೆ, ಆದರೆ ಒಂದೇ ಒಂದು ವಚನದಲ್ಲಿ ನಾನು ಹೇಳ್ತೀನಿ, ಪ್ರೀತಿ ಎಲ್ಲವನ್ನು ತಾಳಿಕೊಳ್ಳುತ್ತದೆ. ಅದೇ ನಮಗೆ ಯೇಸು ಸ್ವಾಮಿ ಕೊಟ್ಟಂಥ ಸ್ಪಷ್ಟವಾದಂಥ ಒಂದು ವಚನ. ಯೇಸು ಸ್ವಾಮಿ ಭೂಮಿ ಮೇಲೆ ಎಲ್ಲವನ್ನು ಕೆಲಸ ಮಾಡಿ ಮುಗಿಸಿ ತಂದೆಗೆ ಮಹಿಮೆ ಪಡಿಸಿದ್ರು. ನಾವು ಕೂಡ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಆಜ್ಞೆಗಳನ್ನು, ಪ್ರೀತಿಯನ್ನು, ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು, ಅದನ್ನು ಕೈಗೊಂಡು ನಡೆದು ತಂದೆಗೆ ಮಹಿಮೆ ಪಡಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ನನಗೆ ಕೊಟ್ಟಂಥ ಈ ವಿಷಯ ತೀರಿತು, ಇದರ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೂ ಕ್ರಿಸ್ತನಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ಜಾಗದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಜು ಬ್ರದರಿಗೂ, ಮತ್ತು ಕ್ರಿಸ್ಟಫರ್ ಬ್ರದರಿಗೂ, ರಿಚರ್ಡ್ ಬ್ರದರಿಗೂ, ನಿರೋಶ್ ಬ್ರದರ್ಸ್ಗೂ, ಮತ್ತು ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸಲ್ಲಿಸುತ್ತೇನೆ ಎಂದು ಬೇಡಿಕೊಳ್ಳುತ್ತೇನೆ. ಆಮೆನ್. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿ ಸ್ವಂತ ವೀರಭದ್ರ ಅವರು ಕೊನೆಯ ಮಾತನ್ನ ಹೇಳಬೇಕು ಅಂತ ಕೇಳ್ಕೊಂತೀನಿ. ನಮ್ಮ ತಂದೆಯಾದ ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಪ್ರಭು ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರ ಮುಂದೆ ನಿಂತು ಮಾತಾಡ್ತಾ ಇರೋದು ಇದೇ ಫಸ್ಟು. ನಾನು ನನಗೆ ಅಷ್ಟು ಧೈರ್ಯ ಎಲ್ಲ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ಮುಂದೆ ನಾನು ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ನಾನು ನಿಜವಾಗ್ಲೂ ನಮ್ಮ ಚಿಕ್ಕಪ್ಪನಿಗೆ ಭಯ ಪಡ್ತಿದ್ದೆ ಅವ್ರ ಮುಂದೆ ಮಾತಾಡೋಕ್ಕೆ, ತಲೆ ತಗ್ಗಿಸ್ಕೊಂಡು ಮಾತಾಡ್ತಿದ್ದೆ. ಈಗಲೂ ಅಷ್ಟೇ, ಬೇರೆಯವರು ಹೊಸಬ್ರ ಹತ್ರ ನಾನು ಮಾತಾಡೋದು ನನ್ನ ನಾಚಿಕೆ ಆಯ್ತದೆ, ಹೆಂಗಪ್ಪ ಮಾತಾಡೋದ ಅಂತ ಹೇಳಿದ್ದೀನಿ. ಮುಖ ಮುಖ ಕೊಟ್ಟು ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ತಲೆ ಬಗ್ಗಿಸ್ಕೊಂಡೆ ಮಾತಾಡೋದು. ಈಗಲೂ ಕೂಡ ಪರಿಚಯ, ತುಂಬ ಪರಿಚಯ ಆಗಿರೋರ ಹತ್ರ ಮಾತ್ರ ನಮ್ಮ ಎಲ್ಲ, ಈಗ ನೋಡಿ ಎಲ್ಲರಿಗೂ ಮಾತಾಡಿಸ್ತೀವಿ. ಮಾತಾಡದೇ ಇರೋಂಥ ಪರಿಚಯದವ್ರ ಹತ್ರ ಹೋಗಿ ನಾನು ಈಗಲೂ ಮಾತಾಡೋಕೆ ನಾಚ್ಕೋತೀನಿ. ಪರಿಚಯ ಆಗಿರೋರ ಹತ್ರ ಮುಖ ಮುಖ ಕೊಟ್ಟು ಮಾತಾಡ್ತೀನಿ. ಈಗ ನಾನು ಮಾತಾಡುವಾಗ ಏನಾದರೂ ತಪ್ಪಾಗಿ ಮಾತಾಡೋದು ದಯವಿಟ್ಟು ಎಲ್ಲರಿಗೂ ಕ್ಷಮಿಸ್ಕೋಬೇಕು. ಈಗ ನನಗೆ ಮಾತಾಡಲಿಕ್ಕೆ ಕೊಟ್ಟಿರುವಂಥ ಮಾತು ಕೊನೆಯ ಮಾತು. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ 7 ಮಾತಾಡಿದ್ರು. ಆ 7 ಮಾತು, ಈಗ 6 ಮಾತು ಏನು ಅಂತೇಳಿ ನೀವೆಲ್ಲರೂ ಕೇಳಿದ್ದೀರಿ. ಎಲ್ಲ ಸಹೋದರರು ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ನಮಗೆಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಮಾತಾಡಿದ್ದಾರೆ. 7 ಮಾತು ಕೊನೆಯ ಮಾತು ಏನಪ್ಪ ಅಂತ ನಾವು ನೋಡುವಾಗ ವಚನ ಲೂಕಾ 23:46 ಓದಬೇಕಂತ ಕೇಳ್ಕೊತೀನಿ. ಯೇಸು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಯೇಸು ಸ್ವಾಮಿ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಮಹಾಧ್ವನಿಯಿಂದ ಕೂಗಿ ತನ್ನ ದೇಹವನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದನ್ನು ಈ ವಚನದಲ್ಲಿ ನಾವು ನೋಡ್ತೇವೆ. ಆದಿ ಕಾಂಡದಿಂದ ಪ್ರಕಟಣೆವರೆಗೂ ನಾವು ನೋಡುವಾಗ ಯೇಸು ಸ್ವಾಮಿ ಎಷ್ಟೋ ಅದ್ಭುತಗಳು, ಮತ್ತು ಸತ್ತವರನ್ನ ಬದುಕಿಸಿರುವಂಥದ್ದು, ಬಂಡೆಯನ್ನು ಸೀಳಿ ನೀರು ಬರ ಮಾಡಿರುವಂಥದ್ದು, ಮತ್ತು ಇದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಇಸ್ರಾಯೇಲರನ್ನು ಅದ್ಭುತವಾಗಿ ನಡೆಸುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಸದ್ರಾಕ್ ಮೇಶಕ್ ಅಬದ್ನಗೋ
ಇವರು ಮೂವರು ಬೆಂಕಿಯಲ್ಲಿರುವಾಗ ಅವರನ್ನ ಬೆಂಕಿ ಸುಡದ ರೀತಿಯಲ್ಲಿ ಕೂಡ ಅಲ್ಲಿನ ಕಾಪಾಡಿ ಅವರನ್ನು ರಕ್ಷಿಸುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ಅದ್ಭುತಗಳು ನಾವು ಆದಿಕಡೆ ಪ್ರಕಟಣೆವರೆಗೂ ಓದುವಾಗ ಯೇಸು ಸ್ವಾಮಿ ಎಷ್ಟು ಅದ್ಭುತ ಮಾಡಿದ್ದಾರೆ, ಎಷ್ಟೋ ಇದು ಮಾಡಿದ್ದಾರೆ ಅಂತ ನಾವು ನೋಡುವಾಗ ಇಲ್ಲಿ ಯಾಕೆ ನನ್ನ ಆತ್ಮನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ ಅಂತ ಹೇಳಿದ್ರು ಅಂತ ನಾವು ನೋಡುವಾಗ ಇದು ದೇವರ ಚಿತ್ತವನ್ನು ನೆರವೇರಿಸುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದರೆ ಅವರನ್ನು ಅವರು ಅಲ್ಲಿ ರಕ್ಷಿಸ್ಕೋಬೋದಾಯಿತು, ಅವ್ರ ಮನಸ್ಸು ಮಾಡಿದ್ರೆ ಕೆಳಗೆ ಇಳಿದು ಬರ್ಬೋದಾಯಿತು. ಯಾಕಂದರೆ ಅವರು ಸಾವನ್ನು ಜಯಿಸುವಂಥ ಒಂದು ಶಕ್ತಿಯನ್ನು ದೇವರು ಅವ್ರಿಗೆ ಕೊಟ್ಟಿದ್ರು. ಆದ್ದರಿಂದ ಯೇಸು ಸ್ವಾಮಿ ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿತ್ತು, ಆದ್ದರಿಂದ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಅಂತೇಳಿ ಅಲ್ಲಿ ಒಪ್ಪಿಸ್ಕೊಟ್ರು. ಏನಕ್ಕೆ ಒಪ್ಪಿಸ್ಕೊಟ್ರು ಅಂತ ನಾವು ನೋಡುವಾಗ ನಾವು ಯೋಹಾನ ಬರೆ ಸುವಾರ್ತೆ 10:17-18 ಓದ್ಕೊಳ್ಳುವ. ಯೇಸು ಸ್ವಾಮಿ ಏನಕ್ಕೆ ಈ ಮಾತು ಹೇಳಿದ್ರು? 10:17-18 ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಸಾಕು ಸಿಸ್ಟ್ರೆ, ಈಗ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಯೇಸು ಸ್ವಾಮಿ ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಆತ್ಮವನ್ನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ. ಅಲ್ಲಿ ಅವ್ರು ಏನಕ್ಕೆ ಆ ಥರ ಹೇಳಿದ್ರು, ನಾನು ನನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸ್ಕೊಡ್ತೀನಿ ಅಂತ ಏನಕ್ಕೆ ಹೇಳಿದ್ರು ಅಂತಂದ್ರೆ ಅವ್ರಿಗೆ ಗೊತ್ತು ತಿರುಗಿ ನನ್ನ ಜೀವವನ್ನು ನಾನು ಪಡ್ಕೊಳ್ತೇನೆ. ಈ ಅಧಿಕಾರನ ಯಾರು ಕೊಟ್ಟಿರೋದು? ತಂದೆ ಆದ ದೇವ್ರು ಕೊಟ್ಟಿದ್ದಾರೆ. ಈಗ ಈಗ ಇವರು ಯಾರಿಗೆ ಒಪ್ಪಿಸ್ಕೊಡ್ತವ್ರೆ? ತಂದೆ ಆದ ದೇವ್ರಿಗೆ. ಅದು ತಿರುಗಿ ಅವ್ರು ನನಗೆ ಕೊಡ್ತಾರ ಅಂತ ಅವ್ರಿಗೆ ಗೊತ್ತು ತಾನೆ. ಅದರಿಂದ ಅವರು ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೇನೆ ಅಂತ ಹೇಳಿದ್ದೀನಿ. ಅಲ್ಲಿ ಶಿಲುಬೆ ಮೇಲೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಮುಂದೆ ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ಹೌದಲ್ವರ? ಈಗ ಯೇಸು ಸ್ವಾಮಿನ ಯಾರು ಡೈರೆಕ್ಟ್ ಬಂದು ಸಾಯಿಸ್ಬೋದಾಗಿತ್ತಾ? ಶಿಲುಬೆ ಮೇಲೆ ಅವರು ಕೊಟ್ಟಿರೋದ್ರಿಂದಲೇ ಅವರು ಸತ್ತಿದ್ದೇ ಹೊರತು ಮತ್ತೆ ಯಾರು ಸಾಯಿಸೋಕೆ ಸಾಧ್ಯ ಇಲ್ಲ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈಗ ನಾವು ನಮ್ಮಷ್ಟಕ್ಕೆ ನಾವು ಯಾರಿಗಾರ ಪ್ರಾಣ ಕೊಡ್ಬೋದಾ? ಇಲ್ಲ ಬೇರೆಯವ್ರು ನಮಗೆ ಜೀವ ತೆಗಿಬೋದಾ? ತೆಗಿಬಹುದು. ಕ್ಷಣ ಮಾತ್ರದಲ್ಲೇ ನಮಗೆ ಏನಾದ್ರು ಮಾಡೋದು ಸೊತ್ತೆ ಹೋಗ್ತೀವಿ ನಾವು ಅಂಥದ್ರಲ್ಲಿ ನಾವು ಆ ರೀತಿ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಾವು ಯಾಕೆ ಸಾಯ್ತೀವೋ ಎಷ್ಟು ನಮಗೆ ಗೊತ್ತಿಲ್ಲದಿರೋದ್ರಿಂದ ನಾವು ಈ ಮಾತು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಸತ್ತು ಮತ್ತೆ ಜೀವ ಪಡ್ಕೊಳ್ತೀನಿ ಅಂತ ಯೇಸು ಸ್ವಾಮಿ ಗೊತ್ತಿರೋದ್ರಿಂದ ಅವರು ಆ ಮಾತು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನೇ ಕಂಟಿನ್ಯೂ ಮಾಡಿ ಸಿಸ್ಟ್ರೆ. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಸಾಕು ಸಿಸ್ಟ್ರೆ, ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮ ಪ್ರಾಣ ಯಾರು ಬೇಕಾದ್ರೂ ತೆಗಿಬಹುದು ಅಂತ ನಮಗೆ ಗೊತ್ತು. ಸರಿ, ಈಗ ಪಾಪವು ಕೊಡುವಂಥ ಸಂಬಳ ಮರಣವಾಗಿರೋದ್ರಿಂದ ನಮಗೆ ನಾವು ಮಾಡೋಂಥ ಪಾಪಕ್ಕೆ ನಮಗೆ ಮರಣ ಇದೆ. ಯೇಸು ಸ್ವಾಮಿ ಪಾಪ ಮಾಡಿದ್ರಾ? ಮತ್ತೆ ಅವ್ರಿಗೆ ಯಾಕೆ ಮರಣ ಬಂತು? ನಮ್ಮೆಲ್ಲರ ಪಾಪವನ್ನು ಅವರು ಒತ್ತುಕೊಂಡೋದ್ರಿಂದ ಮತ್ತು ಆದಾಮ ಮಾಡಿದಂಥ ಆ ಪಾಪದ ನಿಮಿತ್ತವಾಗಿ ಆದಾಮನಿಗೆ ತನ್ನನ್ನು ಒಪ್ಪಿಸಿಕೊಡುವುದರ ನಿಮಿತ್ತವಾಗಿ ಆ ಸಮಯದಲ್ಲಿ ದೇವರು ಯೇಸು ಸ್ವಾಮಿನ ಕೈ ಬಿಟ್ಟದ್ರಿಂದ ಆ ಸಮಯದಲ್ಲಿ ಅವರಿಗೆ ಮರಣ ಬಂತು. ಹೌದಲ್ವಾ? ಆದುದರಿಂದ ಪಾಪನೇ ಮಾಡದೇ ಇರುವಂತಹ ವ್ಯಕ್ತಿ, ಪರಿಶುದ್ಧನಾಗಿರುವಂತಹ ವ್ಯಕ್ತಿ ಯೇಸು ಸ್ವಾಮಿ ಯಾವಾಗ ನಮ್ಮ ಪಾಪಗಳು ಅವ್ರ ಮೇಲೆ ಬರಮಾಡ್ಕೊಂಡ್ರೆ ಆಗ ಅವ್ರಿಗೆ ಪಾಪ ಬಂತು ಅನ್ನೋದನ್ನ ನಾವು ನೋಡ್ತೀವಿ. ನಮಗಂತೂ ಬಿಡಿ, ನಾವು ಯಾವಾಗಲೂ ಪಾಪದಲ್ಲಿ ಇರೋದ್ರಿಂದ ಮರಣ ನಮ್ಮ ಹಿಂದೆನೇ ಇರುತ್ತೆ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಆದ್ದರಿಂದ ಪಾಪ ಕೊಡುವಂಥ ಸಂಬಳ ಮರಣವಾಗಿದೆ ಎಂಬುದನ್ನು ನಾವು ನೋಡ್ತೇವೆ. ಇದರಿಂದ ನಮಗೆ ಏನು ಪಾಠ ಅಂತ ನಾವು ನೋಡುವಾಗ, ಪಾಪಿಗಳಾದಂಥ ನಾವು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮನ್ನು ತನ್ನ ಮಗನಲ್ಲಿ ನೀತಿವಂತನಾಗಿ ಮಾಡಿರುವುದರಿಂದ ನಾವು ಕೂಡ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರುತ್ತೇವೆ. ಎಲ್ಲವರ, ನಾವು ಮರಣಕ್ಕೆ ಪಾತ್ರರೇ. ನಾವು ಮರಣ ನಮ್ಮ ಹಿಂದೆನೇ ಇದೆ, ನಮ್ಮ ಜೊತೆಲೇ ಇದೆ. ಅದರಿಂದ ನಾವು ತಪ್ಪಿಸ್ಕೊಬೇಕು ಅಂದರೆ ಸಾಯ್ತೀವಿ. ತಪ್ಪಿಸ್ಕೋಬೇಕು, ಮರಣದಿಂದ ತಪ್ಪಿಸ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು? ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಬರೀ ನಂಬಿಕೆ ಇಟ್ಟರೆ ಸಾಕ? ಆತನ ಸ್ವರೂಪವನ್ನು ದೊರೆಸ್ಕೊಳ್ಬೇಕು. ನಾವು ನೂತನ ಸೃಷ್ಟಿಯಾಗಿರೋದ್ರಿಂದ ನಾವು ಮೊದಲಿದ್ದಂಥ ಸಭೆಯಲ್ಲಿದ್ದಾಗ ನಾವು ಹೇಳ್ತಾ ಇದ್ದೀವಿ ಯೇಸು ಕ್ರಿಸ್ತನ ನಂಬಿಟ್ರೆ ಸಾಕು, ನಿತ್ಯ ಜೀವಕ್ಕೆ ಹೋಗ್ಬಿಡ್ತೀವಿ, ಅಲ್ಲಿ ಸಾವೇ ಇಲ್ಲ ಅಂತ. ಸತ್ಯಕ್ಕೆ ಬಂದ ಮೇಲೆ ಗೊತ್ತಾಗಿದ್ದೇನು? ನಾವು ಬರೀ ನಂಬಿರೋ ಮಾತ್ರ ನಾವು ನಿತ್ಯ ಜೀವಕ್ಕೆ ಹೋಗ್ತೀವಾ?
ಆತನ ಸ್ವರೂಪವನ್ನು ತೋರಿಸ್ಕೊಳ್ಬೇಕು, ವಾಕ್ಯವನ್ನು ಕೈಗೊಂಡು ನಡೀಬೇಕು, ಆತನ ಚಿತ್ತವನ್ನು ನೆರವೇರಿಸ್ಬೇಕು. ಎಲ್ಲ ನಮಗೆ ಮಾದರಿಯಾಗಿ ನಮ್ಮ ರಾಜ ಬ್ರದರ್, ಕೃಷ್ಣಪ್ಪರ್ ಬ್ರದರ್, ರಿಚರ್ಡ್ ಬ್ರದರ್ ಮೈಸೂರಲ್ಲಿ ಇದ್ದಾರೆ, ಇವರೆಲ್ಲರೂ ನಮಗೆ ತೋರಿಸ್ಕೊಂಡಂಥ ಒಂದು ಮಾರ್ಗ. ನಾವು ಈಗ ದೇವರು ಈ ರೀತಿಯಾಗಿ ನಮಗೆ ಒಂದು ಕ್ರಿಸ್ತನಲ್ಲೇ ನಂಬಿಕೆ ಇಡೋದ್ರಿಂದ ಆತನ ವಾಕ್ಯವನ್ನು ಕೈಗೊಂಡು ಆತನ ನೂತನ ಸ್ವಭಾವವನ್ನು ತೋರಿಸ್ಕೊಂಡು ಆತನ ಸ್ವರೂಪದಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಲೂ ದೇವರು ನಮಗೂ ಕೂಡ ಮರಣದಿಂದ ತಪ್ಪಿಸಿ ಜೀವದಲ್ಲಿ ಸೇರುವಂತೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ. ರೋಮ 12:1 ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಾಕು ಸಿಸ್ಟ್ರೆ, ನಾವು ಮರಣ ಪಾತ್ರರಾಗಿರುವಂಥ ನಾವು ಜೀವವನ್ನು ಹೊಂದ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತೇಳಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಏನು ಮಾಡಬೇಕಂತಂದರೆ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ನಾವು ಸಾಯೋ ಟೈಮಲ್ಲಿ ಇದೆಲ್ಲ ಮಾಡ್ತೀವಂದರೆ ಆಗಲ್ಲ. ನಾವು ಬದುಕಿರುವಾಗಲೇ ನಾವು ಸಾಯೋವರೆಗೂ ಕೂಡ ನಾವು ನಮ್ಮನ್ನು ದೇವರಿಗೆ ಮೀಸಲಾಗಿಯೋ, ಮೀಸಲಾಗಿಯೋ ಅಂತಂದ್ರೆ ಏನು, ಒಂದು ರೀತಿ ನಮ್ಮನ್ನು ನಾವು ದೇವ್ರಿಗಾಗಿನೇ ಸಮರ್ಪಿಸ್ಕೊಂಡಂಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ, ಇಂಥವ್ರಿಗೆ ಎತ್ತಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಕೊಳ್ಬೇಕು. ಮತ್ತು ಮೆಚ್ಚುಗೆಯಾಗಿಯೋ, ಮೆಚ್ಚುಗೆಯಾಗಿಯೋ ಅಂತಂದರೆ ಯಾವ ರೀತಿ, ಈಗ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಹೆಂಡತಿನ ಮೆಚ್ಚಿಸ್ಬೇಕು ಅಂತಂದರೆ ಏನು ಮಾಡ್ತೀವಿ, ಏನಾದರೂ ಒಂದು ಸ್ವೀಟೋ ಅವ್ರಿಗೇನು ಇಷ್ಟ ಇರ್ತದೆ ಅದನ್ನು ತಗೊಂಡೋಗಿದ್ದೇನೆ ಮೆಚ್ಚಿಸೋಕೆ ಪ್ರಯತ್ನ ಪಡ್ತೀವಿ. ಅವ್ರು ಮೆಚ್ತಾರ ಬಿಡ್ತಾರ, ಅವ್ರು ಏನೇ ಮಾಡಿದ್ರು ಅಷ್ಟೇ ಅಲ್ವರ, ಅವ್ರನ್ನ ಮೆಚ್ಚಿಸೋಕ್ಕಾಗಲ್ಲ. ಹಾಂ ಹೌದು, ಏನು ಹೇಳ್ತಾರೆ ನಾವು ಏನೋ ತಗೊಂಡೋಗಿರ್ತೀವಿ, ನಾನು ಇದು ಕೇಳೋದನ್ನ ಅದು ಕೇಳಿತು ಅಂತ ಹೇಳಿದ್ದೀನಿ ಏನಾದ್ರು ಹೇಳ್ತಾರೆ. ಆದ್ದರಿಂದ ನಾವು ನಮ್ಮ ಹೆಂಡತಿರನೇ ಆಗಲಿ, ನನ್ನ ತಂದೆ ತಾಯಿನೇ ಆಗಲಿ, ನಮ್ಮ ಕುಟುಂಬದವ್ರನ್ನ ಆಗಲಿ ನಾವು ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲಿ ವಾಕ್ಯ ಏನು ಹೇಳ್ತಿದೆ, ನಾವು ದೇವರಿಗೆ ನಮ್ಮ ದೇಹ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಈ ರೀತಿಯಾಗಿ ನಾವು ಮಾಡುವಾಗ ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ವಾಕ್ಯದ ಹೇಳುವಂಥದ್ದನ್ನು ನೋಡ್ತೇವೆ. ನಾವು ನಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಸಜೀವಯಜ್ಞವಾಗಿ ಅರ್ಪಿಸಬೇಕು. ಯಾಕಂದರೆ ನಾವು ಏನಕ್ಕೆ ಅರ್ಪಿಸ್ಬೇಕು, ನಮ್ಮ ದೇಹವನ್ನು ದೇವರಿಗೆ ನಾವು ಸಜೀವಯಜ್ಞವಾಗಿ ಏನಕ್ಕೆ ಅರ್ಪಿಸ್ಬೇಕು ಎಂಬುದಾಗಿ ನಾವು ನೋಡುವಾಗ 1 ಕೊರಿಂಥ 6:20 ಒಂದು ವಾಕ್ಯ ಓದ್ಕೊಳ್ಳೋಣ ಸಿಸ್ಟ್ರೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸಾಕು ಸಿಸ್ಟರ್, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ನಮ್ಮ ಸ್ವಂತ ಸೊತ್ತಲ್ಲ. ಆದರೆ ನಾವು ಯಾರಿಗೆ ಸ್ವತ್ತು ಅಂತ ನಾವು ಮೆಚ್ಚಿಸಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಮನೆಯವ್ರಿಗೆ ನಾವು ನಿಮ್ಮ ಸ್ವತ್ತು ಅಂತೇಳಿ ಮೆಚ್ಚಿಸಕ್ಕೆ ಹೋಗ್ತೀವಿ, ಆದರೆ ಅವ್ರು ಒಪ್ಪಲ್ಲ. ಇದೇ ರೀತಿಯಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವು ನಿನ್ನ ಸ್ವತ್ತು, ನಾವು ನಿನ್ನ ಸ್ವತ್ತು ಎಂಬುದಾಗಿ ನಾವು ಮೆಚ್ಚಿಸುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ, ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರುವ ಕಾರಣ ನಾವು ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ಬೇಕು. ದೇವರು ನಮ್ಮನ್ನು ಇದಕ್ಕಾಗಿಯೇ ಕರೆದಿದ್ದಾರೆ ಮತ್ತು ಈ ಸತ್ಯ ನಮ್ಮನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಬದುಕಿದರೂ ಸರಿ ಸತ್ತರೂ ಸರಿ ನಮ್ಮ ದೇಹದ ಮೂಲಕವಾಗಿ ನಾವು ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬುದಾಗಿ ನಾವು ಜೀವಿಸಬೇಕಾಗಿದೆ. ಫಿಲಿಪ್ಪಿ 1:20 ಹೇಗೆಂದರೆ, ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯಿದೆ. ಸಾಕು ಸಿಸ್ಟರ್, ನೋಡಿದ್ರ ನಾವು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನಮ್ಮ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬುದು ನನಗೆ ಬಹಳ ಅಭಿಲಾಷೆ ಇದೆ ಎಂಬುದಾಗಿ ಈ ನಮ್ಮ ಪೌಲು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾವು ನೋಡ್ತೇವೆ. ಈಗ ಯೇಸು ಕ್ರಿಸ್ತನು ತನ್ನ ದೇಹದ ಮೂಲಕ ಸಾಯುವ ಅವರು ಕೊನೆ ಶಿಲುಬೆಯಲ್ಲಿದ್ದಂಥ ಸಮಯದಲ್ಲಿ ಸಹ ತಮ್ಮ ದೇಹದ ಮೂಲಕವಾಗಿ ದೇವರಿಗೆ ಏನು ಮಾಡಿದ್ರು ಅಂತಂದರೆ ಮೆಚ್ಚಿಸಿದ್ರು. ದೇವರಿಗೆ ಮೆಚ್ಚುಗೆ ಆಗಿ ರೀತಿಯಲ್ಲೇ ಅವರು ಜೀವಿಸಿ ಕೊನೆಗೂ ಸಹ ಅವರು ದೇವರ ಮೆಚ್ಚುಗೆ ಆಗಿ ರೀತಿಯಲ್ಲಿ ತಮ್ಮ ದೇಹವನ್ನು ಅರ್ಪಿಸುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಸಹ
ದೇವರಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ, ನೂತನ ಸೃಷ್ಟಿಗಳಾಗಿದ್ದೇವೆ. ನಾವು ಸಹ ನಮ್ಮ ದೇಹದಲ್ಲಿ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಮ್ಮ ದೇಹವನ್ನು ದೇವರಿಗೆ ನಾವು ಬದುಕಿದರೂ ಸರಿ ಸತ್ತಾಗಲೂ ಸರಿ, ಈ ಕೆಲವರು ನಾನು ನೋಡಿದ್ದೀನಿ ಬದುಕಿರುವಾಗ ಚೆನ್ನಾಗಿರೋ ತನಕ ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತ ಅಂತಾರೆ. ಸಾಯ ಟೈಮ್ ಬಂದಾಗ ಗ್ರಾಮದವ್ರು ಬಂದಿದ್ದೇನೆ ನಮಗೆ ದಪನ್ ಮಾಡೋದಿಲ್ಲ ಅಂತೇಳಿ ಎದುರ್ಕೊಂಡು ಏನು ಮಾಡ್ತಾರೆ ಅಂತಾರೆ, ಇಲ್ಲ ನಾನು ಚರ್ಚ್ ಹೋಯ್ತಲ್ಲ ನಾನು ಯೇಸು ಸ್ವಾಮಿಗೆ ಪ್ರೇಯರ್ ಮಾಡ್ತಾಯಿಲ್ಲ ಇವಾಗ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ಅಂತೇಳಿ ಹಿಂದಿಕ್ ಹೋಗಿತ್ತೇನೆ ಸಮಾಧಿ ಮಾಡಿಸ್ಕೊಂಡಿರೋಂಥದ್ದನ್ನ ನಾನು ನೋಡಿದ್ದೀನಿ. ಇವತ್ತಿಗೂ ನಮ್ಮ ಗ್ರಾಮದಲ್ಲಿ ಅದೇ ರೀತಿ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಕಾಯ್ತವ್ರೆ ಅಂತಂದರೆ ವೀರಭದ್ರನ ಮನೆಯಲ್ಲಿ ಸಾವಾದರೆ ಅಲ್ಲಿ ನನಗಂತಲ್ಲ ಅಲ್ಲಿ ಇಡೋ ಗ್ರಾಮದ ಯಾರು ಯೇಸು ಸ್ವಾಮಿ ನಂಬಿರೋರು ಎಲ್ಲರಿಗೂ ಮಾಡ್ತಾರಂಥದ್ದು ಈಗಲೂ ನಡೀತಾ ಇರೋದು. ವೀರಭದ್ರನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಯಾರ್ಯಾರು ತೀರೋದ್ರೆ 10,000 ರೂಪಾಯಿ ದಂಡ ಕಟ್ಟಿಸ್ಕೊಂಡು ಪೇಪರ್ನಲ್ಲಿ ನಾನು ಚರ್ಚ್ಗೆ ಹೋಗೋದಿಲ್ಲ, ಇನ್ನು ಮುಂದೆ ನಾನು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತೀನಿ ಅಂತೇಳಿ ಅವ್ರ ಮುಂದೆ ನಾಮ ಇಟ್ಕೊಂಡು 10,000 ರೂಪಾಯಿ ದಂಡ ಕಟ್ಬಿಟ್ಟಿದ್ದೀನಿ. ಅವ್ರಿಗೆ ಅಡ್ಡ ಬಿದ್ದರೆ ಅದರಲ್ಲಿ ಎಲ್ಲರೂ ಬರೋದಿಲ್ಲ, ಸ್ವಲ್ಪ ಜನ ಬಂದದೇನೆ ಸಾವು ದಪನ್ ಮಾಡೋಂಥದ್ದನ್ನು ಈಗಲೂ ಕೂಡ ನಮ್ಮ ಗ್ರಾಮದಲ್ಲಿದೆ. ಇವತ್ತಿಗೂ ಕಾಯ್ತಿದ್ದಾರೆ. ನಮ್ಮ ಸುಪ್ರೀತ್ ಬ್ರದರ್ಗೂ ಗೊತ್ತು, ನಮ್ಮ ರಾಜು ಬ್ರದರ್ಗೂ ಹೇಳಿದೆ ಒಂದ್ಸಲ. ಅದರಿಂದ ನೋಡಿ, ನಾವು ಬದುಕಿದ್ರೂ ಸರಿನೇ ಸತ್ತರೂ ಸರಿನೇ, ನಾವು ನಮ್ಮ ದೇಹದ ಮೂಲಕವಾಗಿ ಕ್ರಿಸ್ತನಿಗೆ ಮಹಿಮೆ ಪಡಿಸುವಂಥದ್ದಾಗಿರ್ಬೇಕು, ಆ ಮೂಲಕವಾಗಿ ನಾವು ದೇವರಿಗೆ ಮೆಚ್ಚಿಗಾಗಿ ಜೀವಿಸುವಂಥದ್ದಾಗಿರ್ಬೇಕು. ಆದ್ದರಿಂದ ಕ್ರಿಸ್ತನು ತನ್ನನ್ನು ದೇವರಿಗೆ ಹೇಗೆ ಒಪ್ಪಿಸಿಕೊಟ್ರೋ ಅದೇ ರೀತಿಯಾಗಿ ನಾವು ಕೂಡ ದೇವರಿಗೆ ಮೆಚ್ಚಿಗಾಗಿ ನಡೆದು ನಮ್ಮ ದೇಹವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡುವಂಥದ್ದಾಗಿದೆ. ಈ ರೀತಿಯಾಗಿ ಬಾಳುವುದಕ್ಕಾಗಿ ದೇವರು, ನಾವು ಈ ರೀತಿಯಾಗಿ ಬಾಳುವುದಕ್ಕಾಗಿ ಮನಸ್ಸು ಮಾಡುವಾಗ ಖಂಡಿತವಾಗಲೂ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ಇದುವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮಗೆ ಬಂದಂಥ ಆಪತ್ತುಗಳಲ್ಲಿ ರೋಗಗಳಲ್ಲಿ ಕಷ್ಟಗಳಲ್ಲಿ ಸಾಲಗಳಲ್ಲೂ ಸಹ ದೇವರು ನಮ್ಮನ್ನು ಕಾಪಾಡಿ ಇದುವರೆಗೂ ನಡೆಸಿದ್ದಾರೆ. ನಾವಿಲ್ಲಿ ನಿಂತಿರೋಂಥದ್ದು ನಾವಿಲ್ಲಿ ನಿಂತಿರೋದಕ್ಕೆ ಕಾರಣ ಏನು ಗೊತ್ತಾ? ದೇವರು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ. ಎಲ್ಲೆಲ್ಲಿದ್ವಿ, ಹೇಗಿದ್ವಿ, ನಮ್ಮನ್ನು ನಾವು ಹಿಂದೆ ಈ ಸತ್ತೆಗೆ ಬರೋಕ್ಕೂ ಮೊದಲು ನಮ್ಮನ್ನು ನಾವು ಯಾವ ರೀತಿ ಇದ್ವಿ ಅಂತ ನಾವು ಯೋಚನೆ ಮಾಡ್ಕೊಂಡ್ರೆ ನಮಗೆ ನಾವೇ ನಮಗೆ ಏಸಿಗೆ ಆಯ್ತು ಇರ್ತೀವಿ ಜೀವಿಸ್ತೀವಲ್ಲ ಅಂತೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಸತ್ಯಾಗಿ ಬಂದು ಒಂದು ವರ್ಷ ನಾನು ಬೈಬಲ್ ಸ್ಟಡಿ ಕೇಳಿ ರಾಜು ಬ್ರದರ್ ಹತ್ರ ಕ್ಲಾಸ್ ಕೇಳಿ ನನಗೆ ಪೂರ್ತಿ ರಾಜು ಬ್ರದರ್ ಕ್ಲಾಸೇ ಕೇಳಿರೋದು ನಾನು. ಅದರಲ್ಲಿ ಒಂದು 5 ಕ್ಲಾಸ್ ಬೇರೆಯವ್ರು ತೆಗೆದಿದ್ದಾರೆ ಕೇಳಿ. ನಾನು ಹರೀಶು ಇನ್ನೊಬ್ರು ಕೃಷ್ಣಪ್ಪ ಅಂತ ಇದ್ರು, 3 ಜನ ಬೇಸಿಕ್ ಪೂರ್ತಿ ಮುಗಿಸ್ತೀವಿ, ನೆಕ್ಸ್ಟ್ ವೀಕಿಂದ ಹೈಯರ್ ಸ್ಟಡಿಗೆ ಹೋಗ್ಬೇಕಾಗಿತ್ತು, ರಾಜು ಬ್ರದರ್ ಇಂಥ ಅಡ್ರೆಸ್ಸಿಗೆ ಬನ್ನಿ ಅಂತ ಹೇಳಿದರು. ಸರಿ, ಹೋದ್ವಿ ಅಲ್ಲಿ, ಆರಾಧನೆ ಕೇಳಿದ್ವಿ, ವಾಕ್ಯ ಕೇಳಿದ್ವಿ, ರಿಟರ್ನ್ ಹುಣಸೂರ್ಗೆ ಹೋದ್ವಿ. ಒಂದು ಸ್ಥಳದಲ್ಲಿ 3 ಜನ ಕೂತ್ಕೊಂಡ್ವಿ. ನಾನು ರಿಸಾ ಇವ್ರು ಯಾಕೋ ಇವರು ಸರಿ ಕಾಣ್ತಲ್ಲ ನನಗೆ, ಇವ್ರು ಆಡ್ಗೊಳ್ಳ ನನಗೆ ಅಡ್ಜಸ್ಟ್ ಆಯ್ತಲ್ಲ, ನಾವು ಫಸ್ಟ್ ಇದ್ದ ಸಭೆಗೆ ಹೋಗ್ಬಿಡ್ತೀನಪ್ಪ, ನೀವು ಹೋಗಿರ್ ಹೋಗ್ರಿ ಅಂತ ಅಂದ್ಬಿಟ್ಟಿದ್ದೇನೆ. ನಾನು ಅರಿಸಿಗೆ ಮತ್ತು ಕೃಷ್ಣಪ್ಪ ಅವ್ರಿಗೆ ಇಬ್ಬರಿಗೂ ಹೇಳಿದೆ. ಅದು ಸ್ವಲ್ಪ ದಿವಸಕ್ಕೆ ಬೆಂಗಳೂರಿಗೆ ಬರಬೇಕಾಯ್ತು ಕನ್ವೆನ್ಷನ್ಗೆ, ಕನ್ವೆನ್ಷನ್ಗೆ ಬರಬೇಕಾಯ್ತು. ಆಗ ಕನ್ವೆನ್ಷನ್ಗೆ ಇವ್ರು ಹಿಂಸೆ ಮಾಡಿ ಕರ್ಕೊಂಡು ಹೋದ್ರು. ಅಲ್ಲಿ ಏನು ನೋಡಿ ನಾನು ಸತ್ಯಕ್ಕೆ ದೇವರಲ್ಲಿ ಬರಬೇಕು ಬಂದೆ ಅಂತಂದರೆ, ರಾಜು ಬ್ರದರು ಊಟ ಬಡಿಸ್ತಾ ಇದ್ರು ಎಲ್ಲರಿಗೂ, ಮತ್ತು ಇವರೆಲ್ಲ ಪಾತ್ರೆ ತೊಳೆದು ಎಲ್ಲ ಮಾಡ್ತಾಯಿದ್ರು. ಅವಾಗ ಇದೇನಪ್ಪ ನಮ್ಮ ಪಾತ್ರೆಗಳು ನೋಡಿದ್ರೆ ನಮಗೆ ಚೇರ್ ಮೇಲೆ ಕಾಲು ಮೇಲೆ ಕಾಲು ಹಾಕೋ ಕೂತ್ಕೊಂಡಿದ್ದೇನೆ, ಅದು ಮಾಡಿ ಇದು ಮಾಡ ಅಂತಾರೆ. ಇವ್ರು ನೋಡಿದ್ರೆ ಈ ಥರ ತಗ್ಗಿಸ್ಕೊತಾರಲ್ಲ ಅಂತೇಳಿದ್ದೇನೆ. ನಮ್ಮ ಮನಸ್ಗೊಂದು ಇದಾಗಿತ್ತೇನೆ, ಇಲ್ಲಪ್ಪ ಇದು ಸತ್ಯ ಐತೆಲ್ಲೇ ಅಂತೇಳಿ ಅವತ್ತು ಸತ್ಯಾಗಿ ಬಂದು ಇದುವರೆಗೂ ದೇವರು ಈ ರೀತಿಯಾಗಿ ನಡೆಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ದೇವರು ಇಂದು 4 ಮಾತು ಮಾತಾಡುವಂತೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ರೀತಿಯಾಗಿ ನಿಂತಿಲ್ಲಿ ಮಾತನಾಡೋದಕ್ಕಾಗಿ ನನಗೆ ಧೈರ್ಯ ತುಂಬಿದಂಥ ನಮ್ಮ ಸಹೋದರ ರಾಜು ಬ್ರದರ್, ರಿಚರ್ಡ್ ಬ್ರದರ್, ಕೃಷ್ಣಪ್ಪರ್ ಬ್ರದರ್ ಇವರೆಲ್ಲರಿಗೂ ದೇವರ ನಾಮದಲ್ಲಿ ವಂದನೆಗಳು ಹೇಳ್ಕೊಳ್ತಾ ಮತ್ತೊಂದಾಗ್ತೀನಿ. ನಿಮ್ಮೆಲ್ಲರಿಗೂ ವಂದಿಸ್ತೇನೆ, ದೇವರ ಈ ವಾಕ್ಯಗಳನ್ನ ಆಶೀರ್ವಿಸ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ, ಕೊನೆಗೆ ಒಂದು ಚಿಕ್ಕದಾಗ ಒಂದು ಕನ್ಕ್ಲೂಷನ್. ಮೊದಲನೇದಾಗ ಏನಂದ್ರೆ ನಾವೆಲ್ಲರೂ ಏನು ತಿಳ್ಕೊಬೇಕು ಅಂತಂದ್ರೆ ನಾವೆಲ್ಲ ಒಂದು ಚಾನೆಲ್ಸ್ ಅಷ್ಟೇ ಅಲ್ಲ. ನಮ್ಮನ್ನ ದೇವ್ರು ಉಪಯೋಗಿಸ್ಕೊಂಡು ನಮ್ಮ ಮುಖಾಂತರ ನಿಮ್ಗೆ ಸತ್ಯ ಕೊಡ್ತಾರಿಂದ ಯಾವುದೇ ಮನುಷ್ಯ ಇಂಪಾರ್ಟೆಂಟ್ ಅಲ್ಲ. ಅದ್ರ ಇವತ್ತು ನಾನು ಸತ್ಯದಲ್ಲಿ ಇರ್ತೀನಿ, ನಾಳೆ ಸತ್ಯದಿಲ್ಲ ಅಂದ್ರೆ ನಮ್ಗೆ ಹೇಳ್ಕೊಟ್ಟರೆ ಸತ್ಯದಲ್ಲಿ ಇವತ್ತಿಲ್ಲ. ಅರ್ಥ ಆಯ್ತಾ? ಅದರಿಂದ ಯಾವುದೇ ಮನುಷ್ಯನ ಹೋಗ್ಲಿಕ್ಕೆ ಆಗಲಿ, ಯಾವುದೇ ಮನುಷ್ಯನ ಒಂದು ಹೆಸರು ಇಂಪಾರ್ಟೆಂಟು ಅಲ್ಲ ಅಲ್ಲ. ಅದರಿಂದ ಸೊ ಎಲ್ಲರೂ ನಿಮ್ಮ ಮಂದಟ್ ಮಾಡ್ಕೊಳ್ರಿ. ಅದಾ, ನಮ್ಮ ಹತ್ರ ಯಾರ್ಯಾರ ಪಾಠ ಕೇಳಿದಿರೋ ನೀವೆಲ್ಲ ಯೇಸು ಕ್ರಿಸ್ತನ ಶಿಷ್ಯನರು. ಅದಾಯ್ತಾ? ಸೊ ಸಾಯೋವರೆಗೂ ಯಾವ ಶಿಷ್ಯನ ಆಗಿರ್ಬೇಕು ಅಲ್ವರ? ಅದನ್ನ ಮಂದಟ್ ಮಾಡ್ಕೊಳ್ರಿ. ನಿಮ್ಗೆ ಇಷ್ಟೊಂದು ವಾಲ್ಯೂಮ್ಸ್ ಕೊಡೋದು, ಬುಕ್ಸ್ ಕೊಡೋದೆಲ್ಲ ಏನು ಉದ್ದೇಶ ಅಂದ್ರೆ ಸತ್ಯದಲ್ಲಿ ನೀವೇನಾಗ್ರಿ, ಸ್ಟ್ರಾಂಗ್ ಆಗಿರಿ. ನನ್ನ ಒಂದು ಮಾತು ಮೇಲೆ ಅಥವಾ ಅವ್ರು ಯಾರೋ ಮಾತುಗಳ ಮೇಲೆ ನೀವು ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅರ್ಥಾಯ್ತಾ? ಯಾಕೆ ಏನಾಗ್ಬಿಡ್ತಾರೆ ಅಂದ್ರೆ, ಇವತ್ತು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಜನಿಕಾಂತ್ ಇದ್ದಾನೆ ಅದರ, ಇವತ್ತು ನಾಳೆ ರಜನಿಕಾಂತ್ ಟೆರರಿಸ್ಟ್ ಅಂತ ಗೊತ್ತಾಗ್ಬಿಟ್ರೆ ಏನಾಯ್ತದೆ?
ರಜನಿಕಾಂತ್ ಫಾಲೋವರ್ಸ್ಗೆಲ್ಲ ಹುಚ್ಚರಾಗೋಯ್ತಾರೆ ಅಲ್ವರಾ, ಏನೆಲ್ಲ ಮಾಡಿದ್ದಾರೆ ರಜನಿಕಾಂತ್ಗೆ ಅಲ್ವರಾ. ಆ ಥರ ನಾವು ದೇವ್ರ ಮಕ್ಕಳು ಯಾವಾಗೂ ನಮ್ಮ ದೃಷ್ಟಿ ಎಲ್ಲಿರ್ಬೇಕಂತೆ, ಎಸ್ ಕ್ರಿಸ್ತು ನೋಡ್ಕೊಂಡು ಓಟ ಓಡಬೇಕು ಅಲ್ವರ. ಎಲ್ಲದಕ್ಕೂ ನೋಡ್ಬೇಕಾದ್ರೆ ದೇವ್ರಿಗೆ ನಾವು ಏನಾಗೋಣ, ಕೃತಜ್ಞತೆ ಒಳಗೋಣ. ಮೊದಲನೇದಾಗಿ ನೋಡ್ಬೇಕಾದ್ರೆ ಇವತ್ತು ನೋಡಿದಂಥ ಏಳು ಮಾತುಗಳಲ್ಲಿ ಕೆಲವೊಂದು ಮುಖ್ಯವಾಗಿರೋಂಥ ಪಾಯಿಂಟ್ಗಳು ಆಡಿ ರಿಚರ್ ಬಂದ ನಿಮ್ಗೆ ಹೇಳಿದಾರೆ, ಕೆಲವೊಂದು ಪಾಯಿಂಟ್ಗಳು ಮಾತ್ರ ನೋಡ್ಬಿಟ್ಟು ನಾವೇನು ಮಾಡೋಣ ಆದಷ್ಟು ಇದನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಮೊದಲನೇ ಮಾತು ಏನು ನೋಡಿದ್ರೆ, ಚಂದ್ರಬೋಧ ಮಾತಾಡೋದು ಕ್ಷಮಿಸಿ ತಂದೆ. ಅವ್ರೇನ್ ಮಾಡ್ತಾ ಇದಾರೆ ಅವರು ಹರಿಯವರು, ಅವರು ಅವ್ರನ್ನ ಏನ್ ಮಾಡೋದನ್ನ ಕ್ಷಮಿಸು ಅಂತಂದ್ರೆ ಅದರ ಖಂಡಿತವಾಗ ಯೇಸು ಕೃಷಿ ಮಾತಾಡಿದ್ರ ಇಲ್ಲ. ಮತ್ತೆ ಯಾಕೆ ಬೈಬಲ್ನ ಬರ್ತಾರೆ, ಬೈಬಲ್ನ ಇದೇ ಥರ ಎಷ್ಟೋ ವಚನಗಳು ಏನ್ ಮಾಡವ್ರೆ ಆ್ಯಡ್ ಮಾಡವ್ರೆ ಅದರ. ಸೊ ಅದು ಇಲ್ದಿರಂತ ಒಂದು ಮಾತು ಸರಿಯಪ್ಪ ಇಲ್ಲ ಓಕೆ. ಆದ್ರೂ ಯೇಸು ಕೃಷ್ಣ ಕ್ಷಮಿಸಂತ ಮನ್ಸಿತ್ತ ಇಲ್ವಾ? ಎಸ್, ಯೆಶಾಯ 53:12 ಏನಂತ ಹೇಳ್ತಾರೆ, ಅವರು ದ್ರೋಹಿಗಳಿಗೋಸ್ಕರ ಏನ್ ಮಾಡಂತೆ ವಿಜ್ಞಾಪನೆ ಏನ್ ಮಾಡಿದ್ರು ಅಂತ. ಅದರ ಯೇಸು ಕೃಷ್ಣ ಪಾಪಿಗೋಸ್ಕರ ಪ್ರೇಯರ್ ಮಾಡಿರ್ಬೇಕಾದ್ರೆ ಅದರ ಯಾರೋ ಒಬ್ಬ ಬಂದ್ಬಿಟ್ಟು ಇವರು ತಿಳಿದಿರೋ ಮಾಡ್ತಾರಂತ ಒಂದು ಕಾರ್ಯನ ಗೊತ್ತಿಟ್ಕೊಂಡು ಯೇಸು ಕೃಷ್ಣ ಅದಕ್ಕೋಸ್ಕರ ದೇವತಾ ಶಿಕ್ಷೆನ ಬೇಡ್ಕೊಂಡಿರ್ತಾರ ಅಂದ್ರೆ ಇಲ್ಲ. ಕ್ಷಮಾಪಣೆ ಮನೋಭಾವ ಯೇಸು ಕೃಷ್ಣನಲ್ಲಿ ಇದ್ದಂತ ಒಂದು ಏನೇ ಕ್ಯಾರೆಕ್ಟರ್ ನಾವು ಹೇಳ್ತಿರಲ್ಲ, ಅವ್ರ ರಕ್ತದಲ್ಲಿ ಊರು ಬಂದ್ಬಿಟ್ಟಿದ್ದಪ್ಪ ಅಯ್ಯೋ ಅವ್ರು ಚೇಂಜ್ ಆಗಲ್ಲ ಅಂತಬಿಟ್ಟು, ಆತ ಯೇಸು ಕೃಷ್ಣ ರಕ್ತದ ಏನಿದೆ ಆ ಒಂದು ಕ್ಯಾರೆಕ್ಟರ್ ಏನಾಗಿದೆ ಅಲ್ಲಿ ಅಲ್ಲಿದೆ ಅದರ. ಏನಪ್ಪ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಆಫ್ ಫರ್ಗಿವ್ನೆಸ್ ಅದರ. ಅದಕ್ಕೆ ಯೇಸು ಕೃಷ್ಣ ಹೇಳಿದ್ದು ಎಷ್ಟು ಸತಿ ಕ್ಷಮಿಸಿ ನೀವು, 7 70. ಯಾಕೆ 7 70 ಅಂತಂದ್ರು ಯೇಸು ಕೃಷ್ಣ 7 70 ಏನಕ್ಕೆ ಅಂದ್ರೆ ಏನ್ ಕೇಳಿದ್ರು, ಅದ ಆಮೇಲೆ ಬಿಟ್ಬಿಡ್ಬೇಕಾ, ಅದಾಮ ಕ್ಷಮಿಸ್ಬಾರ್ದ, ಮತ್ತೆ ಯಾಕೆ ಬರೀ ಅಷ್ಟೇ ಮಾಡೋ ಅಂದ್ರು ಅಂದ್ರೆ, ಇವಾಗ ನಾವು ಸ್ಕೂಲಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ, ನಮಗೆ ಇಂಪೋಸಿಷನ್ ಕೊಡ್ತಾರೆ ಗೊತ್ತಾ, ಏನ್ರಿ ನಾ ಇನ್ನೊಂದ್ಸರಿ ಕ್ಲಾಸಲ್ಲಿ ಮಾತಾಡಲ್ಲ 100 ಬರಿ ಅಂತಂತಾರೆ. ಏನಕ್ಕೆ ಪನಿಷ್ಮೆಂಟ್ ಕೊಡೋ ಉದ್ದೇಶ ಏನ್ ಹೇಳ್ಕಿಲಿ ಸಿಸ್ಟರ್ ಟೀಚರು, ಅಲ್ಲ ಏನ್ ಕೊಡ್ತೀರಿ ಇಷ್ಟ ಪನಿಷ್ಮೆಂಟ್ ಅಲ್ವರ. ಅದೇ ತರ ದೇವ್ರು ನಮ್ಗೆ ಬಂದ್ಬಿಟ್ಟು ನಾ 7 70 ಅಂತ ಹೇಳ್ಬೇಕಾರೆ ಇನ್ನೊಂದ್ಸತಿ ನೀವೇನ್ ಮಾಡಿ ಅದನ್ನ ಕಂಟಿನ್ಯೂ ಮಾಡಿ ಅಂತ. ಏನ್ ಕಂಟಿನ್ಯೂ ಮಾಡಿ, ಫರ್ಗಿವ್ನೆಸ್ ನ ಕಂಟಿನ್ಯೂ ಮಾಡಿ ಅಲ್ವರ. ನೀವು ಕೊಡ್ತಾ 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 ನಿಮ್ಗೆ ಏನಾಗ್ಬಿಡ್ತದೆ, ಹ್ಯಾಬಿಟ್ ಆಗ್ಬಿಡೋದ್ರ. ಅದಕ್ಕೆ ಬೈಬಲ್ ನೋಡ್ಬೇಕ್ರೆ ಎಷ್ಟೆಲ್ಲ ಒಂದು ಕ್ಯಾರೆಕ್ಟರ್ಗಳು ಸೂಪರ್ ಆಗಿದೆ ಅದರ. ಎಕ್ಸಾಂಪಲ್ಸ್ ಬೇಜಾನ್ ಜನ ಇದಾರೆ ಬೈಬಲ್ ನೋಡ್ರಿ ಅದರ. ಅವರು ಫರ್ಗಿವ್ನೆಸ್ ಕೊಟ್ಟಿರಂತ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ಗಳು ಯಾರಿದ್ದಾರೆ ಬೈಬಲಲ್ಲಿ, ಹಳೆ ಉಡಂಬಿಕೆಲ್ಲಿ ಯಾರಿದ್ದಾರೆ ಹೇಳಿ, ಕ್ಷಮಾಪಣೆ ಕೊಟ್ಟಿರಂತ ಒಳ್ಳೆ ಎಕ್ಸಾಂಪಲ್ಗಳು ಯಾರಿದ್ದಾರೆ ಜನರಲ್ಲಿ ಹೇಳ್ಬೇಕು, ನಮ್ಗೆ ಟ್ರೈನ್ ಟೈಮ್ ಆಯ್ತದೆ. ಯಾರು ಇಲ್ವಾ ನಿಮ್ಗೆ, ಯಾರು ಗೊತ್ತಿಲ್ವಾ? ಅಲ್ಲಲ್ಲ, ಅವರು ಬೇರೆಯವ್ರು ಕ್ಷಮಿಸಿರೋದು ಹೇಳಿ, ದೇವರು ಅವ್ರು ಕ್ಷಮಿಸಿರೋದು ನಮ್ಗೆ ಗೊತ್ತು, ಮನುಷ್ಯರು ಮನುಷ್ಯರು ಕ್ಷಮಿಸಿರೋದು ಹೇಳಿ. ಮೋಸ ಯಾರು ಯಾರನ್ನ ದಾವಿದ್ ಸೌಲನ್ನ ಅವ್ನು ಸಾಯಿಸಕ್ ಬರ್ತಾ ಇರ್ಬೇಕಾದ್ರೇನು ದೇವ್ರ ಅಭಿಷಿಕ್ತ ಅಂದ್ಬಿಟ್ಟು ಅವ್ರನ್ನ ಸಾಯಿಸ್ತೇ ಬಿಟ್ರು. ಶಮೀನ ಕ್ಷಮಿಸ್ತಾನೆ ಕರೆಕ್ಟ್, ಅದರ ಶಮಿ ಏನ್ ಮಾಡ್ತಾನೆ ಕಥಾಗ ಬೈತಾರ. ದಾವಿದ್ ಏನ್ ಮಾಡ್ತಾನೆ ಅವನು ಕ್ಷಮಿಸ್ತಾನೆ ಅದರ. ವೆರಿ ಗುಡ್. ನೆಕ್ಸ್ಟ್ ಯೋಸೆಫ್ ತನ್ನ ಸಹೋದರಗಳಂದ್ರ ಏನ್ ಗ್ರ್ಯಾಂಡ್ ಎಕ್ಸಾಂಪಲ್ ಗೊತ್ತಾ, ಅದು ಯೋಸೆಫ್ ಮಾಡಿರೋಂತ ಅನ್ಯಾಯ ಮೋಸ ಬಂದ್ಬಿಟ್ಟು ಈ ಕಾಲದಲ್ಲೂ ಕೂಡ ಯಾರು ಏನ್ ಮಾಡಲ್ಲ, ಮತ್ತೆ ಲೋಕದಲ್ಲಿ ಕೂಡ ಮಾಡೋದಿಲ್ಲ, ಮಾಡು ಕೂಡ ಏನ್ ಮಾಡ್ತಾರೆ ಒಂದ್ 1000 ಸತಿ ವ್ಯವಸ್ಥೆ ಮಾಡ್ತಾರೆ. ಯೋಸೆಫ್ಗೆ ತಿರ್ಗಿ ಅವಕಾಶ ಸಿಕ್ಬೇಕಾದ್ರೆ ರಿವ್ಯೂಸ್ ಮಾಡೋದಕ್ಕೆ ಮೀಟ್ ಮಾಡ್ರಿ. ಯೋಸೆಫ್ಗೆ ತಿರ್ಗಿ ಅವಕಾಶ ಸಿಕ್ಬೇಕಾದ್ರೆ ಯೋಸೆಫ್ ಏನ್ ಮಾಡಲ್ಲ ರಿವೆನ್ಸ್ನ ತಗೊಳೋದಕ್ಕೆ ಹೋಗಲ್ಲ. ಅದು ಬದಲಾಗಿ ಯೋಸೆಫ್ ಏನ್ ಮಾಡ್ತಾನೆ ಅಂದ್ರೆ ಅವರು ಏನಂತಾರೆ ಮಾನಸಾಂತರ ಹೊಂದಿದ್ರು ಅಂತಂದ್ಬಿಟ್ಟು ಮಾರ್ಗ ಮಾಡ್ಕೊಡ್ತಾನೆ. ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಯಾರು ಕಣ್ಣೀರ್ ಬಿಡ್ತಾರೆ ಫಸ್ಟ್ ಯೋಸೆಫ್ ಬೈಬಲ್ ಓದಿದ್ರ ಯೋಸೆಫ್ ಏನ್ ಮಾಡ್ತಾನೆ ಸೋಸನ್ ನೋಡ್ಬಿಟ್ಟು ಕಣ್ಣೀರು ಬಿಡ್ತಾನೆ ಅಲ್ವರ. ಸರಿ ನೋಡ್ಬೇಕ್ರಿ ಇವೆಲ್ಲ ನಮ್ಗೇನ್ರಿ ಒಂದು ಸೂಪರ್ ಆಗಿರೋಂತ ಎಕ್ಸಾಂಪಲ್ ಅದರ. ಎರಡನೇದೇನ್ ನೋಡಿದ್ರಿ ಏನ್ರಿ, ಈ ಇವತ್ತೇ ನೀನ್ ನನ್ನ ಸಂಗಡ ಅಲ್ಲಿರ್ತೀಯ ಪರದೇಶಲ್ಲಿ ಇರ್ತ. ಯೇಸು ಕ್ರಿಸ್ತು ಕಳ್ಳನ್ನು ನೋಡ್ಬಿಟ್ಟು ಆ ಮಾತು ಏನಕ್ಕೆ ಹೇಳೋದು ನಮ್ಗೆ ಚೆನ್ನಾಗಿ ಗೊತ್ತು, ಪರಲೋಕ ಅಂತ ಅಲ್ಲ ಅಲ್ರ. ಅಂದ್ರೆ ಯೇಸು ಕ್ರಿಸ್ತು ಆ ಮಾತನ್ನ ಕಳ್ಳಂಗೆ ಹೇಳ್ಬೇಕಾರೆ ಕಳ್ಳ ಯೇಸು ಕ್ರಿಸ್ತನ್ಗೆ ಏನ್ ಮಾಡಿದ್ದ, ಏನ್ ಮಾಡಿದ್ದ, ಅವನೇನ್ ಮಾತು ಹೇಳ್ತಾನೆ. ನಾವಂತೂ ಏನ್ರಿ ಅನ್ಭವಿಸ್ಬೇಕಂತ ಅನ್ಭವಿಸ್ತಾ ಇದ್ರಿ, ಆದ್ರೆ ಈ ಮನುಷ್ಯ ಏನಲ್ಲ ಅದ್ರ. ಅಂದ್ರೆ ನೋಡಿ, ಯೇಸು ಕ್ರಿಸ್ತನ ನೋಡ್ಬಿಟ್ಟು ಆ ಮನುಷ್ಯ ಎಂತ ಮನುಷ್ಯ ಕಳ್ಳ ಎಂತ ಒಂದು ಫೋಟೋ ಕೆಲಸಗಳು ಮಾಡಿರ್ತಾನೆ ಯೋಸೆ ಮಕ್ಕಳು ಅಂತೀನಿ ಅದ್ರ. ಆ ಕಳ್ಳನೇ ಕ್ರೈಸ್ಟ್ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅವನೇ ಮಾನಸಾಂತರ ಅಂತ. ಮಾನಸಾಂತರ ಅಂದ್ರೆ ಅವನಲ್ಲಿ ಏನಾಯ್ತು ಬದಲಾವಣಿಕೆಗಳು, ಕ್ರಿಸ್ತನಲ್ಲಿ ಅಂತ ಒಳ್ಳೆ ಗುಣಗಳನ್ನ ಕಂಡುಹಿಡ್ಕೊಂಡು ಅವನೇನ್ ಮಾಡ್ತಾನೆ ಕ್ರಿಸ್ತನ ಅಪ್ರಿಷಿಯೇಟ್ ಮಾಡ್ತಾನೆ ಅವನು ಅಲ್ವರ. ಹಂಗಿರ್ಬೇಕ್ರೆ ಅವನ್ ಲೈಫ್ ಯೇಸು ಕ್ರಿಸ್ತನ ಜೊತೆಗೆ ಶಿಲ್ವೆ ಮೇಲೆ ಎಷ್ಟೊತ್ತಿತ್ತೇಳಿ, 6 ಗಂಟೆ ಕಾಲ ಅಷ್ಟೇ ಅದರ, 6 ಗಂಟೆ ಕಾಲ. ಆಮೇಲೆ ಶಿಲ್ವೆ ಎತ್ಕೊಂಡ್ಬರ್ಬೇಕಾರೆ ಮೋಸ್ಟ್ಲಿ ಮ್ಯಾಕ್ಸಿಮಮ್ 9 hours ಅಂತ ತೊಗೊಳ್ಳೋಣಪ್ಪ, 9 hours ಕ್ರೈಸ್ಟ್ ಜೊತೆಗೆ ಇದ್ಬಿಟ್ಟು ಅವನು ಕ್ರೈಸ್ಟ್ ಏನ್ ಮಾಡಿದಾನೆ ಅಬ್ಸರ್ವ್ ಮಾಡಿದ ನೋಡಿದ್ದೀನಿ, ಅಂತ ಬಿಹೇವಿಯರ್ ಅಲ್ವ. ನೋಡಿದ ತಕ್ಷಣ ಏನ್ ಕಲ್ತ್ಕೊಂಡ ಅಂದ್ರೆ, ಈ ಮನುಷ್ಯ ನಿರ್ದೋಷಿ, ಇವನ್ ನೀತಿವಂತನು, ಇವನ್ ನಿಜವಾಲೋ ಯಾರ ಮಗ,
ದೇವಕುಮಾರ ಅಂತ ಅವನ ಲೈಫಲ್ಲಿ ಇಷ್ಟು ಸಮಯ ಮಾತ್ರ ಸ್ಪೆಂಡ್ ಮಾಡಿ ಅವನಲ್ಲಿ ಇಷ್ಟೊಂದು ಚೇಂಜಸ್. ನಾವೆಲ್ಲ ಸತ್ಯ ಕಲ್ತಿ ಎಷ್ಟು ವರ್ಷ ಆಯಿತು, ನಮ್ಮಲ್ಲಿ ಏನು ಬದಲಾವಣಿಕೆ ಇದೆ ಅದರ ನಾವೇನು ಮಾಡ್ಬೇಕದನ್ನ, ನಾವು ನಮ್ಮಲ್ಲಿ ಏನು ಮಾಡ್ಕೊ ಪರೀಕ್ಷೆ ಮಾಡ್ಕೊಬೇಕಲ್ಲ. ಮೂರನೇದಾಗಿ ಏನು ನೋಡಿದ್ರೆ, ಈಗೋ ನಿನ್ನ ತಾಯಿ ಈಗೋ ನಿನ್ನ ಮಗನು ಅದರ. ಯಾಕೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಮರಿಯಾಳಿಗೆ ಆ ಮಾತನ್ನ ಅವಾಗ ಹೇಳಿದ್ರು? ಇದೇ ಮರಿಯಾಳಿಗೆ ಕೆಲವು ವರ್ಷಗಳ ಮುಂಚೆ ಅವ್ರ ಅಮ್ಮ ಹುಡ್ಕೊಂಡ್ಬಿಡ್ತಾರೆ ಅವ್ರ ಮಗನ ಹತ್ರ, ಅವಾಗ ಡೋರ್ ಹತ್ರ ಅವರು ಅವ್ರ ಸಹೋದರೆಲ್ಲ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ, ನೋಡಿ ಸರ್ ಈಗೋ ನಿಮ್ಮ ತಾಯಿ ಮತ್ತೆ ನಿಮ್ಮ ಸಹೋದರ ಅಂತ ಇದೇ ಮಾತು ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಏನಂದ್ರು? ಶಿಲ್ಬೆ ಮೇಲೆ ಅವ್ರ ಅಮ್ಮ ಹಿಂಗೆ ಹೇಳಿದ್ರೆ ಅಲ್ಲ ಕೊಡ ಅವತ್ತು ಹಿಂಗೆ ಅದ್ದಿಲ್ಲ ಅಂತ ಯೋಚನೆ ಮಾಡ್ರೆ ಹಿಂಗಿರ್ತದೆ. ಯಾಕೆ ಯೇಸು ಕ್ರಿಸ್ತು ಅವತ್ತು ಹಂಗೆ ಹೇಳಿದ್ರು? ಹುಡ್ಕೊಂಡು ಬರ್ಬೇಕಾದ್ರೆ ಕ್ರೈಸ್ಟ್ ಯಾಕೆ ಅವ್ರು ನೋಡ್ಬಿಟ್ಟು ಯಾರು ನನ್ನ ತಾಯಿ ಅಂದ್ರೆ ಯಾರು ದೇವಚಿತ್ರ ಮಾಡ್ತಾ ಅವ್ರೇ ನನ್ನ ತಾಯಿ ಅವ್ರೇ ನನ್ನ ಸಹೋದರ ಅಂತ ಯಾಕೆ ಕೇಳಿರ್ಬೇಕು? ಫಸ್ಟ್ ಟೈಮ್ ಯಾಕೆ ಹಿಂಗೆ ಹೇಳಿರ್ಬೇಕು? ಯಾಕೆ ಅಂದ್ರೆ ಅವತ್ತು ಅವ್ರ ಅಣ್ಣನ ಜೊತೆಗೆ ಸಾರಿ ಸಹೋದರ ಜೊತೆಗೆ ಅವ್ರ ತಾಯಿನ ಕರ್ಕೊಂಡು ಬಂದಿರ್ಬೇಕಾದ್ರೆ ಕ್ರೈಸ್ತತ್ವ ಏನಕ್ಕೆ ಬಂದಿರ್ತಾರೆ? ಏನೋ ಬಂದಿರ್ತಾರೆ ಅಲ್ವರ, ಅದಕ್ಕೆ ಕ್ರೈಸ್ಟಿಗೆ ಚೆನ್ನಾಗಿ ಗೊತ್ತು ಅಲ್ವರ ಇದು ನಮ್ಮ ಟೈಮು ಅಲ್ಲ ಅಂತ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕ್ರೈಸ್ಟ್ ಏನ್ ಮಾಡೋಕ್ಕಲ್ಲ, ಅದು ಇಂಪಾರ್ಟೆನ್ಸ್ ಕೊಡಕ್ ಹೋಗಿಲ್ಲ ಅದರ. ಆದ್ರೆ ಏನ್ರಿ ಶಿಲ್ಬೆಯ ಮರಣ ಅಂತ ಸಮಯದಲ್ಲಿ ಅವ್ರಿಗೆ ಒಂದು ಒಬ್ಲಿಗೇಷನ್ ಅಂತಿತ್ತು. ಒಬ್ಲಿಗೇಷನ್ ಅಂತಂದ್ರೆ ಜವಾಬ್ದಾರಿ ಅದರ, ಸೋಷಿಯಲ್ ಒಬ್ಲಿಗೇಷನ್ ಅಂತ ಹೇಳ್ತಾರೆ ಅಲ್ವರ. ಎಲ್ಲ ಎಲ್ಲರ ಹತ್ರ ಆರನೇ ವಾಲ್ಯೂಮ್ ಇದೆಯಾ? ಒಂದು ಪೆನ್ ಕೊಡ್ರಿ ಚೆಕ್. ಆರನೇ ವಾಲ್ಯೂಮು ನಿಮ್ಮ ಹತ್ರ ಬುಕ್ಸ್ ಕೇಳಿ ಕೇಳಿ ನಂಗೆ ಸಾಕಾಗೋಯ್ತು. ಎಲ್ಲ ಬುಕ್ಸ್ ಎಲ್ಲ ಶೋಕೇಸ್ ಇಟ್ಕೊಂಡಿದ್ರೆ ನೀಟಾಗೆ ಹೊಯ್ಟಿಲ್ಲ. ಹಾ ಮುಂದೆ ಕಾಣ್ತದೆ. ಸರಿ, ಮೊದಲೇ ವಾಲ್ಯೂಮ್ ಯಾರತ್ತದೆ ಕೈತ್ರಿ? ಫಸ್ಟ್ ವಾಲ್ಯೂಮ್, ಫಸ್ಟ್ ವಾಲ್ಯೂಮು. ಹಾಂ ಮತ್ತೆ ಎತ್ರಿ, ಹಿಂಗಂದ್ರೆ ಉತ್ತರ ಕೊಡ್ತೀನಿ ನೋಡ್ರಿ ಇದ್ದೀನಿ. ಅದಕ್ಕೆ ನಾನು ಸಾಫ್ಟ್ ಆಗಿ ಮಾತಾಡ್ಬಾರ್ದು. ಹಾಂ ಹೇಳ್ರಿ, ಫಸ್ಟ್ ವಾಲ್ಯೂಮ್ ಯಾರತ್ತದೆ ಎತ್ರಿ ಕೈಯೆ? ಹಾಂ ಅನಿತಾ ಸರ್, ಯಾಕಿಲ್ಲ? ಸರಿ, ಫಸ್ಟ್ ವಾಲ್ಯೂಮ್ ಯಾರತ್ರ ಕೈತ್ರಿ? ಇಲ್ದಿರೋರ್ ಕೈತಿ ಇವಾಗ. ಹಾ ನಿಮ್ಮ ಹತ್ರ ಇಲ್ಲ, ನಾನೇ ನಿಮ್ಮ ಹತ್ರ ಕೊಟ್ಟಿದ್ದೀನಿ. ಅಭಿಷೇಕ್ ನೀವು ಎತ್ತಲೇಬೇಡಿ, ನಿಮ್ಮ ಹತ್ರ ಏನೂ ಇಲ್ಲ ನನ್ಗೆ ಗೊತ್ತು. ಚಂದ್ರು ತಮಿಳು, ನೀವು ತಮಿಳು ಕೇಳ ಹೇಳಿ, ಕನ್ನಡ ಕನ್ನಡದಲ್ಲಿ ನಿಮ್ಮ ಹತ್ರ ಇಲ್ವಾ? ಸುಜಾತ ಸಿಸ್ಟರ್, ಸರಿ ಸುಜಾತ ಸಿಸ್ಟರು ಒಂದು ನಿಮಿಷ. ಆಮೇಲೆ ನಮ್ಮ ಶೋಭಾ ಸಿಸ್ಟರು, ಸರಿ ಮ್ಯಾಗಿ ಸಿಸ್ಟರು, ಮಿಕ್ದವ್ರು ಇಲ್ಲ ಇದೆಯಾ? ಸರಿ ಓಕೆ, ಜಲ್ದಿ ಮುಗಿಸ್ಬಿಡೋಣ, ಟೈಮ್ ಆಯ್ತು. ಆಮೇಲೆ ಐದನೇ ವಾಲ್ಯೂಮ್, ಐದನೇ ವಾಲ್ಯೂಮ್ ಯಾರ ಹತ್ರ ಇಲ್ಲ ರಾಜು ಬ್ರದರ್? ನನ್ನ ಹತ್ರ ಇಲ್ಲ. ಐದನೇ ವಾಲ್ಯೂಮ್ ಯಾರ ಹತ್ರ ಇದೆ? ನೀವು ವರಿ ಮಾಡ್ಬಿಡಿ, ನಿಮ್ಗೆಲ್ಲ ಕೊಡ್ತೀರಿ. ಆನ್ಲೈನ್ ಯಾರು ಉತ್ತರ ಕೊಡ್ಬಿಡಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀರಿ. ಐದನೇ ವಾಲ್ಯೂಮ್ ಎಲ್ಲ ಇರ್ತದೆ. ಆರನೇ ವಾಲ್ಯೂಮ್ ಯಾರ ಹತ್ರ ಇಲ್ಲ ವಿಜಯ ಸಿಸ್ಟರ್? ಕೇಳಿಸ್ತಾ ಇದೆಯಾ? ಆರನೇ ವಾಲ್ಯೂಮ್ ಯಾರ ಹತ್ರ ಇಲ್ಲ? ನಾವು ಮಾತಾಡೋದು ಕೇಳಿಸ್ತಾ ಇದೆ ಬ್ರದರ್, ನಾವ್ ಹೇಳೋದು ಕೇಳಿಸ್ತೀನಿ. ಹಾ ಆರನೇ ವಾಲ್ಯೂಮ್ ಯಾರ ಹತ್ರ ಇಲ್ಲ? ಎಲ್ಲಾರ ಹತ್ರ ಇದೆ. ಫೋನ್ ಮಾಡಿ ಓಕೆನಾ? ಸರಿ, ಯಾವುದೂ ಇಲ್ಲ. ಓಕೆ, ಆನ್ಲೈನ್ ಅಲ್ಲಿ ಇರೋರು ಟೆನ್ಷನ್ ತಗೊಂಡ್ಬಿಡಿ, ಎಲ್ಲ ಬುಕ್ಸ್ ವ್ಯವಸ್ಥೆ ಮಾಡ್ತೀರಿ. ಸರಿ, ಇನ್ ಯಾರತ್ರ ಇಲ್ಲ? ಎಲ್ಲಾರ ಹತ್ರ ಇದೆ ತಾನೇ? ಓಕೆ, ಅರಣ್ಯದ ಅಲ್ಲ ದಾಟಗಳು ನೋಡಿದಿರಾ ಹೋಗ್ಲಿ? ರಾಜಪದ ನೋಡಿದಿರಾ? ಓಕೆ ಗುಡ್. ಲೈಫ್ ಆಫ್ ಕ್ರೈಸ್ಟ್ ಯಾರ ಹತ್ರ ಇಲ್ಲ? ಯೇಸು ಕ್ರಿಸ್ತನ ಜೀವಿತ ಮೊದಲನೇದು ಯಾರ ಹತ್ರ ಇಲ್ಲ? ನಿಮ್ಮ ಹತ್ರ ಎರಡು ಇದೆಯಲ್ಲ, ನಿಮ್ಮ ಹತ್ರ. ಹಾಂ ಆಮೇಲೆ ನೆಕ್ಸ್ಟು ಮೊದಲನೇ ವಾಲ್ಯೂಮ್ ಲೈಫ್ ಆಫ್ ಕ್ರೈಸ್ಟ್ ನಿಮ್ಮೊಬ್ಬರಿಗೆ, ಎರಡನೇ ವಾಲ್ಯೂಮ್ ಲೈಫ್ ಆಫ್ ಕ್ರೈಸ್ಟ್ ಎಲ್ಲರಿಗೂ ಇದೆಯಾ? ಇದೆ. ಹಾಂ ಒಂದು ಕೊಟ್ಟಿಗಿನಾ? ಫಸ್ಟಾ ಸೆಕೆಂಡಾ ಕೊಟ್ಟಿರೋದು? ಶೋರಾ ನಿಮ್ಗೆ ಸೆಕೆಂಡ್ ಬೇಕಾ? ನೀವು ಓಕೆ ಯೋಗೇಶ್ ನಿಮ್ಮ ಹತ್ರ ಇದೆಯಲ್ಲ ಪಾರ್ಟ್ ಟೂನಾ? ಸಿಸ್ಟರ್ ನಿಮ್ಗೆ ಓಕೆ ವ್ಯವಸ್ಥೆ ಮಾಡ್ತೀವಿ ಮಾಡ್ಬಿಡ್ರಿ. ಓಕೆನಾ? ಕೊನೆಯದಾಗಿ ಏನಂದ್ರೆ ನೋಡಿ, ಇವಾಗ ಅಲ್ಲಿ ತಾಯಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ಬೇಕಾರೆ ನಾನು ಏನ್ ಕೇಳಿದೆ ಅಂದ್ರೆ, ಸೋಷಿಯಲ್ ಒಬ್ಲಿಗೇಷನ್ ಅಂತ ಹೇಳ್ತಾರೆ. ಆರನೇ ವಾಲ್ಯೂಮ್ನಲ್ಲಿ ಗಮನ ಇಟ್ಕೊಳ್ರಿ, ಇಲ್ಲ ಒಂದ್ ನಿಮಿಷ ಮುಗಿಸ್ಬಿಡೋಣ. ಬ್ರದರ್ ರಸಲ್ ಆರನೇ ವಾಲ್ಯೂಮ್ನ ಬರೀತಾರೆ,
ಸಮಾಜದಲ್ಲಿರ್ಬೇಕಾದ್ರೆ ನಮ್ಗೆಲ್ಲ ಏನೋ ಜವಾಬ್ದಾರಿ ಇದ್ದಾರೆ, ಆ ಜವಾಬ್ದಾರಿಗಳು ಹೆಂಗೆ ನೆರವೇರಿಸ್ಬೇಕು ಅಂತ ಅವ್ರು ಬರೀತಾರೆ. ಅದೇ ರೀತಿ ನೋಡ್ಬೇಕಾದ್ರೆ ಕ್ರೈಸ್ಟ್ ಕೂಡ ಬ್ರದರ್ ಹೇಳ್ದಂತೆ, ರಿಚರ್ಡ್ ಹೇಳ್ದಲ್ಲ, ಮನೆ ಹಿರಿಯ ಮಗನಾಗಿರೋದ್ರಿಂದ ಆಸ್ತಿಯಲ್ಲಿ ಎರಡರಷ್ಟು ಭಾಗ ಏನು ಕೊಡ್ತಾ ಇದ್ರು ಅಂದ್ರೆ ಮುಖ್ಯವಾಗಿ ಜವಾಬ್ದಾರಿ ಯಾರ್ದಿತ್ತೋ ತಂದೆ ತಾಯಿ ನೋಡ್ಕೊಳೋದು. ಅದನ್ನೇ ಕ್ರೈಸ್ಟ್ ಏನ್ ಮಾಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದ್ರೆ ಯೋಹಾನನ್ ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ವ. ನೋಡಿ ಯೋಚನೆ ಮಾಡಿ, ಆ ಸಮಯದಲ್ಲಿ ಕೂಡ ಯೇಸು ಕ್ರಿಸ್ತು ಸೆಲ್ಫಿಶ್ ಆಗಿ ತನ್ನ ಬಗ್ಗೆ ಏನ್ ಮಾಡಕ್ ಹೋಗಿಲ್ಲ, ಥಿಂಕ್ ಮಾಡಕ್ ಹೋಗಿಲ್ಲ ಅದರ. ಅದು ಇನ್ನೊಬ್ಬರ ಬಗ್ಗೆ ಏನ್ ಮಾಡ್ತಾರೆ ಥಿಂಕ್ ಮಾಡೋದು. ಇವಾಗ ನಾವ್ಯಾರ ಒಂದ್ ಜಾಗದಲ್ಲಿ ಇದ್ದಿದ್ರೆ ನಾವೇನ್ ಮಾಡ್ತೀರಿ, ಮುಖ್ಯವಾಗಿ ನಮ್ ಬೆನಿಫಿಟ್ ಬಗ್ಗೆ ಅಧಿಕವಾಗಿ ಏನ್ ಮಾಡ್ತೀರಿ ಥಿಂಕ್ ಮಾಡ್ತೀರಿ. ಯಾರು ಹಾಳಾದ್ರೆ ನಮ್ಗೆ ಏನಾಗ್ಬೇಕಾಯ್ತಪ್ಪ, ನಮ್ದೊಂದು ಕಾರ್ಯ ನಮ್ದೆಲ್ಲ ಒಂದು ಪ್ಲಾನ್ ಸಕ್ಸಸ್ ಆಯ್ತಾ, ನಮ್ ಮಾರ್ಗ ಕ್ಲಿಯರ್ ಆಯ್ತಾ, ಸಾಕ್ ಬಿಡಪ್ಪ ಅಂತ ಮಾಡ್ತೀರಿ. ಯಾರು ಹೆಂಗಾರ ಹಾಳಾದ್ರೆ ಬಿಟ್ಬಿಡ್ತೀರಿ. ಇವೆಲ್ಲ ನಮ್ಗೆ ಏನಂದ್ರೆ ಒಂದು ಪಾಠ ಅಲ್ಲ. ಕ್ರೈಸ್ಟ್ ಹೆಂಗಿದ್ರು ಆ ತರ ಇರೋದಿಕ್ಕೇನೆ ನಮ್ಮನ್ನೇ ಮಾಡಿರೋದು ಕರೆದಿರೋದು. ಅದ್ರ ನಮ್ಮ ಪ್ಲಾನ್ಗಳನ್ನ ಏನ್ರಿ ದೇವ ಚಿತ್ತ ನೆರವೇರಿಸೋದಕ್ಕೋಸ್ಕರ, ಅದರ ಬೇರೆಯವರು ಒಳ್ಳೇದಕ್ಕೋಸ್ಕರ ನಾವು ಬಿಡೋದಕ್ಕೆ ನಾವೇನಾಗಿದ್ದೀರಿ, ರೆಡಿ ಆಗಿದ್ದೀರಾ ಅಂತ. ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ರೆ ಏನ್ರಿ, ನನ್ ದೇವ್ರೆ ಯಾಕಿಂದನ ಕೈ ಬಿಟ್ರಿ, ಯೇಸುಕ್ರಿಸ್ತ ದೇವ್ರನ್ನ ಕೈ ಬಿಟ್ರಾ? ಬಿಟ್ರು. ಬಿಡದ್ರೆ ಯೇಸುಕ್ರಿಸ್ತ ತಮಾಷೆ ಮಾತಾಡ್ತಾರ ಅದರ. ಅವ್ರ ಆತರ ಎಲ್ಲ ದೇವ್ರ ಬಗ್ಗೆ ಗೇಲಿ ಮಾಡಿದ್ದಿಲ್ಲ, ಒಂದು ತಮಾಷೆಗೆ ಮಾತಾಡಿದ್ದು ಇಲ್ಲ. ಆದ್ರೆ ಬಿಟ್ಟಿರೋ ಕ್ರೈಸ್ಟ್ ದೇವ್ರದ್ದು ಏನ್ ಮಾಡಿದ್ರು, ಕೊನೆಯವ್ರಿಗೂ ನಂಬಿದ್ರು. ಅದರ ಆ ನಂಬಿಕೆಗೆ ದೇವ್ರ ಏನ್ ಮಾಡಿದ್ರು, ಪ್ರತಿಫಲ ಕೊಟ್ರು. ಇವಾಗ ನಮ್ಮನ್ನ ಬಿಡ್ತೀರಿ ಅಂತ ಹೇಳಿದ್ರ ಬಿಡಲ್ಲ ಅಂತ ಹೇಳಿದಾರ? ಬಿಡಲ್ಲ ಅಂತ. ಹಾಗಾದ್ರೆ ನಮ್ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಅಲ್ವರ? ಬ್ರದರ್ ಅಸಲ್ ಒಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ, ದೇವ್ರು ನಮ್ಮ ಜೀವಿತದಲ್ಲಿ ಏನ್ರಿ ಎಲ್ಲಾರು ಬಿಟ್ಟು ಹೋಗ್ಬಿಡ್ತಾರಂತೆ, ದೇವ್ರ ಕೀಳೋ ಬಿಟ್ಟೋಗಂತ ಸನ್ನಿವೇಶನ ಕ್ರಿಯೇಟ್ ಮಾಡ್ತಾರಂತೆ. ಅವಾಗ ನಮ್ಮ ರಿಯಲ್ ಟೆಸ್ಟ್ ಅದಂತೆ. ಅವಾಗ ನಾವು ಯಾವ ತರ ಬಿಹೇವ್ ಮಾಡ್ತೀರಿ, ಯಾವ ತರ ದೇವ್ರಿಗೆ ನಾವು ಏನಾಗ್ತೀರಿ, ವಿಧೇಯರಾಗಿರ್ತೀರಿ. ಇವೆಲ್ಲ ನಮ್ಗೇನ್ರಿ ಒಂದು ಪಾಠ. ನೆಕ್ಸ್ಟ್ ನೋಡ್ಬೇಕ್ರೆ ಏನ್ ನೋಡ್ರಿ, ನಾನೊಂದು ದಾಹವಾಗಿದ್ದೀನಿ. ಯೇಸು ಕ್ರಿಸ್ತ ಏನಕ್ ದಾಹವಾಗಿದ್ರು ಅಂದ್ರೆ, ಅದ್ ಹೇಳಿದ್ರು ಬ್ರದರ್, ಸಮುದ್ರನೇ ಸೃಷ್ಟಿ ಮಾಡಿರೋರು, ಕೆಂಪು ಸಮುದ್ರನೇ ವಿಭಾಗಿಸಿರೋರು, ಬಂಡೆಕಲ್ ಹೊಡೆದು ಏನಂತಾರೆ ಒಳ್ಳೆ ಕೋಲ್ಡ್ ವಾಟರ್ ಏನ್ ಮಾಡಿದ್ರು ಇದ್ ಮಾಡಿದವರು, ಅವ್ರ ದಾಹವಾಗಿದೆ ಅಂತ ದೇವ್ರ ಹತ್ರ ಸಿನ್ಸಿಯರ್ ಆಗಿ ಕೇಳಿದ್ರೆ ದೇವ್ರು ಏನ್ ಕೊಟ್ಟಿರೋರು ಅಲ್ವರ? ಆದ್ರೆ ಯೇಸು ಕ್ರಿಸ್ತು ನೀರಿನ ದಾಹಕ್ಕಿಂತ ದೇವ್ರ ಚಿತ್ತ ನೆರವೇರಿಸಂತ ದಾಹಕ್ಕೆ ಏನಾಗಿರೋ ತುಂಬಾ. ಅದ್ ಹೇಳ್ತಲ್ಲ ಏನ್ರಿ, ನೀವು ಹಸಿದವರು ಮತ್ತೆ ಬಾಯಾರಿಕೆ ಆಗಿರೋರು, ನೀತಿಗಾಗಿ ಭಾಗ್ಯವಂತರು, ಅವ್ರು ಏನಾಗ್ತಾರೆ ತೃಪ್ತರಾಗವರು ಅಲ್ವರ? ಸೊ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಏನ್ ಮಾಡೋದ್ರೆ ಕ್ರೈಸ್ಟ್ಗಿರಂತ ಈಗರ್ನೆಸ್. ಯಾರು ಹೇಳ್ತಾರಲ್ಲ ನನ್ನ ನಿಜವಾದ ಭೋಜನ ಯಾವ್ದು ಅಂತಂದ್ರೆ ದೇವ್ರ ಚಿತ್ತ ಮಾಡೋದೇನ್ರಿ ನಿಜವಾದ ಭೋಜನ ಅಂತ ಅಂತಂದ್ರ ಯೇಸು ಕ್ರಿಸ್ತ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಏನ್ ಕೊಡ್ತಾರೆ, ಉಳಿ ದ್ರಾಕ್ಷರಸ ಕೊಡ್ತಾರೆ. ಬ್ರದರ್ ಹೇಳ್ದಲ್ಲ ಉಳಿ ದ್ರಾಕ್ಷರಸ ಆ ಕಾಲದಲ್ಲಿ ಏನ್ ಕೊಡ್ರೆ ಮದ್ದು. ಅಂದ್ರೆ ಇವಾಗ ಗಾರೆ ಕೆಲಸ ಎಲ್ಲ ಮಾಡ್ತಾರೆ ಗೊತ್ತಾ, ಸಿಕ್ಕಾಪಟ್ಟೆ ಲೋಡ್ ಗಿಡ ಎಲ್ಲ ಎತ್ಬಿಟ್ಟು ಕೂಲಿ ಕೆಲಸ ಮಾಡ್ತಾರೆ, ಕನ್ನ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ ಕುಡ್ದು ಬಿಡ್ತಾರೆ ಈ ಪೇಂಟ್ ಹೊಡೆಯೋರೆಲ್ಲ ಅದರ. ಯಾಕೆ ಅಂದ್ರೆ ಅವ್ರಿಗೆಲ್ಲ ಸಾಕಾಗ್ಬಿಡ್ತಾರೆ, ಕೆಲಸ ಮಾಡಿ ಹಾರ್ಡ್ ಲೇಬರು ಅದರ. ನಾನು ನಮ್ಮ ಮನೆ ಕಟ್ಬೇಕಾದ್ರೆ ಒಂದಿನ ಕೆಲಸ ಮಾಡಿದ್ರಪ್ಪ, ಮನೆ ಕಟ್ಟಮೇಲೆ ಹಿಂದೆ ಒಂದಿನ ಕೆಲಸ ಮಾಡಿದೆ, ನನಗೆ ಅನಿಸ್ತದ್ರೆ ಅಯ್ಯೋ ಹೋದ್ರೆ ಆಯ್ತಪ್ಪ 500 ರೂಪಾಯಿ ಕೊಟ್ಬಿಡೋಣ, ಇಲ್ಲ 300 ರೂಪಾಯಿ ಮೆಡಿಸಿನ್ ಖರ್ಚು ಮಾಡ್ಬೇಕು ಅನಿಸ್ತು. ರಿಯಲಿ ಆವಾಗ ನೆನ್ಸ್ಕೊಂಡೆ ಇವರೆಲ್ಲ ಏನ್ ಕುಡಿತಾರೆ ಅಂದ್ರೆ ಮೈ ಅಷ್ಟೊಂದು ಏನಾಗಿರ್ತಾರೆ ಪೇಯ್ನ್, ಟೈರ್ಡ್ ಆಗ್ಬಿಡ್ತಾರೆ ಅಲ್ವರ. ಅದಕ್ಕೆ ನಾವೆಲ್ಲ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ಆದ್ರೆ ಸೈಕಲಜಿ ಎಫೆಕ್ಟ್ ಆದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಅದನ್ನೇ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕೊಡ್ತಾರೆ, ಕಂದ ನೀನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನ್ ಮಾಡೋ ತಗೊಂಬಿಡು. ಇವ್ರು ಏನ್ ಮಾಡಿದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬೇಡ ಲಿಕ್ವಿಡ್ ತಗೊಂತಾರೆ ಅಲ್ವರ. ಸರಿ, ಇದೇ ತರ ಕ್ರೈಸ್ಟಿಗೆ ಏನ್ ಮಾಡಿದ್ದು, ಏನ್ ಕೊಟ್ಟಿದ್ದು, ಎಸ್ ಆ ಮತ್ತೇರಂತದ್ದು ಕೊಟ್ಟಿದ್ದು. ಅದಕ್ಕೆ ಸ್ಪೆಷಲ್ ಆಗಿ ತಯಾರಿಸ್ತಾ ಇದ್ರು. ಯೇಸು ಕ್ರಿಸ್ತ ಏನಕ್ಕೆ ತಗೊಂಡಿಲ್ಲ ಅಂತಂದ್ರೆ ಆ ಮತ್ತೇರ್ಬಿಟ್ಟ ಅಂದ್ರೆ ಆ ಪೇನ್, ಆ ಕಷ್ಟ ಸಂಕಟದಲ್ಲಿ ದೇವ್ರಿಗೆ ವಿಧೇಯನಾಗಿರೋದು, ದೇವ್ರ ಅವ್ರಿಗಸ ರಿಸರ್ವ್ ಮಾಡಿಟ್ಟದ್ನೆಲ್ಲ 100% ಅನುಭವಿಸ್ಬೇಕು ಅಂತ ಅದ್ ಮಿಸ್ ಮಾಡ್ಕೊಂತಾರೆ ಅಂತ ಕ್ರೈಸ್ಟ್ ಏನ್ ಮಾಡಿದ್ರು, ಅದನ್ನ ಟೇಸ್ಟ್ ಮಾಡಿದ್ರು. ಇವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದ್ಸತಿ ಬಂದ್ಬಿಟ್ಟು ದೇವ್ರು ಕಹಿ ಆಗಿರೋದು ನಮ್ಗೆ ಬಾಯಿಗೆ ಒತ್ತೆಗೆ ಇಟ್ಬಿಟ್ಟು ತಳ್ತಾರೆ, ದಬಾಯಿಸ್ಬಿಟ್ಟು ಏನ್ ಮಾಡಿ ಕುಡಿ ಅಂತಂತಾರೆ. ಅವಾಗ ನಾವೇನ್ ಮಾಡ್ತೀರಿ, ನಾವು ಕುಡಿಯೋಕೆ ಎಷ್ಟು ಜನ ರೆಡಿ ಆಗಿದ್ದೀರಿ, ಅಯ್ಯೋ ದೇವ್ರೆ ಇದಾಗಲ್ಲ ಅಂತ ಎಂತೀರಾ? ಇಲ್ಲ ನಾವು ಆಯ್ತು ದೇವ್ರೆ ನೀ ಏನ್ ಕೊಡ್ತೀಯೋ ನೀನ್ ಕೊಟ್ರೆ ಖಂಡಿತವಾಗ ಒಳ್ಳೇದಕ್ಕೆ ಕೊಡೋದು ಅಂದ್ಬಿಟ್ಟು ಸ್ವೀಕಾರ ಮಾಡಕ್ಕೆ ಎಷ್ಟು ಜನ ರೆಡಿ ಆಗಿದ್ದಾರೆ ಅಲ್ವರ? ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ರೆ ಏನ್ರಿ, ಇಟ್ ಈಸ್ ಫಿನಿಶ್ಡ್, ಎಲ್ಲವೂ ತೀರಿತು. ನೋಡಿ ಯೇಸು ಕ್ರಿಸ್ತ 100 out of 100% ಎಲ್ಲ ಕ್ಲೀನ್ ಆಗಿ ಏನ್ ಮಾಡಿದ್ರು, ಫಿನಿಶ್ ಮಾಡಿದ್ರ. ದೇವ್ರು ಕೊಟ್ಟಂತ ಎಲ್ಲ ಕೆಲಸಗಳೇನ್ ಮಾಡಿದ್ರು, ತೀರಿಸಿದ್ರು, ಫಿನಿಶ್ ಮಾಡಿದ್ರು ಅಲ್ವರ. ನಾವು ಎಷ್ಟು ಕೆಲಸ 100% ಮುಗಿಸ್ತೀರಿ? ಯೇಸು ಕ್ರಿಸ್ತ ಹೇಳ್ದಲ್ಲ ಒಬ್ಬ ಸಾಮ್ಯದಲ್ಲಿ ಇಬ್ರು ಮಕ್ಳಿದ್ರಂತೆ, ಒಬ್ರು ಏನ್ ಮಾಡ್ದಂತೆ ಅಪ್ಪ ಅಪ್ಪನ ಹತ್ರ ಏನ್ ಹೇಳ್ದಂತೆ, ಅಪ್ಪ ನೀನ್ ಹೇಳೋ ಕೆಲಸ ಮಾಡಲ್ಲ, ಫಸ್ಟ್ ಹೇಳ್ಬಿಡ್ತಾರೆ ಮಾಡಲ್ಲ ಅಂತಂದ್ಬಿಟ್ಟು. ಆಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ದೂರ ಹೋಗ್ಬಿಟ್ಟು ಛೇ ಅಯ್ಯೋ ನಾವು ಅಪ್ಪಂಗೆ ಅನ್ಬಿಟ್ಟ ಅನ್ಬಿಟ್ಟು ತಿರ್ಗಾ ಬಂದು ಏನ್ ಮಾಡ್ತಾನ, ತಂದೆ ಎಲ್ಲ ಕೆಲಸನ ಮಾಡ್ತಾನೆ. ಎರಡನೇ ಒಬ್ಬ ಮಾಡ್ತೀನಿ ಅಂದ್ರೆ ಮಾಡೋದಿಲ್ಲ ಅಲ್ವರ. ಇದರಲ್ಲಿ ಯಾರು ದೇವ್ರ ಚಿತ್ತ ನೆರವೇರಿಸಿದ್ರು ಅಂತ ಕೇಳ್ಬೇಕಾರೆ ಮೊದಲನೇ ಅವನೇ ಅಲ್ವರ. ನಾವೆಲ್ಲ ಫಸ್ಟ್ ಆಗಲ್ಲ ಅಂತಂತೀರಿ, ಅರೆ ನಮ್ಮಿಂದ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ, ಸಹಾಯ ಮಾಡೇ ಮಾಡ್ತಾರೆ. ಅವ್ರು ಮಾಡಕ್ ಸಿದ್ಧವಾಗಿದ್ದೀರಾ ಅಲ್ವರ? ದೇವ್ರು ನಮ್ಗೆ ಸ್ವಲ್ಪ ಪುಷ್ ಕೊಡ್ತಾರೆ,
ಅದು ಮುಂದಕ್ಕೆ ಹೋಗಕ್ಕೆ ನಮ್ಗೇನಾಗಿದೆ ಆಸಕ್ತಿ ಇದೆಯಾ ಅಂದ್ರ ಕೊನೆದಾಗ ಏನ್ ನೋಡಿದ್ರಿ ಹಾ ದೇವ್ರೇ ಈಗೋ ದೇವ್ರೇ ನಿನ್ನ ಕೈಲೇ ಏನ್ ಮಾಡ್ತೀನಿ ನಾನು ಆತ್ಮವನ್ನು ವಾಪಸ್ ಕೊಡ್ತೀನಿ ಅಂದ್ರೆ ನಮ್ಮ ಆತನ ಏನಕ್ಕೆ ಹಿಂಗೆ ಹೇಳಿದ್ರು ಅಂದ್ರೆ ಅವ್ರು ಹೇಳ್ತಾರೆ ಪಿಲಾತ್ ನೋಡಪ್ಪ ನನ್ಗೆ ಎಷ್ಟು ಪವರ್ ಇದೆ ಅಂದ್ರೆ ನಿನ್ನ ಏನ್ ಮಾಡೋದು ನೀನ್ ಸಾಯಿಸ್ಬೋದು ನನ್ನ ಜೀವದಾನ ಕೊಡ್ಬೋದು ಅಂತ ಹೇಳ್ಬೇಕಾದ್ರೆ ಕ್ರೈಸ್ತನ ಹೇಳ್ತಾರೆ ನಿನ್ನ ಹತ್ರ ಯಾವ ಪವರ್ ಇಲ್ಲ ಸರ್ ಅಂತ ಬಿಟ್ಟಾರೆ ಏನ್ ಹೇಳ್ಬೇಕಾದ್ರೆ ಹೆಂಗಿರ್ಬೇಕು ಯಾರ ಹಂಗೆ ಪಿಲಾತ್ ಬಂದು ಹೇಳಿದ್ರೆ ಪಿಲಾತ್ಗೆ ಎಷ್ಟು ಕೋಪ ಬಂದಿರೋದು ಆದ್ರೆ ಪಿಲಾತ್ ಕ್ರೈಸ್ಟ್ ನೋಡ್ಬಿಟ್ಟು ಕಂಡಿಡ್ಕೊಂಡ್ರು ಇವ್ರು ನಿಜವಾದ ದೇವ್ರ ಮನುಷ್ಯ ಇವ್ರು ಹೇಳ್ಬೇಕಾರೆ ಟೋಟಲ್ ಆಗಿ ವಿಶ್ವಾಸ ಯಾರ ಮೇಲೆ ಇದೆ ದೇವ್ರ ಮೇಲೆ ಇದೆ ಬಿಟ್ಟಾದ್ರೆ ಅದೇ ನಮ್ಮ ಒಂದು ಜೀವಿತದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗ್ಬೇಕಾರೆ ನಾವ್ ಏನ್ ಥಿಂಕ್ ಮಾಡ್ಬೇಕು ಅದ್ರ ದೇವ್ರೆ ಇನ್ ಟು ದೈ ಹ್ಯಾಂಡ್ಸ್ ಐ ಕಮೆಂಡ್ ಮೈ ಸ್ಪಿರಿಟ್ ನನ್ನ ಜೀವಿತನ ಯಾರ ಕೈಲಿ ಒಪ್ಪಿಸ್ಕೊಡ್ತೀನಿ ದೇವ್ರೆ ನಿಮ್ ಕೈಲಿ ಏನ್ ಮಾಡ್ತೀನಿ ಒಪ್ಪಿಸ್ಕೊಡ್ತೀನಿ ದೇವ್ರಿಗೆ ಏನ್ ಮಾಡ್ಬಿಡ್ಬೇಕು ದೇವ್ರಿಗೆ ಸಂಡ್ರಬೇಕು ಖಂಡಿತವಾಗ ನೋಡ್ರಿ ದೇವ್ರು ಯಾವ್ದಾರ ರೀತಿಲಿ ಒಳ್ಳೇದ್ ಮಾಡೇ ಮಾಡ್ತಾ ಇದ್ರೆ ಏನೋ ಒಂದು ಸಿಂಪಲ್ ಎಕ್ಸಾಂಪಲ್ ಇವತ್ತು ನಾವೆಲ್ಲ ಬೆಳಿಗ್ಗೆ ನಮ್ಮ ಯಾರು ಬಸವರಾಜ ಬಂದ್ರೆ ಬಿಡಕ್ ಹೋದ್ರಿ ಬಸ್ ಸ್ಟ್ಯಾಂಡ್ಗೆ ಹೋದ್ರಿ ಎಕ್ಸಾಂಪಲ್ ನಾನು ಯಾವತ್ತೆಲ್ಲ ಸಾಕ್ಷಿಗಳು ಹೇಳಲ್ಲ ಅದೇ ಸುಮ್ಮನೆ ಒಂದು ಎಕ್ಸಾಂಪಲ್ ಅದ್ರ ಅಲ್ಲಿ ಹೋದ್ರೆ ಅವ್ನು ಹೋಗೋತ್ತಕ್ಕೆ ಬಸ್ ತಗೊಂಡು ಏನು ಮಾಡ್ಬಿಟ್ಟನೆ ಹೋಗ್ಬಿಟ್ಟು ಅದು ಅವ್ನು ವೋಲ್ವೋ ಬಸ್ ಅವ್ನು ಏನು ಫಾಸ್ಟಾಗಿ ಹೋಗಿದ್ದಾನೆ ಅಂದರೆ ಹಿಡಿಯೋದೇ ಕಷ್ಟ ಫೋನ್ ಮಾಡಿದ್ರೆ ಫೋನ್ ಏನು ಮಾಡ್ಬಿಟ್ಟಾನೆ ಡೈವರ್ಟ್ ಮಾಡ್ಕೊಂಬಿಟ್ಟಾನೆ ಆ ಆಫೀಸ್ ಫೋನ್ ಮಾಡಿದ್ರೆ ಸರ್ ನೀವು ಓಡಿ ಆ ಬಸ್ ಅಲ್ಲಿ ಹೋಟಲ್ ನಿಲ್ಲಿಸ್ತಾರೆ ದಯವಿಟ್ಟು ತುಮಕೂರು ರೋಡಲ್ಲಿ ನೀವು ಓಡಿ ಅಂತಂದ್ರಿ ನಾವೇನು ಮಾಡಿದ್ರಿ ಓ ಗಾಡಿ ಎತ್ಕೊಂಡು ಓಟ್ರಿ 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 ಕೈನಲ್ಲಿ ಒಂದು ರೂಪಾಯಿ ಏನಿಲ್ಲ ದುಡ್ಡಿಲ್ಲ ಬ್ರದರ್ ಕೂತಾರೆ ಎಲ್ಲರಿಗೂ ಟೆನ್ಷನು ಅವರ ಅದೇನೋ ಗೊತ್ತಿಲ್ಲ ನಾವು ಎಷ್ಟು ವೇಗವಾಗಿ ಹೋದ್ರು ಎಲ್ಲ ಒಂದು ಕಡೆ ಏನು ಮಾಡ್ದವನು ಬಸ್ ಡ್ರೈವರು ಸಿಕ್ಕದ ಆಮೇಲೆ ಏನು ಮಾಡಿದ್ರೆ ಹತ್ತಿಸ್ಕೊಂಬಂದ್ರೆ ನಿಯರ್ಲಿ ಒಂದು 35 to 40 kilometers ಏನು ಮಾಡಿದ್ರೆ ನಾವು ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಒಂದು ಚಮತ್ಕಾರ ನೋಡಿ ಬ್ರದರ್ ಬಸ್ ಹತ್ಕೊಂಡು ಹೋಗ್ಬಿಟ್ರು ಆಮೇಲೆ ನೋಡಿದ್ರೆ ಅವ್ರ ಮೊಬೈಲ್ ನಮ್ಮ ಕೈಲಿದೆ ಕೃಷ್ಣ ಬ್ರದರ್ ಏ ಇದೇನಪ್ಪ ನಿಮ್ಮ ಮೊಬೈಲ್ ಅದ ನಂದಲ್ಲ ಬ್ರದರ್ ಆದ್ರೆ ತಿರ್ಗಾ ಹೋಗಿ ತಿರ್ಗಾ ಹೋಗಿದ್ದಾಯ್ತು ಇನ್ನಷ್ಟು ಮುಂದೆ ತಿರ್ಗಾ ಹೋಗಿ ನಿಯರ್ಲಿ ಒಂದು 40-50 kilometers ಮುಂದಕ್ಕೆ ಹೋಗಿ ಮತ್ತೆ ಅಯ್ಯೋ ನಮಗ್ ಟೆನ್ಷನ್ ಆಗೋಯ್ತು ನೋಡ್ರಿ ಆ ಗಾಡಿ ಓಡಿಸ್ಬೇಕ ಅಯ್ಯೋ ನಮ್ಗೆ ಏನಾಗ್ಬಿಡ್ತಾರೋ ಅಂತ ಆದ್ರೆ ನಮ್ಗೆ ನಾವು ಒಂದ್ ಮನ್ಸಲ್ಲಿ ಒಂದು ಪ್ರೇಯರ್ ಮಾಡ್ಕೊಂಡ್ರಿ ದೇವ್ರೆ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರೋಕೆ ನಮ್ಗೆ ಏನ್ ಮಾಡೋ ಸಹಾಯ ಮಾಡೋ ಯಾಕೆ ನಮ್ಮ ಜೀವಿತ ಯಾರ ಕೈಲಿದೆ ನಿಮ್ ಕೈಲಿದೆ ಅದ್ರ ಅದೇ ದೇವ್ರು ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಫಾಸ್ಟ್ ಆಗಿ ನಾನು ಯಾವತ್ತು ಓಡಿಸಲ್ಲ ಆದ್ರೆ ನಿಜವಾಗ್ಲೂ ವರ್ಸ್ಟ್ ಡ್ರೈವಿಂಗ್ ಇವತ್ತು ನಾನು ಹೇಳ್ತೀನಿ ಅಲ್ವರ ಅಷ್ಟು ವರ್ಸ್ಟ್ ನಾನು ಯಾವತ್ತು ಮಾಡಲ್ಲ ಅದ್ರ ಏನೋ ದೇವ್ ಕೃಪೆನೆ ಹೋಗಿ ಸುರಕ್ಷಿತವಾಗಿ ಬಂದಿದೆ ಗಾಡ್ಸ್ ಗ್ರೇಸ್ ಎನಿವೆ ನೀವೆಲ್ಲ ಬಂದಿರೋದಕ್ಕೆ ತುಂಬಾ ಸಂತೋಷ ಇವಾಗ ನಮ್ಮ ಮುಖ್ಯವಾಗಿ ನಮ್ಮ ಗೋವಾ ಸಹೋದರಗಳು ಊರಿಗೆ ಹೋಗ್ತಾ ಇದ್ರೆ ತುಂಬಾ ಕಷ್ಟಪಟ್ಟು ಗೋವಾದಿಂದ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕಾಗಿ ನಿಮ್ಗೆಲ್ಲ ಕುರಿತಂತೆ ಸಂಸರಾಗಿದ್ದೀವಿ ಎಲ್ಲರೂ ನಿಮ್ನ ಎಲ್ಲರನ್ನ ದೇವ್ರನ್ನ ಆಶೀರ್ವದಿಸ್ಲಿ ದೇವ್ರು ನಿಮ್ನೆಲ್ಲ ಕಾದು ಕಾಪಾಡ್ಲಿ ಸುರಕ್ಷಿತವಾಗಿ ಹೋಗಿ ಇದೇ ತರ ಅವಾಗವಾಗ ಬರ್ತಾ ಇರಿ ನಮ್ಮನ್ನ ಪ್ರೋತ್ಸಾಹ ಪಡಿಸಿ ನಾವು ನಿಮ್ಮ ಊರಿಗೆ ಬರ್ತೀರಿ ಪ್ರೋತ್ಸಾಹ ಪಡಿಸ್ರಿ ಕೊನೆಯದಾಗಿ ಹಾಡುವಂತಹ ಸಂಗೀತಗಳಲ್ಲಿ ಈ ಸಂಗೀತನ ಎರಡೆರಡು ಚರಣನ ಆಡ್ಕೊಂಡು ನಾವು ಮುಕ್ತಾಯ ಮಾಡೋಣ ಅದಾಗಿದ ನಂತರ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಎರಡೆರಡು ಚರಣ ವಾರಿ ಕೂಜೆಯಲ್ಲಿ ಸುರಿದಂತ ರಕ್ತವು ಭಾವನ ಮಾಡಿತು ಲೋಕವ ಕಲ್ವಾರಿ ಕೂಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ ಶುದ್ಧ ಮಾಡಿತು ಶುಚಿ ಮಾಡಿತು ಪಾಪವ ಪರಿಹಾರ ಮಾಡಿತು ಶುದ್ಧ ಮಾಡಿತು ಶುಚಿ ಮಾಡಿತು ಪಾಪವ ಪರಿಹಾರ ಮಾಡಿತು ಕಲ್ವಾರಿ ಕ್ರೂಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ ಎದೆಯಲದಿ ಅತಿವೇದನೆ ಮನದಲದಿ ಅತಿಶೋಧನೆ ಎದೆಯಲದಿ ಅತಿವೇದನೆ ಮನದಲದಿ ಅತಿಶೋಧನೆ ನನಗಾಗಿಯೇ ಅದು ಕವ ನನಯೀಸುರಾಜತಾಲಿದ ನನಯೀಸುರಾಜತಾಲಿದ ಕಲ್ವಾರಿ ಕ್ರೂಜೆಯಲ್ಲಿ ಸುರಿದಂತ ರಕ್ತವು
ಪಾವನ ಮಾಡಿತು ಲೋಕವ ವೇದಿಸಿತು ಶೂಲವು ಅಸ್ತವನು ಛೇದಿಸಿತು ಈಟಿಯು ದೇಹವನು ವೇದಿಸಿತು ಶೂಲವು ಅಸ್ತವನು ವೇದಿಸಿತು ಈಟಿಯು ದೇಹವನು ನನಗಾಗಿಯೇ ಅಹಿಂಸೆಯ ನನ್ನ ಮದಲಿಂಗ ಸಹಿಸಿದ ನನ್ನ ರಶಿಸ ನನ್ನ ಮದಲಿಂಗ ಸಹಿಸಿದ ನನ್ನ ರಕ್ಷಿಸ ಕಲ್ವಾರಿ ಕ್ರೂಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ ತಲೆಬಾಗಿ ಪ್ರಾರ್ಥನೆ ಮಾಡೋಣ ಭೂ ಪರಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಗಮ್ಯವಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪಾಪಿಷ್ಠರು ಮಣ್ಣು ಧೂಳು ಕೆಲಸಕ್ಕೆ ಬರೋಂಥ ಸೇವಕರಾಗಿರೋಂಥ ನಮ್ಮವ್ರ ಮೇಲೆ ಕರುಣಿಸಿ ಕಾದ ಕಾಪಾಡಿ ತಂದೆಯಾದರೆ ನಾವು ಎಲ್ಲ ಪಾಪಗಳಿಂದ ನಮ್ಮನ್ನ ವಿಮೋಚಿಸಿ ನಮ್ಮನ್ನ ಶುದ್ಧಗೊಳಿಸಿ ನಿನ್ನ ಒಂದು ಸನ್ನಿಧಾನದಲ್ಲಿ ನಮ್ಮನ್ನ ಕರೆತಂದು ನೀನು ಕೊಟ್ಟಂಥ ಅವತರಣದಲ್ಲಿ ತಂದೆಯಾದರೆ ನಾವು ಭೋಜನ ಮಾಡೋದಕ್ಕೆ ಕೊಟ್ಟಂಥ ಒಂದು ಆಶೀರ್ವಾದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ತಂದೆಯಾದರೆ ಮುಖ್ಯವಾಗಿ ಈ ಒಂದು ದಿನಗಳಲ್ಲಿ ಈ ಥರ ಒಂದು ಪ್ರೀತಿಯಾದಂಥ ಸಹೋದರಗಳನ್ನ ನಮಗೆ ಐಕ್ಯವಾಗಿ ಕೊಟ್ಟು ಅವರ ಸಂಗಡ ತಂದೆಯಾದರೆ ನಿನ್ನ ವಾಕ್ಯಗಳನ್ನ ಹಂಚ್ಕೊಳಕ್ಕೆ ಕೊಟ್ಟಂಥ ಮಹಾ ಭಾಗ್ಯಕ್ಕಾಗಿ ಕೊಡೋಣಾಗ್ತೀವಿ ಈ ಪ್ರಿಯ ಮಕ್ಕಳನ್ನ ಈ ಒಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರೆತಂದು ಈ ಥರ ಒಂದು ಆಶೀರ್ವಾದ ಒಂದು ಕೂಟಗಳನ್ನ ನಮ್ಗೆ ಏರ್ಪಾಡು ಮಾಡೋದಕ್ಕೆ ಒಂದು ಕೊಟ್ಟಂಥ ಮಹಾ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸಲಾಗ್ತೀವಿ ತಂದೆಯಾದರೆ ತಂದೆಯಾದರೆ ಈ ಪ್ರಿಯ ಮಕ್ಕಳನ್ನ ಒಬ್ಬೊಬ್ಬರನ್ನ ಯಶಸ್ಸರಾಗಿ ಆಶೀರ್ವದಿಸು ತಂದೆಯಾದರೆ ಅವನ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸು ಅವರು ಸತ್ಯದಲ್ಲಿ ಇನ್ನೂ ದೃಢವಾಗಿ ನಿಂತು ಮುಂದೆ ಬರುವಂಥ ದಿನಗಳು ತಂದೆಯಾದರೆ ಇನ್ನೂ 100ರಷ್ಟು 60ರಷ್ಟು 30ರಷ್ಟು ಪ್ರತಿಫಲ ಕೊಡುವಂಥ ಒಳ್ಳೆ ಮಕ್ಕಳಾಗುವಂಥ ಕೃಪೆ ಕೊಟ್ಟು ನಡ್ಸ್ಕೊಂಡು ಹೋಗು ತಂದೆಯಾದರೆ ಅದು ಮಾತ್ರ ತಂದೆಯವರೆ ಇವತ್ತು ಸಹೋದರಗಳು ಪ್ರಯಾಣ ಮಾಡ್ತಂಥ ಒಂದು ಸನ್ನಿವೇಶದಲ್ಲಿ ತಂದೆಯಾದರೆ ಅವ್ರಿಗೆ ಕಾವಲು ದುದ್ದು ಕೊಟ್ಟು ರಕ್ಷಿಸು ತಂದೆಯಾದರೆ ನಮ್ಮ ಸ್ವಂತ ಬಸವರಾಜ್ ಅವರು ಅವರು ಸುರಕ್ಷಿತವಾಗಿ ಯಾವುದೇ ರೀತಿ ಕೇಡು ಗಣ್ಣಂತಗಳಿಲ್ಲದ ರೀತಿಯಲ್ಲಿ ಅವರ ಒಂದು ಸ್ಥಳನ ತಲುಪುವಂತೆ ಕೂಡ ಕೃಪೆ ನೀಡು ಈಗ ಮಧ್ಯಾಹ್ನ ತಂದೆಯಾದರೆ ಗೋವಾ ಸಹೋದರಗಳು ಪ್ರಯಾಣ ಮಾಡ್ತಾ ಸಂದರ್ಭದಲ್ಲಿ ತಮ್ಮ ಕಾವಲು ದುದ್ದು ಕೊಟ್ಟು ರಕ್ಷಿಸು ತಂದೆಯಾದರೆ ಅವನು ಕೂಡ ತಂದೆಯಾದರೆ ಮನೆಗಳನ್ನು ನಿವಾಸಗಳನ್ನು ಸುರಕ್ಷಿತವಾಗಿ ಸೇರುವಂತೆ ಕೂಡ ಕೃಪೆ ನೀಡು ಹೀಗೆ ತಂದೆಯಾದರೆ ತಲೆಬಾಗಿರುವಂಥ ಎಲ್ಲ ಪ್ರಿಯ ಮಕ್ಕಳನ್ನ ಆಶೀರ್ವದಿಸು ಮತ್ತು ನಾಳೆ ಇರುವಂಥ ಕೂಟನ ಕೂಡ ನೀನು ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸು ತಂದೆಯಾದರೆ ಇದರಿಂದ ಅನೇಕ ಒಂದು ಸಹೋದರ ಸಹೋದರಿಗಳು ಭಕ್ತಿ ಅಭಿವೃದ್ಧಿ ಹೊಂದಿ ನಿನ್ನ ಮಗನ ಸ್ವರಿದ್ದ ಬೆಳೆಯುವಂತೆ ಕೂಡ ಅವ್ರಿಗೆ ಅನುಗ್ರಹ ನೀಡು ತಂದೆಯಾದರೆ ಒಡಂಬಡಿಕೆ ಮಾಡಿಕೊಂಡು ಒಡಂಬಡಿಕೆನ ನಾವು ತಂದೆಯಾದರೆ ಉಜ್ಜೀವನಗೊಳಿಸೋದಕ್ಕೆ ಒಂದು ವರ್ಷ ಕೊಟ್ಟಿದ್ದಿ ಅದಕ್ಕಾಗಿ ಸ್ತೋತ್ರ ಧನ್ಯವಾದಗಳು ಅನೇಕ ಸಹೋದರ ಸಹೋದರಿಗಳು ಇದನ್ನಲ್ಲಿ ಈ ವರ್ಷ ಪಾಲ್ಗೊಳ್ಳೋಕ್ಕಾಗಿಲ್ಲ ಮುಂದೆ ಬರುವಂಥ ವರ್ಷಗಳೇ ಪಾಲ್ಗೊಳ್ಳೋಂತ ಕೂಡ ಕೃಪೆ ನೀಡು ಅನುಗ್ರಹ ನೀಡು ತಂದೆಯವರೇ ಹೀಗೆ ತಂದೆಯವರೆ ಎಲ್ಲ ರೀತಿ ಒಂದು ಕೃಪೆ ಕೊಟ್ಟು ನಡೆಸ್ಕೊಡ್ಬೇಕಾಗಿ ಒಂದು ಪುಟ್ಟು ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ಪ್ರಾರ್ಥನೆ ಮಾಡಕ್ತೀವಿ ತಂದೆಯಾದವರೆ ಆಮೇನ್ ಆಮೇನ್ ನಮಸ್ತೆ ಬ್ರದರ್ ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ಅಲ್ಲಿ ಇರುವಂತಹ ಬ್ರದರ್ ಸಿಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಸರ್ಗಳು ಇಲ್ಲೇ ರೀ ಎಲ್ಲೋ ಬಿಡಿ ಊಟಕ್ಕೆ ಅರೇಂಜ್ ಮಾಡ್ತಾರೆ ಸಿಸ್ಟರ್ಸ್ ಗಳು ದಯವಿಟ್ಟು ಊಟ ಮಾಡಿ ಆಯ್ತಾ ಗೋವಾ ಸಿಸ್ಟರ್ಸ್ ಬ್ರದರ್ಸ್ ನಾನು ಡ್ರಾಪ್ ಮಾಡಿ ಬಂದ್ಬಿಡ್ತೀನಿ ಬ್ರದರ್ ನಮಸ್ಕಾರ ಕೇಳಿಸ್ತಾ ಇಲ್ಲ Thank you.
ಅದಾದ್ರೆ